ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆಪಿಎಸ್ಸಿ ಗ್ರೂಪ್ ಸಿ ಎಕ್ಸಾಮ್ ಏನು ನಡೀತಾ ಇದೆ ಇವಾಗ ಸೊ ಅದಕ್ಕೆ ನಾವು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ವಿಡಿಯೋ ತಗೊಂಡ್ ಬಂದಿದೀವಿ ಸಾಮಾನ್ಯ ಕನ್ನಡದಲ್ಲಿ ನಮಗೆ ಕನ್ನಡದ ಸಾಹಿತ್ಯ ಮತ್ತು ಕವಿ ಕೃತಿಗಳ ಬಗ್ಗೆ ಕೇಳ್ತಾರೆ ನೂರು ಪ್ರಮುಖ ಪ್ರಶ್ನೆಗಳು ಇದರಲ್ಲಿದೆ ಇದು ಭಾಗ ಎರಡು ಅಂತ ಅನ್ಕೊಳ್ಳಿ ಇದು ರಿವಿಷನ್ ಸೀರೀಸ್ ಅಂತ ಅನ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸರ್ ದಯವಿಟ್ಟು ಬಿಫೋರ್ ದ ಎಕ್ಸಾಮ್ ಇದು ನೋಡ್ಕೊಂಡು ಹೋಗಿ ಯಾಕೆ ಹೇಳ್ತಾ ಇದ್ದೀನಿ ಇದು ಪಾರ್ಟ್ ಟೂ ಅಂತಂದ್ರೆ ಪಾರ್ಟ್ ಒನ್ ನಾವು ಮಾಡಿದ್ವಿ ಈಗ ರೀಸೆಂಟ್ ಆಗಿ ಏನ್ ಮಾಡಿದ್ವಿ ಸರ್ ನೂರು ಪ್ರಮುಖ ಪ್ರಶ್ನೆಗಳು ಕನ್ನಡದ ವ್ಯಾಕರಣದ ಬಗ್ಗೆ ಮಾಡಿದ್ವಿ ಅಲ್ವಾ ಚೆನ್ನಾಗಿದೆ ಅಂತ ನೀವೇ ಕಮೆಂಟ್ ಮಾಡಿದ್ರಿ ಕನ್ನಡದ ವ್ಯಾಕರಣ ಆಲ್ಮೋಸ್ಟ್ ಎಲ್ಲಾ ಪ್ರಶ್ನೋತ್ತರಗಳನ್ನ ಕವರ್ ಮಾಡಿದ್ವಿ ಪಾರ್ಟ್ ಒನ್ ಇದು ಪಾರ್ಟ್ ಟೂ ವೆರಿ ಇಂಪಾರ್ಟೆಂಟ್ ಇದು ಯಾಕಂತಂದ್ರೆ ನಮ್ಮ ಗ್ರೂಪ್ ಸಿ ಎಕ್ಸಾಮ್ಗೆ ಕೇಳ್ತಕ್ಕಂಥ ಸಾಹಿತ್ಯದ ಪ್ರಶ್ನೆ ಲೆವೆಲ್ ಇಸ್ ಡಿಫ್ರೆಂಟ್ ಸೊ ಹಾಗಾಗಿ ನಮ್ಮ ಕೆಪಿಎಸ್ಸಿ ಕಂಡಕ್ಟ್ ಮಾಡೋದಲ್ವ ಇದು ಕೆಪಿಎಸ್ಸಿ ಬಂದಿರತಕ್ಕಂಥ ಸಾಹಿತ್ಯದ ಪ್ರಶ್ನೆಗಳ ಕಂಪ್ಲೀಟ್ ಸೆಟ್ ನ ನಿಮಗೆ ಇಲ್ಲಿ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ನ ಈ ವಿಡಿಯೋದಲ್ಲಿ ತರ್ತಾ ಇದ್ದೀನಿ ಅಂಡ್ ನೀವು ದಯವಿಟ್ಟು ಬಿಫೋರ್ ದ ಎಕ್ಸಾಮ್ ನೀವು ರಿವಿಷನ್ ಮಾಡಬೇಕು ಅಂದ್ರೆ ನೋಡಿ ಜನರಲ್ ಇಂಗ್ಲಿಷ್ 200 ಪ್ರಶ್ನೆಗಳ ಒಂದು ಸೀರೀಸ್ ಮಾಡಿದ್ದೀವಿ ಓಕೆ ರೀಸೆಂಟ್ ಆಗಿ ಸೊ ಅದನ್ನು ಕೂಡ ನೋಡಿ ದಯವಿಟ್ಟು ನೋಡಿ ಮತ್ತೆ ನಾವು ಫೆಬ್ರವರಿಯಿಂದ ಅಕ್ಟೋಬರ್ ಓಕೆ ಜನವರಿದು ಕೂಡ ಇದರಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿದ್ದೀವಿ ಇದರ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ 9 months ದು ಕರೆಂಟ್ ಅಫೇರ್ಸ್ ಒಂದೇ ವಿಡಿಯೋದಲ್ಲಿ ಇದೆ ಒಂದ್ಸಲ ನೀವು ರೆಫರ್ ಮಾಡ್ಕೋಬಹುದು ಮತ್ತೆ ಕಂಪ್ಯೂಟರ್ ಟಾಪ್ 200 ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಆ ಲೆವೆಲ್ ಕೆಪಿಎಸ್ಸಿ ಅಲ್ಲಿ ಡಿಫಿಕಲ್ಟಿ ಲೆವೆಲ್ ಏನ್ ಕೇಳ್ತಾನೆ ಅಂತದೆಲ್ಲ ಕವರ್ ಮಾಡಿದೀವಿ ಇದರಲ್ಲಿ ತುಂಬಾ ಈಸಿ ಬಿಟ್ಟಿದೀವಿ ಅಂತ ಕಂಪ್ಲೀಟ್ ಡಿಫಿಕಲ್ಟ್ ಲೆವೆಲ್ ಮಾಡರೇಟ್ ಲೆವೆಲ್ ಮಧ್ಯ ಈಸಿ ಲೆವೆಲ್ ಎಲ್ಲ ಕೂಡ ಕವರ್ ಮಾಡಿದೀವಿ ಟಾಪ್ 200 ಕ್ವಶನ್ಸ್ ವಿಡಿಯೋ ಇದೆ ಆಲ್ರೆಡಿ ಅಪ್ಲೋಡ್ ಆಗಿದೆ ಮತ್ತೆ ಮೆಂಟಲ್ ಎಬಿಲಿಟಿ ಕೂಡ ಮತ್ತೆ ಡಿಗ್ರಿ ಲೆವೆಲ್ ಅಲ್ಲಿ ಮೆಂಟಲ್ ಎಬಿಲಿಟಿ ಕೇಳ್ತಾನೆ 5th ಡಿಗ್ರಿ ಲೆವೆಲ್ ಎಕ್ಸಾಮ್ ಇದೆ ಸೊ ಬಿಫೋರ್ ದಟ್ ಯು ಶುಡ್ ವಾಚ್ ದಿಸ್ ವಿಡಿಯೋ ಸ್ನೇಹಿತರೆ ಇಲ್ಲಿ ಕೇಳುವಂತದ್ದು ಕೆಎಸ್ ಒಂದು ಮಾದರಿಯಲ್ಲಿ ಕೇಳ್ತಾನೆ ಈ ಒಂದು ಮೆಂಟಲ್ ಎಬಿಲಿಟಿ ಸೊ ಇಲ್ಲೆಲ್ಲ ಈ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಫಿಕ್ ಒಂದೇ ವಿಡಿಯೋ ಡಿಸ್ಕಸ್ ಮಾಡಿದ್ದೀವಿ ದಯವಿಟ್ಟು ನೋಡ್ಕೊಳ್ಳಿ ಮತ್ತೆ ಸ್ವತಂತ್ರ ನಂತರ ಕರ್ನಾಟಕದಲ್ಲಿ ಭೂ ಸುಧಾರಣಾ ಟಾಪಿಕ್ ನಿಮ್ಗೆ ಗೊತ್ತಿದೆ ಅದರದ್ದು ಕಂಪ್ಲೀಟ್ ಒಂದೇ ವಿಡಿಯೋದಲ್ಲಿ ಎಲ್ಲಾ ಸಿಲೆಬಸ್ ನ ಕವರ್ ಮಾಡಿದ್ದೀವಿ ಇವೆಲ್ಲ ಲಿಂಕ್ ಗಳಿದೆಯಲ್ಲ ಸರ್ ಇವೆಲ್ಲ ಲಿಂಕ್ ನಾನು ಈ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಿನ ವಿಡಿಯೋದ ಈ ಕೆಳಗಿನ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತಾರೆ ಸೊ ಇವೆಲ್ಲ ಮ್ಯಾಕ್ಸಿಮಮ್ ಅಂದ್ರೆ ನಿಮ್ಗೆ ಒಂದ್ ಡೇ ಅಲ್ಲಿ ಎಲ್ಲ ರಿವೈಸ್ ಮಾಡಬಹುದು ರಿವಿಷನ್ ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅದು ಬಿಟ್ಟು ಜಿ ಕೆ ಸೀರೀಸ್ ಏನಿದೆ ಅದೆಲ್ಲ ನಾನು ಈ ಒಂದು ವಿಡಿಯೋ ಪ್ಲೇ ಲಿಸ್ಟ್ ಕೆಪಿಎಸ್ಸಿ ಗ್ರೂಪ್ ಸಿ ಅಂತಕ್ಕಂಥದ್ದು ಒಂದು ಪ್ಲೇ ಲಿಸ್ಟ್ ಇದೆ ಅಲ್ಲಿ ನಾನು ಕೊಟ್ಟಿದ್ದೀನಿ ಅಲ್ಲೂ ಕೂಡ ನೀವು ನೋಡಬಹುದು ಸೊ ಇದೆಲ್ಲ ನಾನು ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ದಯವಿಟ್ಟು ರೆಫರ್ ಮಾಡಿ ಬಿಫೋರ್ ದ ಎಕ್ಸಾಮ್ ಓಕೆ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ಫೈನ್ ನೋಡಿಲ್ಲ ಅಂದ್ರೆ ಈ ಎಲ್ಲ ವಿಡಿಯೋಸ್ ಗಳ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಂ ಲಿಂಕ್ ಇದೆ ಓಕೆ ನಮ್ಮ ಪುನೀತ್ ಫೋರಂ ಅಂತಕ್ಕಂತ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದ್ರೂ ಕೂಡ ಈ ರೀತಿ ಸಿಂಬಲ್ ಇರತಕ್ಕಂಥದ್ದು ಇದೆ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಲಿಂಕ್ಸ್ ಕೂಡ ನಾವು ಶೇರ್ ಮಾಡ್ತೀವಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಸರ್ ಕ್ಲಾಸ್ ನ ಸೊ ಹೋಗ್ಬಿಡೋಣ ಇಲ್ಲಿ ನೋಡಿ ಇಲ್ಲಿ ಎಲ್ಲಾ ರೀತಿ ಕ್ವಶನ್ಸ್ ತಗೊಂಡಿದ್ದೀನಿ ಡಿಫಿಕಲ್ಟಿ ಲೆವೆಲ್ ಕೂಡ ಇದೆ ಕೆಪಿ ಗ್ರೂಪ್ ಸಿಗ್ ಕೇಳ್ತಕ್ಕಂಥದ್ದು ಈಸಿ ಲೆವೆಲ್ ಕೂಡ ಇದೆ ಯಾವುದೇ ಪ್ರಶ್ನೆ ಕೇಳಿದ್ರು ನೀವು ಆನ್ಸರ್ ಮಾಡಬೇಕು ಸೊ ಡಿಫಿಕಲ್ಟಿ ಈಸಿ ಎಲ್ಲ ಕ್ವಶನ್ಸ್ ಆಲ್ಮೋಸ್ಟ್ 100ಕ್ಕಿಂತ ಹೆಚ್ಚೇ ಇದೆ ಸೊ ನಾನು ಟಾಪ್ 100 ಅಂತ ಇಟ್ಕೊಂಡಿದ್ದೀನಿ ಒಂದು 5-10 ಕ್ವಶನ್ಸ್ ಹೆಚ್ಚಿಗೆ ಇದೆ ಸೊ ಬನ್ನಿ ಇದನ್ನ ಕೊನೆ ತನಕ ವಿಡಿಯೋ ನೋಡಿ ಎಲ್ಲದಕ್ಕೂ ನೀವು ಆನ್ಸರ್ ಮಾಡ್ತಾ ಹೋಗಿ ಬನ್ನಿ ಸರ್ ಕ್ವಶನ್ ಬರ್ತೀನಿ ನಾನು ಕೆಳಕಂಡ ಹೇಳಿಕೆಗಳಲ್ಲಿ ಯಾವುದು ಮಧ್ಯಯುಗದ ವೈಶಿಷ್ಟ್ಯವಲ್ಲ ಸೂಪರ್ ಕ್ವಶನ್ ಮಧ್ಯಯುಗದ ವೈಶಿಷ್ಟ್ಯವಲ್ಲ ಕೇಳಿದ್ದಾರೆ ಅಂದ್ರೆ ಸಾಹಿತ್ಯ ಪ್ರಕಾರದಲ್ಲಿ ಅರ್ಥ ಮಾಡ್ಕೋಬೇಕು ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ನಮ್ಗೆ ಹಳೆಗನ್ನಡ ಇದೆ ಆಕ್ಚುಲಿ ಪೂರ್ವ ಹಳೆಗನ್ನಡ ಅಂತನ ಕೂಡ ಗನ್ನಡ ಅಂತ ಕೂಡ ಮಾಡ್ಬೋದು ನಾವು ಬಟ್ ಹಳೆಗನ್ನಡ ಸಾಕು ಮಧ್ಯ ಗನ್ನಡ ಅಥವಾ ಮಧ್ಯ ಗನ್ನಡ ಅಂತಾನು ಮಾಡ್ಕೋಬಹುದು ಮತ್ತೆ ಹೊಸ ಕನ್ನಡ ಸಾಹಿತ್ಯ ಹೊಸ ಕನ್ನಡ ಗನ್ನಡ ಸಾಹಿತ್ಯ ಅಂತ ಮಾಡ್ಕೋಬಹುದು ಸಿ ಇಲ್ಲಿ ಮಧ್ಯಯುಗದ ವೈಶಿಷ್ಟ್ಯವಲ್ಲ ಕೇಳಿರೋದು ಅಲ್ಲ ಅಂದ್ರೆ ಇಲ್ಲಿ 4 ಆಪ್ಷನ್ ಅಲ್ಲಿ 3 ಕರೆಕ್ಟ್ ಇದೆ ಒಂದ್ ತಪ್ಪಿದೆ ಅದು ಯಾವುದು ಫಸ್ಟ್ ನೋಡಿ ಕನ್ನಡ ಸಾಹಿತ್ಯವು ಮಾರ್ಗದಿಂದ ದೇಶೀ ಸಂಕ್ರಮಣಗೊಂಡ ಯುಗ ಎಸ್ ಮಾರ್ಗ ಅಂತಂದ್ರೇನು ನಮ್ಗೆ ಮಾರ್ಗ ಸೂಚನೆ ತೋರಿಸಿದೆ ಹಳೆಗನ್ನಡ ಅವರೇ ನಮ್ಮ ಒಂದು ಏನಾದ್ರು ಫೌಂಡೇಶನ್ ಅಲ್ವಾ ಫೌಂಡೇಶನ್ ಹಾಕೊಡ್ತದೆ ಪಂಪ ಅಲ್ವಾ ರನ್ನ ಹೊನ್ನ ಇವರೆಲ್ಲ ಸೊ ಇದ್ರ ನಂತರ ನಮ್ಮ ದೇಶಿ ಸಂಕ್ರಮಣ ಕಡೆ ಬಂದದ ಕಾಲ ಯಾವುದು ಮಧ್ಯಯುಗದ ಕಾಲ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಹಳೆಗನ್ನಡ ಅಂದ ತಕ್ಷಣ ನಮಗೆ 9ನೇ ಶತಮಾನ 9ರಿಂದ 12ನೇ ಶತಮಾನ ಮಧ್ಯಯುಗ ಕಾಲ ಅಂತಂದ್ರೆ ಸಾಹಿತ್ಯದ ಕಾಲ ಅಂದ್ರೆ 12ರಿಂದ 17ನೇ ಶತಮಾನ ಹೊಸಗನ್ನಡದಲ್ಲಿ ನಾವು ನವೋದಯ ಕನ್ನಡ ಅಂತಾನು ಕೂಡ ಇನ್ನೊಂದು ಡಿವೈಡ್ ಮಾಡ್ಬೋದು 17ರಿಂದ 19 20ನೇ ಶತಮಾನ ನವೋದಯ ಅಂತ ಮಾಡ್ಬೋದು ಬಟ್ ಹೊಸಗನ್ನಡ ಅಂದ ತಕ್ಷಣ 17ರಿಂದ ಏನಿದೆ ಅದು ಹೊಸಗನ್ನಡ ಸಾಹಿತ್ಯ ಕಾಲ ಇದು ಗೊತ್ತಿರಬೇಕು ಯಾವ ಯಾವ ಕಾಲದಲ್ಲಿ ಯಾವ ಯಾವ ಕವಿಗಳು ಬರ್ತಾರೆ ಅಂತ ಫಸ್ಟ್ ಈ ಕ್ವಶನ್ ಸಾಲ್ವ್ ಮಾಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಈ ಯುಗದ ಹರಹು ಬಸವನಿಂದ ಕುಮಾರನವ್ಯಾಸನವರೆಗೆ ಅಂದ್ರೆ ಬಸವ 12ನೇ ಶತಮಾನದಲ್ಲೇ ಬರೋದು
ಕುಮಾರವ್ಯಾಸ 9. ಸೊ ದಿಸ್ ಇಸ್ ಆಲ್ಸೋ ರೈಟ್ ಆನ್ಸರ್. ಇಲ್ಲಿ ಅಲ್ಲ ಕಟ್ಟಿರೋ ನೆಗೆಟಿವ್ ಸ್ಟೇಟ್ಮೆಂಟ್, ಹಾಗಾಗಿ ಇದೆರಡು ತಪ್ಪಾಗಕ್ಕೆ ಚಾನ್ಸ್ ಇಲ್ಲ. ವಚನ ಸಾಹಿತ್ಯದ ರೂಪದ ಉದಯ ಮತ್ತು ವೈವಿಧ್ಯ ಪೂರ್ಣ ಸಂಪತ್ತು ನಿರ್ಮಾಣ, ಹೌದು ಬಸವಣ್ಣ ಅಲ್ಲಮ್ಮ ಪ್ರಭು ಇವರೆಲ್ಲ ಇದ್ದಾಗ ಇದೆಲ್ಲ ಆಗಿದೆ, ಹೌದು ಇದು ಕರೆಕ್ಟ್, ಇದು ತಪ್ಪು. ಸೊ ಹಾಗಾಗಿ 4th ಇಸ್ ದ ರೈಟ್ ಆನ್ಸರ್. ಯಾಕೆ ತಪ್ಪು ಇದು? ಮಾರ್ಗ ಶೈಲಿ ಚಂಪು ಕೃತಿಗಳಾವು ರಚನೆಗೊಳ್ಳಲಿಲ್ಲ ಅಂತಿದೆ, ತಪ್ಪು. ಈ ಟೈಮಲ್ಲಿ ನಮ್ಗೆ ಚಂಪು ರಗಳೆ ಇವೆಲ್ಲ ಈ ಟೈಮಲ್ಲೇ ಆಗತಕ್ಕಂಥದ್ದು. ನಾನು ನಿಮಗೆ ತೋರಿಸ್ತೀನಿ, ನಮ್ಮ ವಚನ ನಮ್ಮ ಸಾಹಿತ್ಯ ಕಾಲ ಹಳೆಗನ್ನಡ, ನಡುಗನ್ನಡ ಅಥವಾ ಮಧ್ಯಗನ್ನಡ, ಆಧುನಿಕ ಕನ್ನಡ ಅಂತ ಮಾಡ್ತೀವಿ. ಈ ನಡುಗನ್ನಡದಲ್ಲೇ ವಚನ ಸಾಹಿತ್ಯ, ಕುಮಾರವಸ ದಾಸ ಸಾಹಿತ್ಯ ಬರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ ಗಳು, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಅರ್ಥ ಮಾಡ್ಕೋಬೇಕು. ಯಾವ ಕವಿಗಳು ಯಾರು ನಿಮ್ಗೇನು ಕೇಳಲ್ಲ, ಈ ಕವಿ ಹೆಸರು ಹಾಕ್ತಾರೆ. ಪುರಂದರ ದಾಸರು ಯಾವ ಯುಗದ ಕಾಲದಲ್ಲಿ ಸಾಹಿತ್ಯದಲ್ಲಿ ಬರ್ಬೋದು? ಕುಮಾರವ್ಯಾಸ, ಓಕೆ, ಅಥವಾ ಅವ್ರ ಕೃತಿ, ಈ ಕೃತಿ ಯಾವ ಒಂದು ಸಾಹಿತ್ಯದ ಪ್ರಕಾರದ ಅಡಿಯಲ್ಲಿ ಬರುತ್ತದೆ? ಹಳೆಗನ್ನಡ ಪ್ರಕಾರನ, ನಡುಗನ್ನಡ, ಆಧುನಿಕನ? ಕುಮಾರವ್ಯಾಸನ ಒಂದು ಕೃತಿ ಹಾಕ್ಬಿಟ್ಟು ಕರ್ನಾಟಕ ಭಾರತ ಕಥಾಮಂಜರಿ ಅಂತ, ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಹಾಕ್ಬಿಟ್ರು. ನೀವು ಏನ್ ಮಾಡ್ತೀರಾ, ಈ ಕರ್ನಾಟಕ ಭಾರತ ಕಥಾಮಂಜರಿ ಅಂದ ತಕ್ಷಣ ಮಹಾಭಾರತಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಹಳೆಗನ್ನಡ ಅಂತ ಹಾಕಿದ್ರೆ ತಪ್ಪಾಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಇನ್ನು ಆಧುನಿಕ ಕನ್ನಡದಲ್ಲಿ ಕನ್ನಡದ ನವೋದಯ ಬರುತ್ತೆ, ಈ ಕಾಲದ ಪ್ರಸಿದ್ಧ ಕವಿಗಳಲ್ಲಿ ತೋರಿಸ್ತೇನೆ ನಿಮ್ಗೆ, ಕಾದಂಬರಿ ನಾಟಕ ಬರುತ್ತೆ, ನವ್ಯ ಪ್ರಕಾರ ಬರುತ್ತೆ. ಸೊ ಈ ಕ್ವಶನ್ಗೆ ಆನ್ಸರ್ ಗೊತ್ತಾಯ್ತಲ್ಲ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವ್ದು ಸರ್? 4th ಇಸ್ ದ ರೈಟ್ ಆನ್ಸರ್. ಈಗ ಹಳೆಗನ್ನಡ ಅಂದ ತಕ್ಷಣ ನಿಮಗೆ ಬೇಕಾಗಿರೋದು ಕೃತಿಗಳು, ಪಂಪ ಬೇಕು, ಅವನ ಕೃತಿ ಗೊತ್ತಿರಬೇಕು. ಪಂಪ ಆಗಿರ್ಬೋದು, ಶಾಂತಿನಾಥ ಪುರಾಣ ಬರೆದಿರ್ತಕ್ಕಂಥ ರನ್ನ ಆಗಿರ್ಬೋದು, ಅಜಿತ ತೀರ್ಥಂಕರ ಪುರಾಣ, ಸಾಹಸ ಭೀಮ ವಿಜಯ, ಗನ್ನ ಪೊನ್ನ, ಇವರೆಲ್ಲ ನಮ್ಮ ಒಂದು ಹಳೆಗನ್ನಡದ ಒಂದು ಭಾಗ ಆಗಿರ್ತಾರೆ. ನಡುಗನ್ನಡದಲ್ಲಿ ನೋಡಿ, ರಗಳೆ, ಸಾಂಗತ್ಯ, ದೇಸಿ ಇವುಗಳೆಲ್ಲ ಬರ್ತದೆ. ಹರಿಹರ ರಾಘವಾಂಕ ಇವರೆಲ್ಲ ಇದರಲ್ಲ, ಕುಮಾರವ್ಯಾಸ ಮತ್ತೆ ನಮ್ಮ ಬಸವಣ್ಣ. ಸೊ ಇದು ಪೌರಾಣಿಕ ಹರಿಶ್ಚಂದ್ರ ಕಾವ್ಯ ಆಗಿರ್ಬೋದು. ಸೊ ಸಾಹಿತ್ಯ ಜನ್ನಕವಿ ಕೂಡ ನಮ್ಗೆ ನಡುಗಣದ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಇವೆಲ್ಲ ಏನಿದೆ ಸರ್, ಇದು ನಡುಗಣದ ಕಾಲ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಧುನಿಕ ಕನ್ನಡ ಅಥವಾ ಕನ್ನಡ ನವೋದಯ, ನಮ್ಮ ಶಿವರಾಮ್ ಕಾರಂತರ ಆಗಿರ್ಬೋದು, ಕುವೆಂಪು, ಬೇಂದ್ರೆ, ಸೊ ಇವರೆಲ್ಲ ಬಂದಿದ ಕಾಲ. ಇದಾದ್ಮೇಲೆ ನವ್ಯ ಕಾಲ, ಬಂಡಾಯ ಸಾಹಿತ್ಯ ಇವೆಲ್ಲ ಈ ಅಡಿಲಿ ಬರ್ತದೆ, ಕನ್ನಡ ನವೋದಯದ ಅಡಿಲಿ ಬರುತ್ತೆ. ಬಂಡಾಯ ಕೃತಿಗಳು ಬರುತ್ತಲ್ಲ, ಸಿದ್ಲಿಂಗಯ್ಯ ಆಗಿರ್ಬೋದು, ಇನ್ನು ತುಂಬಾ ಕವಿಗಳಿದ್ದಾರೆ, ದಲಿತ ಕವಿಗಳು ಅಂತಾನೆ ಕರಿತೀವಿ. ಸೊ ಇವೆಲ್ಲ ಈ ಕಾಲದಲ್ಲಿ ಆಗ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಬನ್ನಿ ಸರ್, ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ, ಕನ್ನಡದ ಸಾಹಿತ್ಯದ ಒಂದು ಪ್ಲೇಲಿಸ್ಟ್ ಸಪರೇಟ್ ಇದೆ ನೋಡಿ ಸ್ನೇಹಿತರೆ, ಅಲ್ಲಿ ನಿಮ್ಗೆ ಕನ್ನಡ ಸಾಹಿತ್ಯ ಪ್ರಕಾರಗಳ ವಿಡಿಯೋಗಳು ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ಧರ್ಮ ನಿರೂಪಣೆಗಾಗಿ ಜೈನರು ಮೊದಲಿಗೆ ಸ್ವೀಕರಿಸಿದ ಭಾಷೆ ಯಾವುದು? ಧರ್ಮ ನಿರೂಪಣೆಗಾಗಿ ಜೈನರು, ವೆರಿ ಇಂಪಾರ್ಟೆಂಟ್ ಕ್ವಶನ್. ಜೈನರು ಯೂಶಲಿ ಯಾವ್ದನ್ನು ಯೂಸ್ ಮಾಡ್ತಿದ್ರು, ಬೌದ್ಧರು ಯಾವ್ದನ್ನು ಯೂಸ್ ಮಾಡ್ತಿದ್ರು ಗೊತ್ತಿರಬೇಕು ನಿಮ್ಗೆ. ಜೈನರು ಯೂಸ್ ಮಾಡ್ತಿದ್ದು ಪ್ರಾಕೃತ, ಓಕೆ, ದ ರೈಟ್ ಆನ್ಸರ್ ಪ್ರಾಕೃತ, ಮತ್ತೆ ಅರ್ಧಮಾಗಾದಿ, ಅರ್ಧಮಾಗಾದಿ. ಬೌದ್ಧರು ಯಾವ್ದು ಯೂಸ್ ಮಾಡ್ತಾ ಇದ್ರು? ಇವರು ಕೂಡ ಪ್ರಾಕೃತ, ಆದ್ರೆ ಪಾಲಿ ಜಾಸ್ತಿ, ಪಾಲಿ ಯೂಸ್ ಮಾಡ್ತಿದ್ರು ಬೌದ್ಧರು. ಮತ್ತೆ ಮಾಗಾದಿ, ಮಾಘಾದಿ ಭಾಷೆ, ಅರ್ಧಮಾಗಾದಿ ಆದ್ರೆ ಅವರು ಮಾಗಾದಿ ಭಾಷೆ. ಸೊ ಜೈನರು ಧರ್ಮ ನಿರೂಪಣೆಗೆ ಯೂಸ್ ಮಾಡ್ತಿದ್ರು ಪ್ರಾಕೃತ ಭಾಷೆ, ಓಕೆ, ಮೊದಲಿಗೆ ಸ್ವೀಕರ. ಆಮೇಲೆ ಬರುತ್ತೆ ಅವ್ರದ್ದು ಬೇರೆ ಬೇರೆ, ಜೈನರು ಕನ್ನಡ, ತಮಿಳು ಎಲ್ಲ ಒಂದು ಭಾಷೆಗಳಲ್ಲೂ ಕೂಡ ಅವರು ಧರ್ಮ ನಿರೂಪಣೆ ಮಾಡಿದ್ದಾರೆ. ಕನ್ನಡದಲ್ಲಿ ಕನ್ನಡ ಸಾಹಿತ್ಯ ಬಂದಿದೆ ಜೈನರಿಂದ ಅಲ್ವಾ ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟ್ ಬನ್ನಿ, ತನ್ನ ತಾನು ತಿಳಿದ ಮೇಲೆ ಇನ್ನೇನಿನೇನು ಎಂಬ ಪ್ರಸಿದ್ಧ ತತ್ವಪದ ಬರೆದವರು ಯಾರು? ನಿನ್ನ ನೀನು ತಿಳಿದ ಮೇಲೆ ಇನ್ನೇನಿದೆ, ಇನ್ನೇನೇನೋ ಅನ್ನೋ ರೀತಿ ಹೇಳಿದವರು ಯಾರು? ಶಿಶುನಾಳ ಶರೀಫರ, ಕಡಕೋಳ ಮಡಿವಾಳಪ್ಪನವರ, ಕಡಲೂರು ಬಸವಲಿಂಗ ಶರಣರು, ಕೊಡೆಕಲ್ಲು ಬಸವಣ್ಣ? ಯಾರ ಆನ್ಸರ್ ಸರ್ ಇಲ್ಲಿ ಕರೆಕ್ಟ್ ಆನ್ಸರ್ ಹೇಳ್ತೀರಾ ಫಟಾಫಟ ಅಂತ? ಎಸ್ ಕಮಾ, ಎಸ್, ದ ರೈಟ್ ಆನ್ಸರ್ ಕಡಕೋಳ ಮಡಿವಾಳಪ್ಪ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಕಡಕೋಳ ಮಡಿವಾಳಪ್ಪ. ಸೊ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಯಾರು ಸರ್ ಇವರು? ಸರ್ ಇವರು ನಮ್ಮ ಒಂದು ಬಂಡಾಯದ ಕಿಡಿ ಹೆತ್ತಕ್ಕಂಥವ್ರು, 18-19 ಶತಮಾನದ ತತ್ವ ಪದಕಾರರು ಅಂತಾನೆ ಕರಿತೀವಿ, ತತ್ವ ಪದಕಾರರು. ಇವ್ರ ಬಗ್ಗೆ ಮೀನಾಕ್ಷಿ ಬಾಳೆ ಅಂತಕ್ಕಂಥವ್ರು ಕೃತಿನೇ ಬರೆದಿದ್ದಾರೆ ಇವರ ಒಂದು ಇದ್ರ ಬಗ್ಗೆ. ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇನೋ, ತನ್ನಂತೆ ಸರ್ವರ ಜೀವ ಮನ್ನಿಸಿ ಮುಖಾದ ಮೇಲೆ, ತಾನೇ ಪೃಥ್ವಿ ತೇಜವಾಯು ಆಕಾಶ. ಚೆನ್ನಾಗಿದೆ ಇದು ಓದಿ. ಕಡಕೋಳ ಮಡಿವಾಳಪ್ಪ ಅಂತಕ್ಕಂಥವ್ರು, ಕಡಕೋಳ ಅಂತಕ್ಕಂಥದ್ದು ನಿಮ್ಗೆ ಈಗ ಗುಲ್ಬರ್ಗ ಅನ್ಕೋತೀನಿ, ಇದು ಗುಲ್ಬರ್ಗ ಏನು ಕಲಬುರ್ಗಿ ಇದೆ ಅಲ್ಲಿ ಇರತಕ್ಕಂತ ಒಂದು ಪ್ಲೇಸ್, ಓಕೆ, ಅಲ್ಲಿ ಇವರು ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಕಲಬುರ್ಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಿದನೂರಿನಲ್ಲಿ ಜನಿಸಿರ್ತಕ್ಕಂಥದ್ದು, ಓಕೆ. ಸೊ ಇವ್ರದ್ದು ಚೆನ್ನಾಗಿದೆ ಇವ್ರದ್ದು, ಇವರು ಇದನ್ನ ಹೇಳಿದವ್ರು ಯಾರು ಅಂತ ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬನ್ನಿ,
ಶಿವಶರಣೆಯರು ಯಾವ ವಿಷಯದ ಬಗ್ಗೆ ಹೆಚ್ಚಾಗಿ ವಚನಗಳನ್ನು ಬರೆದಿದ್ದಾರೆ? ಸೂಪರ್ ಕ್ವಶನ್. ಶಿವಶರಣರು ಯಾವ ವಿಷಯದ ಬಗ್ಗೆ ಹೆಚ್ಚಾಗಿ ವಚನಗಳನ್ನು ಬರೆದಿದ್ದಾರೆ? ನಿಷ್ಕಾಮರ್ಕದ ಬಗ್ಗೆನಾ? ಅಂದ್ರೆ ನಿಷ್ಕಾಮರ್ಕ ಕರ್ಮ ಅಂದ್ರೆ ನಿಷ್ಕಾಮ ಕರ್ಮ ಅಂದ್ರೆ ಕರ್ಮದ ಬಗ್ಗೆ, ಓಕೆ, ವ್ರತಗಳ ಆಚರಣೆ ಬಗ್ಗೆ, ಸತ್ಯ ಶುದ್ಧ ಕಾಯದ ಬಗ್ಗೆ, ಸ್ವರ್ಗ ನರಕದ ಬಗ್ಗೆ. ಶಿವಶರಣರು ಗೊತ್ತಲ್ಲ, ಸೂಳೆ ಸಂಗವ್ವ ಆಗಿರ್ಬೋದು, ಗುಡ್ಡವ್ಯ ಆಗಿರ್ಬೋದು, ಓಕೆ, ಲಿಂಗಮ್ಮ ಆಗಿರ್ಬೋದು. ಸೊ ಇವರೆಲ್ಲ ಅಂದ್ರೆ ವಚನಕಾರತಿ ಶಿವಶರಣೆಯರು ಏನು ಕನ್ನಡದಲ್ಲಿ ಇದ್ರು ಅವರು. ಸೊ ಇವರು ಹೆಚ್ಚಾಗಿ ವಚನ ಬರೆದಿರ್ತಕ್ಕಂಥ ಸತ್ಯ ಶುದ್ಧ ಕಾಯಕದ ಬಗ್ಗೆ. ಕಾಯಕ ಅಂದ್ರೆ ಕೆಲಸ, ಸತ್ಯವಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಕರ್ಮದ ಬಗ್ಗೆ ಮಾತಾಡಲ್ಲ ಇವ್ರು ಯಾರು, ಸ್ವತಗಳ ಆಚರಣೆ ಬಗ್ಗೆ ಮಾತಾಡಲ್ಲ. ಸ್ವರ್ಗ ನರಕ, ನೀವು ಸತ್ಯ ಶುದ್ಧವಾಗಿದ್ರೆ, ನಿಮ್ಮ ಕಾಯಕ ಚೆನ್ನಾಗಿದ್ರೆ, ಕೆಲಸ ಚೆನ್ನಾಗಿದ್ರೆ, ಆಟೋಮೆಟಿಕ್ ಆಗಿ ನಿಮ್ಗೆ ಶಿವ ಒಲಿತಾನೆ ಅನ್ನೋ ರೀತಿ ಹೇಳ್ತಕ್ಕಂಥದ್ದು. ಅಕ್ಕಮ್ಮ, ಅಕ್ಕನಾಗಮ್ಮ, ಅಕ್ಕ ಮಹಾದೇವಿ, ನೀಲಮ್ಮ, ಗಂಗಮ್ಮ, ಲಿಂಗಮ್ಮ, ಸತ್ಯವ, ಗೊಗ್ಗವೆ, ಸಂಕವೆ, ಓಕೆ, ಇವರೆಲ್ಲ ಅವರ ಒಂದು ಕಾಲದಲ್ಲಿ ಇರತಕ್ಕಂಥ ಶಿವಶರಣೆಯರು. 12, 13, 14 ಕಾಣಸಿಗ್ತಾರೆ ಅವರು. ನೆಕ್ಸ್ಟ್ ಕ್ವಶನ್ ಬಂದು, ಕಲಿಯುಗದವರೆಗೆ ಕಾಮಧೇನು, ಕಲಿತವರಿಗೆ ಕಲ್ಪವೃಕ್ಷ ಎಂಬ ಖ್ಯಾತಿ ಪಡೆದ ಕೃತಿ ಯಾವುದು? ಸೂಪರ್ ಇದು. ಕಲಿಯುಗದವರೆಗೆ ಕಾಮಧೇನು, ಕಲಿತವರಿಗೆ ಕಲ್ಪವೃಕ್ಷ ಎಂಬ ಖ್ಯಾತಿ ಪಡೆದ ಕೃತಿ ಯಾವುದು? ಎಂತ ಸೂಪರ್ ಕ್ವಶನ್ ಇದೆ ನೋಡಿ ಇದು. ವ್ಯಾಸ ಭಾರತ, ಪಂಪ ಭಾರತ, ಭಾಗವತ, ಕರ್ನಾಟಕ ಭಾರತ, ಕಥಾಮಂಜರಿ. ರೈಟ್ ಆನ್ಸರ್. ಕಲಿಯುಗದವರಿಗೆ ಕಾಮಧೇನು, ಕಲಿತವರಿಗೆ ಕಲ್ಪವೃಕ್ಷ, ಕರ್ನಾಟಕ ಭಾರತ, ಕಥಾಮಂಜರಿ. ಏನ್ ಸರ್ ಇದು? ಇದು ಮಹಾಭಾರತ ಸರ್. ಇದು ಮಹಾಭಾರತನ ನಮ್ಮ ಕುಮಾರವ್ಯಾಸ ಬರೆದಿರ್ತಕ್ಕಂಥ ಮಹಾಭಾರತ. ಎಷ್ಟು ಪರ್ವಗಳಿದೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ? ಇದು 10 ಪರ್ವಗಳಲ್ಲಿ ಮಾಡಿದ್ದಾರೆ. 10 ಪರ್ವ ತುಂಬಾ ಚೆನ್ನಾಗಿದೆ ಇದು. ವ್ಯಾಸ ಭಾರತ ಗೊತ್ತಿದೆ, ವ್ಯಾಸರು ಬರೆದಿರ್ತಕ್ಕಂಥ ಪಂಪ ಭಾರತ ನಿಮ್ಗೆ ಗೊತ್ತಿದೆ. ಭಾಗವತ, ಭಾಗವತ ಇದೊಂದು ಪುರಾಣ, ನಮ್ಮ 18 ಪ್ರಮುಖ ಪುರಾಣಗಳಲ್ಲಿ ಇದು ಒಂದು, ಅದು ಭಾಗವತ. ಇದು ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಬನ್ನಿ. ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು ಎಂಬ ಹೇಳಿಕೆ ಬರುವ ಕೃತಿ. ಇಂಥದ್ದು ಗ್ರೂಪ್ಸಿಗೆ ಇಂಥ ಕ್ವಶನ್ ತುಂಬಾ ಫೇವ್ರೇಟ್ ಸ್ನೇಹಿತರೆ. ಇಂಥ ಕ್ವಶನ್ಗಳು ಯಾವ್ದಾರು ಲೈನ್ ಹಾಕ್ತಾರೆ, ಇದು ಯಾರು ಹೇಳಿದ್ರು, ಯಾವ್ದಾರು ಲೈನ್ ಹಾಕ್ತಾರೆ, ಇದು ಯಾರು ಬರೆದ್ರು, ಇದು ಯಾವ ಕೃತಿಲಿದೆ, ಇಂಥ ಕ್ವಶನ್ ನಾವು ಹೆಚ್ಚಾಗಿ ಕಾಣಿಸಿಕ್ತದೆ. ಧರ್ಮವಿಲ್ಲದ ವಿಜ್ಞಾನ ಕುಂಟು ಮತ್ತು ವಿಜ್ಞಾನವಿಲ್ಲದ ಧರ್ಮ ಕುರುಡು ಅಂದ್ರೆ ಧರ್ಮಕ್ಕೂ ವಿಜ್ಞಾನಕ್ಕೂ ಹೋಲಿಸಿ ಹೇಳ್ತಿರ್ತಕ್ಕಂಥದ್ದು. ಇದು ಇರ್ತಕ್ಕಂಥದ್ದು ತೆರೆದ ಮನ ಅಂತಕ್ಕಂಥ ಒಂದು ಕೃತಿಲಿ ಇರ್ತಕ್ಕಂಥದ್ದು. ಎಚ್ ನರಸಿಂಹಯ್ಯನವರು ಬರೆದಿರ್ತಾರೆ. ಬರೆದಿರ್ತಕ್ಕಂಥ ಕೃತಿ ಇದು. ಇದೊಂದು ಆತ್ಮಕಥನ, ಆಟೋಬಯೋಗ್ರಫಿ, ಆತ್ಮಕಥನ. ಇಲ್ಲಿ ನೋಡಿ, ಇಲ್ಲೆಲ್ಲ ಕೊಟ್ಟಿರ್ತಕ್ಕಂಥದ್ದು ಕೂಡ ಆತ್ಮಕಥನಗಳೇ. ನೆನಪಿನ ದೋಣಿಯಲ್ಲಿ ಇದು ಕೂಡ ಆತ್ಮಕಥನ, ಊರು ಕೇರಿ ಆತ್ಮಕಥನ, ಗೌರ್ಮೆಂಟ್ ಬ್ರಾಹ್ಮಣ ಆತ್ಮಕಥನ, ಆತ್ಮಕಥನ, ಆತ್ಮಚರಿತ್ರೆ ಅಂತೆಲ್ಲ ಕರೀಬಹುದು, ಆಟೋಬಯೋಗ್ರಫಿ. ಸೊ ಯಾರ್ಯಾರು ಬರ್ತಿದ್ರು ಹೇಳಿ ನೋಡಿದ್ರೆ, ನಾಳೆ ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಕೇಳಬಹುದು. ಊರು ಕೇರಿ, ಯಾಕಂದ್ರೆ ಇದು ನ್ಯೂಸ್ ಅಲ್ಲಿ ಇದೆ. ಯಾಕೆ ನ್ಯೂಸ್ ಅಲ್ಲಿ ಇದೆ ಊರು ಕೇರಿ? ಇದು ಒಂದು ಆತ್ಮಕಥನ. ಸಿದ್ಧಲಿಂಗಯ್ಯ ಅವ್ರು ತೀರೋದ್ರು, ಸಿದ್ಧಲಿಂಗಯ್ಯ ಅವರು ತೀರೋದ್ರು, ಅವ್ರು ಬರ್ದಿರ್ತಕ್ಕಂಥದ್ದು ನಿಮ್ಗೆ ತೋರಿಸ್ತೀನಿ. ತೆರೆದ ಮನೆ ಎಸ್ ನರಸಿಂಹಯ್ಯ ಬರ್ದಿರ್ತಕ್ಕಂಥ ಆತ್ಮಕಥನ, ಊರು ಕೇರಿ ಕೂಡ ಆತ್ಮಕಥನ. ಇದೊಂದು 3 ಭಾಗದಲ್ಲೇನೋ ಇದೆ. ಡಾಕ್ಟರ್ ಸಿದ್ಧಲಿಂಗಯ್ಯ ದಲಿತ ಕವಿ ಅಂತ ಕರಿತೀವಿ, ಈಗ ತೀರೋದ್ರಲ್ಲ. ಸೊ ಅವರು ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಇದು ಕೂಡ ಆತ್ಮಕಥನ. ಗೌರ್ಮೆಂಟ್ ಬ್ರಾಹ್ಮಣ ಇದು ಕೂಡ ಆತ್ಮಕಥನ. ಇದನ್ನ ಅರವಿಂದ ಮಾಲಗತ್ತಿಯವರು ಬರೆದಿರ್ತಕ್ಕಂಥದ್ದು. ಅರವಿಂದ ಮಾಲಗತ್ತಿಯವರು ಬರೆದಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಸರ್, ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ನೋಟ್ ಮಾಡಿ ಇಟ್ಕೊಂಬಿಡಿ. ನೆನಪಿನ ದೋಣಿನೇ ನಿಮ್ಗೆ ಗೊತ್ತೇ ಇದೆ, ಕುವೆಂಪು ಬರೆದಿರ್ತಕ್ಕಂಥ ಆತ್ಮಕಥನ. ಓಕೆ, ವೆರಿ ಇಂಪಾರ್ಟೆಂಟ್. ಈ ಎಲ್ಲ ಯಾರು ಬರೆದಿದ್ದು ಏನು, ಇವೆಲ್ಲ ಆತ್ಮಕಥನಗಳೇ. ಓಕೆ, ಆತ್ಮಕಥನ ನೆನ್ಪಿಟ್ಕೊಂಬಿಡಿ. ನೆಕ್ಸ್ಟ್ ಬರ್ತೀನಿ ಸರ್. 3 ದಾರಿಗಳು ಕಾದಂಬರಿಯ ಕೇಂದ್ರ ವ್ಯಕ್ತಿ ಯಾರು? ನೋಡಿ, 3 ದಾರಿಗಳು ಅಂತಕ್ಕಂಥದ್ದೊಂದು ಕಾದಂಬರಿ, ತುಂಬಾ ಚೆನ್ನಾಗಿದೆ ಇದು. ಈ 3 ದಾರಿಗಳಲ್ಲಿ ಒಬ್ಬಳ ಬಗ್ಗೆ ಹೇಳ್ತಾರೆ, ಹೆಣ್ಣು ಮಗಳ ಬಗ್ಗೆ. ಅಂದ್ರೆ ಅವಳೆ ಕೇಂದ್ರ ಬಿಂದು ಈ ಕಾದಂಬರಿಗೆ, ನಿರ್ಮಲಾ ಅಂತಕ್ಕಂಥವಳು. ಓಕೆ, ಅವಳ ಹೆಸರು ನಿರ್ಮಲಾ, ಕೇಂದ್ರ ವ್ಯಕ್ತಿ. ಇದನ್ನು ಬರ್ದಿದ್ದು ಯಾರು ಸರ್? ಇದನ್ನು ಬರ್ದಿದ್ದು ಯಶವಂತ ಚಿತ್ತಾಲ ಬರ್ದಿದೆ ಇಲ್ಲಿ ನೋಡಿ, 3 ದಾರಿಗಳು. ಇದು ಏನ್ ಹೇಳುತ್ತೆ ಅಂದ್ರೆ, ಹದಿಹರಿಯದ ಹುಡುಗಿ ಬಗ್ಗೆ ಹೇಳುತ್ತೆ. ಅವಳ ಚೆಲುವು ಆ ಟೈಮಲ್ಲಿ, ಅವಳ ಸ್ವಭಾವ, ಅವಳ ಚಂಚಲತೆ ಏನಿಲ್ಲ, ಒಬ್ಬ ಹುಡುಗನ ಜೊತೆ ಕಾಲ ಕಳೀತಾಳೆ, ಆ ಹುಡುಗನ ಒಂದು ಪ್ರೇಮನ ನಿಜವಾದದ ಇಲ್ವೋ ಅಂತ ಗೊತ್ತಿರಲ್ಲ, ಇನ್ನು ಗೊತ್ತಾಗಿರಲ್ಲ. ಇನ್ನು ತಿಳ್ಕೊಳಕ್ಕಿಂತ ಮುಂಚೆನೆ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಆತ್ಮಹತ್ಯೆ ಕೊನೆ, ಅವಳ ಒಂದು ಉತ್ತರ ಏನು ಅಂದ್ರೆ ಆತ್ಮಹತ್ಯೆ ಅಂತಕ್ಕಂಥದ್ದು. ಚೆನ್ನಾಗಿದ್ರಲ್ಲಿ ಇದೆ ಕೃತಿಲಿ. ಏನಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕಾಗತ್ತೆ ಅಂತಂದ್ರೆ, ಒಬ್ಬನ ಜೊತೆ ಇದೆ ಅಂದ ತಕ್ಷಣ ಅವಳು ಏನೋ ತಪ್ಪು ಮಾಡಿದ್ರೆ ಅಂತಲ್ಲ ಇಲ್ಲಿ ಅರ್ಥ. ಇಲ್ಲಿ ಈ ಸಮಾಜ ಅಂತಕ್ಕಂಥದ್ದು, ಅಕ್ಕಪಕ್ಕ ನೆರೆಹೊರೆ ಅಂತಕ್ಕಂಥ ಏನಿದೆ, ಇವರು ಹೇಳಿಸಕ್ ಸ್ಟಾರ್ಟ್ ಮಾಡ್ತಾರೆ.
ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇವಳಿಗೆ ಅವನು ಪ್ರೀತಿ ಮಾಡ್ತಾ ಇದ್ದಾನೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಇಲ್ಲಿ ಚೆನ್ನಾಗಿ ವಿವರಿಸಿದ್ದಾಳೆ ನಿರ್ಮಲಾನ ಹುಡುಗಿನ ತಗೊಂಡು ಕಾದಂಬರಿ ಚೆನ್ನಾಗಿ ವಿವರಿಸಿದ್ದಾಳೆ. ಸೊ ಇವಳು ಕೊನೆಗೆ ಇವಳು ಉತ್ತರ ಕಂಡ್ಕೊಳ್ಳೋದೇನು ಅಂದ್ರೆ ಅವಳಿಗಿನ್ನು ನಿಜನ ಅರಿವಾಗಿರಲ್ಲ ಇದು ಪ್ರೀತಿನ ಅಲ್ವೋ ಓಕೆ ಮತ್ತೆ ಈ ಸಮಾಜದ ಬಗ್ಗೆ ಹೆಂಗಿರೋದು ಏನು ಗೊತ್ತೇ ಇಲ್ಲ ಬಟ್ ಆತ್ಮಹತ್ಯೆ ಮಾಡ್ಕೋತಾರೆ. ದಟ್ ಇಸ್ ದ ಫೈನಲ್ ಎಂಡ್. ಚೆನ್ನಾಗಿದೆ. ಅದಕ್ಕೆ ನೋಡಿ ಇದೆ ಅದಕ್ಕೆ ಕ್ವಶನ್ ಏನು ಕೇಳ್ತಾರೆ ಸರ್ ಇವೆಲ್ಲ ನಮ್ಮ ಸಮಾಜಕ್ಕೆ ನಮ್ಮ ಒಂದು ಇದಕ್ಕೆ ಬೇಕಾಗಿರ್ತಕ್ಕಂತ ಒಂದು ಮೌಲ್ಯಗಳು ಅದಕ್ಕೆ ಕ್ವಶನ್ ಕೇಳೋದು ಇದ್ರ ಬಗ್ಗೆ. ಸುಮ್ ಸುಮ್ನೆ ಯಾವ್ದಾದ್ರು ಕೇಳಲ್ಲ ಎಕ್ಸಾಮ್ನರು. ತಿಳ್ಕೊಂಡಿರ್ಬೇಕು ಇದ್ರ ಬಗ್ಗೆ ಓಕೆ. ಕನ್ನಡ ಸಾಹಿತ್ಯ ಅಂದ ತಕ್ಷಣ ಸ್ವಲ್ಪ ಜ್ಞಾನ ಇರ್ಲಿ ನಿಮಗೆ ಅಂತ ಓಕೆ. ನೆಕ್ಸ್ಟ್ ಬನ್ನಿ. ಒಗಟಿನ ರೂಪದಲ್ಲಿರುವ ಕೀರ್ತನೆಗಳನ್ನು ಈ ಹೆಸರಿನಿಂದ ಕರೆಯುತ್ತಾರೆ. ಯಾವ ಹೆಸರಿಂದ ಕರೀತಾರೆ? ಉಗಾಭೋಗ, ಮುಂಡಿಗೆ, ಸುಳಾದಿ, ದಂಡಕ. ನೋಡಿ ಇವೆಲ್ಲ ನಮ್ಮ ದಾಸ ಸಾಹಿತ್ಯದಲ್ಲಿ ನೋಡ್ಬೋದು, ದಾಸ ಸಾಹಿತ್ಯದಲ್ಲಿ ನೋಡ್ಬೋದು. ಇದನ್ನ ಒಗಟಿನ ರೂಪ ಅಂತಂದ್ರೆ ಅವ್ರು ಹಾಡ್ತಾ ಇರ್ಬೇಕಾರೆ ಕೀರ್ತನೆ ಅನ್ಸುತ್ತೆ, ಬಟ್ ಒಳ ಅರ್ಥ ಬೇರೆ ಇರುತ್ತೆ, ತತ್ವ ಒಳ ಅರ್ಥ ಬೇರೆ ಇರುತ್ತೆ. ದಾಸ ಸಾಹಿತ್ಯದಲ್ಲಿ ಪುರಂದರದಾಸರ ಈ ಕನಕದಾಸರ ಮುಂಡಿಗೆ ಅಂತ ಬರುತ್ತೆ ಬುಕ್ಕು, ಅಥವಾ ನೀವು ವಿಡಿಯೋಗಳು ಆಡಿಯೋಗಳು ಬರುತ್ತೆ. ಸೊ ಮುಂಡಿಗೆ ಇಸ್ ದ ರೈಟ್ ಆನ್ಸರ್. ಉಪಭೋಗ, ಸುಳಾದಿ ಇದೆಲ್ಲ ಕೀರ್ತನೆ, ಇವೆಲ್ಲ ಈ ಒಂದು ತರಹದ ದಾಸರ ಒಂದು ಕೃತಿಗಳಲ್ಲಿ ಬರ್ತಕ್ಕಂತ ಒಂದು ಇದು ಅಂದ್ರೆ ಕೀರ್ತನೆಗಳು ಅಂದ್ರೆ ಈಗ ಉಪಭೋಗಗಳು ಅಂತಂದ್ರೆ ಜಾಸ್ತಿ ಈ ವೀಣೆಗಳಲ್ಲಿ ನುಡಿಸ್ತಾರೆ ಅದನ್ನ ಹೆಚ್ಚಾಗಿ. ಅವ್ರು ವೀಣೆ ಅಂದ್ರೆ ತಂಬೂರಿ ಇಟ್ಕೊಂಡಿರ್ತಾರೆ ನೋಡಿ, ತಂಬೂರಿ ಇಟ್ಕೊಂಡಿರ್ತಾರೆ. ಸೊ ಅದು ಸುಳಾದಿ ಅನ್ನೋದು ಅದೇ ರೀತಿ ಒಂದು ಪ್ರಕಾರ ಕೀರ್ತನೆ ಅನ್ನೋದು ಕೂಡ ಕೀರ್ತನೆ ಆಡ್ತಕ್ಕಂಥದ್ದು. ಆದ್ರೆ ಮುಂಡಿಗೆ ಅಂತಕ್ಕಂಥದ್ದು ಏನಂದ್ರೆ ಒಳಗಟ್ಟಿನ ರೂಪದಲ್ಲಿ ಇರ್ತದೆ ಅವ್ರ ಹಾಡು. ಸೊ ಹಾಡು ಗೊತ್ತಾಗಲ್ಲ ಬಟ್ ಒಳಾರ್ಥನೆ ಬೇರೆ ಇರುತ್ತೆ. ದಟ್ ಇಸ್ ಕಾಲ್ಡ್ ಮುಂಡಿಗೆ. ಓಕೆ ನೆಕ್ಸ್ಟ್ ಬನ್ನಿ. ತನು ಬೆತ್ತಲೆಯಾದೆಡೇನು ಮನ ಬೆತ್ತಲೆಯಾಗದ ನಕ್ಕ ವ್ರತವಿದ್ದೆಡೇನು ವ್ರತಹೀನರಾದ ಬಳಿಕ ನೆರೆದಡೆ ನರಕವಯ್ಯ ನಿಂಬೇಶ್ವರ. ನೋಡಿ ಈ ವಚನ ಕರ್ತೃ ಯಾರು ನೋಡಿ, ಇಲ್ಲಿ ಬೇಕಾಗಿಲ್ಲ ನಿಮ್ಗೆ ಈ ವಚನ ನೆನಪಿಟ್ಕೊಳ್ಳೋದು ಬೇಕಾಗಿಲ್ಲ. ಲಾಸ್ಟ್ ಅಲ್ಲಿ ಇದೆ ನೋಡಿ ನಿಂಬೇಶ್ವರ, ಈ ಅಂಕಿತ ನಾಮ ಇಟ್ಕೊಂಡಿರೋರು ಈಗ ಬಸವಣ್ಣ ಕೂಡಲ ಸಗಮ ದೇವ ನಿಮ್ಗೆ ಗೊತ್ತಿದೆ. ಆದ್ರೆ ನಿಂಬೇಶ್ವರ ಅಂತ ಇಟ್ಕೊಂಡಿರೋರು ಯಾರು ಹೇಳ್ತೀರಾ? ಸೂಳೆ ಸಂಕವ್ವ, ಗುಡ್ಡವ್ವೆ, ಕಾಳವ್ವೆ, ಗೊಗ್ಗವ್ವೆ, ಇವ್ರು ನಾಲ್ಕು ಜನರದ್ದು ಕೂಡ ನೀವು ತಿಳ್ಕೊಬೇಕಾಗತ್ತೆ ಅಂಕಿತ ನಾಮ ಏನಿದೆ ಅಂತ ಹೇಳಿ. ಇದಕ್ಕೆ ರೈಟ್ ಆನ್ಸರ್ ಗುಡ್ಡವ್ವೆ ಅಲ್ವಾ? ಗುಡ್ಡವ್ವೆ ಇಸ್ ದ ರೈಟ್ ಆನ್ಸರ್. ಎಸ್, ನಿಂಬೇಶ್ವರ ಗುಡ್ಡವ್ವೆ. ನೋಡಿ ಒಗ್ಗವ್ವೆಗೆ ನಾಸ್ತಿನಾಥ ಅಂತಕ್ಕಂಥದ್ದು, ಸೂಳೆ ಸಂಕವ್ವ ನಿರ್ಲಜೇಶ್ವರ ಅಂತಕ್ಕಂಥದ್ದು, ಕಾಳವ್ವೆ ಭೀಮೇಶ್ವರ ಅಂತಕ್ಕಂಥದ್ದು. ಸೊ ಈ ನಾಲ್ಕು ಕೂಡ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯಾವ್ದನ್ನು ಬೇಕಾದ್ರೆ ಎಕ್ಸಾಂಪಲ್ ಕೇಳ್ಬೋದು. ಇಷ್ಟೇ ನೋಡಿ ಹೆಂಗಿದೆ ಕ್ವಶನ್ ನೋಡಿ, ನೀವು ಸಿಂಪಲ್ ಆಗಿರೋದಕ್ಕೆ ಎಕ್ಸಾಮ್ ಈಸಿ ಮಾಡ್ಬೇಕಂದ್ರೆ ನಿಮ್ಗೆ ಅಕ್ಕ ಮಹಾದೇವಿ ಕೇಳ್ಬೋದು, ಅಥವಾ ಸಿಂಪಲ್ ಆಗಿರ್ತಕ್ಕಂಥದ್ದು ಕೇಳ್ಬೋದು, ದೇವರ ದಾಸಿಮಯ್ಯ ಕೇಳ್ಬೋದು. ಸ್ವಲ್ಪ ನಿಮ್ಗೆ ಕಷ್ಟ ಮಾಡ್ಬೇಕು ಅಂದ್ರೆ ಈ ತರ ಒಬ್ರು ಇವ್ರದ ಅಂಕಿತಗಳನ್ನ ಕೇಳ್ಬಿಡ್ತಾರೆ. ಸೂಳೆ ಸಂಕವ್ಯದ ಅಂಕಿತ ಏನೋ, ಗುಡ್ಡವ್ವೆ ಕಾಳವ್ವೆ ಗೊಗ್ಗವ್ವೆ ಅಂಕಿತಗಳೇನೋ ಹಿಂಗ್ ಕೇಳ್ಬಿಡ್ತಾನೆ. ಗುಡ್ಡವ್ಯದ ಅಂಕಿತ ನಿಂಬೇಶ್ವರ, ಸೂಳೆ ಸಂಕವ್ಯದ ಅಂಕಿತ ನಿರ್ಜಲೇಶ್ವರ, ಕಾಳವ್ವೆ ಭೀಮೇಶ್ವರ, ಗೊಗ್ಗವ್ವೆ ನಾಸ್ತಿನಾಥ. ಓಕೆ, ಇನ್ನು ತುಂಬಾ ಬೇರೆ ಬೇರೆದಿದೆ ಬಟ್ ನಾನು ಆ ಕ್ವಶನ್ ತಗೊಂಡಾಗ ನಿಮ್ಗೆ ತೋರಿಸ್ತೇನೆ, ಕನ್ಫ್ಯೂಸ್ ಮಾಡೋದು ಬೇಡ ಒಂದೇ ವಿಡಿಯೋದಲ್ಲಿ ಅಂತ. ಅರ್ಥ ಆಯ್ತಲ್ಲ? ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ ಸರ್. ಮೊಸರಿಲ್ಲದ ಊಟ, ಕೆಸರಿಲ್ಲದ ಮಳೆಯು, ಅಂದವಿಲ್ಲದ ಊಟ, ಡ್ಯಾಶ್ ಸರ್ವಜ್ಞ, ಈ ವಚನವನ್ನು ಸರಿ ಉತ್ತರದಿಂದ ಪೂರ್ಣಗೊಳಿಸಿ. ನೋಡಿ ಇಲ್ಲಿ ಅರ್ಥ ಮಾಡ್ಕೋಬೇಕು, ಸರ್ವಜ್ಞನ ವಚನ ಕೊಟ್ಟಿದ್ದಾನೆ. ನೀವು ಈ ತರ ಕೇಳ್ತೇನೆ ಎಕ್ಸಾಮ್ ಅಲ್ಲಿ ಪುರಂದರ ದರ್ಶನ ಏನಾದ್ರು ಒಂದು ಈ ತರ ಒಂದು ಕ್ವಶನ್ ಯಾವ್ದಾದ್ರು ಬರೋ ಚಾನ್ಸಸ್ ಇರುತ್ತೆ. ಮೊಸರಿಲ್ಲದ ಊಟ ಅಂದ್ರೇನು ನೀವು ಅರ್ಥ ಮಾಡ್ಕೋಬೇಕು ಇಲ್ಲೇ. ಇದಕ್ಕೆ ಹೋಗಿಂತ ಮುಂಚೆ ಈ ಕ್ವಶನ್ ಅರ್ಥ ಮಾಡ್ಕೊಂಡು ನಿಮ್ಗೆ ಆನ್ಸರ್ ಸಿಕ್ಕೋಗುತ್ತೆ. ಅಂದ್ರೆ ಊಟ ಮೊಸರಿಲ್ಲ ಅಂದ್ರೆ ಊಟ ಚೆನ್ನಾಗಿರಲ್ಲ, ಕಂಪ್ಲೀಟ್ ಆಗಲ್ಲ ಅಂತ ಅಲ್ವಾ. ಕೆಸರಿಲ್ಲದ ಮಳೆ, ಮಳೆ ಬಿದ್ದಿದೆ ಅಂದ್ರೆ ಕೆಸರ್ ಇದ್ರೆ ಆ ಮಳೆ ಚೆನ್ನಾಗಿ ಬಂದಿದೆ ಅಂತ. ಮಳೆನೆ ಬಂದಿಲ್ಲ ಅಂದ್ರೆ ಕೆಸರ್ ಹೆಂಗಾಗಕ್ ಸಾಧ್ಯ ಅಲ್ಲ, ಗೊಜ್ಜೆ ಆಗಕ್ ಸಾಧ್ಯ ಇಲ್ಲ. ಅಂದವಿಲ್ಲದ ಊಟ, ಊಟ ನಿಮ್ಗೆ ಚೆನ್ನಾಗಿರಬೇಕು ಅಂದ್ರೆ ಎಲ್ಲಾ ರೀತಿ ನಿಮ್ಗೆ ತಟ್ಟೆಲಿರಬೇಕು, ಅಂದವಾಗಿರಬೇಕು ಅಲ್ವಾ. ಅದೇ ರೀತಿ ಗುಯ್ಯಲಿಲ್ಲದ ತೋಟ ಅಂತ ಆಗುತ್ತ, ಅಂದರವಿಲ್ಲದ ಮದುವೆ ಆಗುತ್ತ, ಕಂದನಿಲ್ಲದ ಮನೆ ಆಗುತ್ತ, ಕಂದನಿಲ್ಲದ ಮನಸ್ಸಾಗತ್ತ. ಎಲ್ಲ ಕರೆಕ್ಟ್ ಅನ್ಸುತ್ತೆ ಬಟ್ ಈ ಸರ್ವಜ್ಞನ ವಚನಗಳಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ರೈಟ್ ಆನ್ಸರ್ ಅಂದರವಿಲ್ಲದ ಮದುವೆ. ಓಕೆ, ಅಂದರವಿಲ್ಲದ ಮದುವೆ ಅಂದ್ರೆ ಅಂದರ ಅಂದ್ರೆ ಸರ್, ಅಂದರ ಅಂದ್ರೆ ಚಪ್ಪರ, ಚಪ್ಪರ ಆಗದೆ ಇರ್ತಕ್ಕಂಥ ಮದುವೆ ಮದುವೆ ಆಗಕ್ ಸಾಧ್ಯನಾ? ಅಂದವಿಲ್ಲದ ಊಟ ಊಟ ಆಗಕ್ ಸಾಧ್ಯನಾ? ಮಳೆ ಅಂತಕ್ಕ ಬಂದಿದೆ ಅಂದ್ರೆ ಕೆಸರಿಲ್ಲ ಅಂದ್ರೆ ಮಳೆ ಬಂದಿದೆ ಅಂತ ಅರ್ಥನ? ಆ ರೀತಿ. ಓಕೆ, ಕಂದ ನಿಲ್ಲದ ಮನೆ, ಈಗ ಅರ್ಥ ಮಾಡ್ಕೊಳ್ಳಿ, ಯಾವಾಗ್ಲೂ ಮದುವೆ ಚಪ್ಪರ ಇಲ್ಲದೆ ಯಾರು ಮಾಡೋದೇ ಇಲ್ಲ. ನೀವು ಶಾರ್ಟ್ ಆಗಿ ಮಾಡಿ ದೇವಸ್ಥಾನ ಮಾಡಿ ಚಪ್ಪರ ಹಾಕಿ ಆಗ್ತಾರೆ, ಒಂದಿನ ಮಾಡ್ಕೊಳ್ಳಿ ಹೋಗಿ ತಲೆ ಕಟ್ಕೊಂಬನಿ ಚಪ್ಪರ ಹಾಕ್ತಾರೆ. ಅದೇ ಕಂದ ನಿಲ್ಲದ ಮನೆ, ಮನೆ ಆಗಲ್ಲ ಹೌದು, ಬಟ್ ಎಷ್ಟೊಂದು ಮನೆಗಳಲ್ಲಿ ಕಂದನೇ ಇರಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ವಾಸ್ತವ ಅರ್ಥ ಮಾಡ್ಕೊಂಡು ಸರ್ವಜ್ಞ ವಾಸ್ತವತೆ ಹೆಂಗ್ ಬರ್ದಿದ್ದಾನೆ ಅಂತಕ್ಕಂಥದ್ದು. ಸೊ ಇಲ್ಲಿ ಎರಡನೇ ಆಪ್ಷನ್ ಇಸ್ ದ ರೈಟ್ ಕಾದಂಬರಿಯನ್ನು ರಚಿಸಿದ್ದಾರೆ. ಇಲ್ಲಿ ಚೋಮನ್ ರೆಡ್ಡಿಗೆ ಅಂಡರ್ಲೈನ್ ಇದೆ, ಇದು ತಪ್ಪು, ಅವನು ಹೇಳಿರ್ತಾನೆ ಇದು ತಪ್ಪು.
ಓಕೆ ತಪ್ಪಾಗಿದ್ರೆ ಹಾಗಾದ್ರೆ ಕುವೆಂಪು ಈ ಚೋಮನಳ್ಳಿ ದುಡ್ಡಿಗೆ ಬದಲು ಏನ್ ರಚಿಸಿದ್ರು, ಯಾವ ಕಾದಂಬರಿ ರಚಿಸಿದ್ರು ಅಂತ ಇಲ್ಲಿ ಆಪ್ಷನಲ್ ಕೊಟ್ಟಿರ್ತಾನೆ. ಇಲ್ಲಿ ಕಾನೂರು ಹೆಗ್ಗಡತಿ ಸರಿಯಾದ ಉತ್ತರ, ಯಾಕಂದ್ರೆ ಕುವೆಂಪು ಬರೆದಿದ್ದು ಏನು ಸರ್, ಕಾನೂರು ಹೆಗ್ಗಡತಿ. ಸೊ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ಈ ರೀತಿ ಇದು ಟೈಪ್ ಒನ್ ಕ್ವಶನ್ ಇದು. ಓಕೆ ಇದು ಟೈಪ್ ಒನ್ ಕ್ವಶನ್. ಹಾಗಾದ್ರೆ ನೋಡಿ ಇಲ್ಲಿ ಇದನ್ನು ತಿಳ್ಕೊಬೇಕು, ಚೋಮನ ದುಡಿ ನಾಳೆ ಎಕ್ಸಾಮ್ಲ್ ಇದನ್ನೇ ಕೇಳ್ಬಿಡ್ಬೋದು. ಚೋಮನ ದುಡಿ ಬರ್ದಿರ್ತಕ್ಕಂಥದ್ದು ಯಾರು, ಶಿವರಾಮ ಕಾರಂತರು. ಓಕೆ ಶಿವರಾಮ ಕಾರಂತರು ಇದು ತಿಳ್ಕೊಬೇಕು. ಸೊ ಹಿಂಗೆ ನಾವು ಅಭ್ಯಾಸ ಮಾಡ್ಬೇಕು. ಫೈನ್. ಸೊ ಈಗ ನಾವು ಕ್ವಶನ್ ಬಂದ್ಬಿಡೋಣ, ಒಂದು ಎಕ್ಸಾಂಪಲ್ ತೋರಿಸಿದೀನಿ. ನೆಕ್ಸ್ಟ್ ಬನ್ನಿ, ಯಮಳ ಪ್ರಶ್ನೆ. ಇದು ಜಿ ಎಸ್ ಶಿವರುದ್ರಪ್ಪ ಪರಕೃತಿ. ಇಲ್ಲಿ ಯಮಳ ಪ್ರಶ್ನೆ ಅವ್ರು ಹಾಕಿಲ್ಲ ಅಂಡರ್ಲೈನ್, ಜಿ ಎಸ್ ಶಿವರುದ್ರಪ್ಪ ಅಂಡರ್ಲೈನ್ ಹಾಕಿದ್ದಾರೆ. ಅಂದ್ರೆ ಯಮಳ ಪ್ರಶ್ನೆ ಬರೆದಿದ್ದು ಜಿ ಎಸ್ ಶಿವರುದ್ರ ಅಲ್ಲ, ಯಾರಾದ್ರೆ ಪಿ ಲಂಕೇಶ್, ಶಿವರಾಮ ಕಾರಂತ, ಕೆ ಪಿ ಪೂರ್ಣಚಂದ್ರ ತೇಜಸ್ವಿ, ಎಂ ಗೋವಿಂದಪ್ಪ. ಯಾರು ನೀವು ಕೂಡ ಆನ್ಸರ್ ಮಾಡ್ತಾ ಹೋಗಿ ಸ್ನೇಹಿತರೆ, ನೀವು ಕೂಡ ಆನ್ಸರ್ ಮಾಡ್ತಾ ಹೋಗಿ. ಇಲ್ಲಿ ಯಮಳ ಪ್ರಶ್ನೆ ಬರೆದಿದ್ದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು. ಓಕೆ, ಇದೊಂದು ಒಂದು ಮನುಷ್ಯನ ವ್ಯಕ್ತಿತ್ವದ ಒಂದು ಮತ್ತು ಯಮಳ ಪ್ರಶ್ನೆ ಅಂತಾನೆ ಇದೆ. ಓಕೆ, ಮನುಷ್ಯನ ವ್ಯಕ್ತಿತ್ವ ಮತ್ತು ಯಮಳ ಪ್ರಶ್ನೆ ಅಂತಿದೆ. ಸೊ ಯಮಳ ಪ್ರಶ್ನೆ ಬರೆದು ಜಿ ಎಸ್ ಶಿವರುದ್ರಪ್ಪ ಅಲ್ಲ, ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು. ಓಕೆ, ನೆಕ್ಸ್ಟ್ ಬನ್ನಿ. ಮಾತೆಂಬುದು ಜ್ಯೋತಿರ್ಲಿಂಗ ಎಂದು ನುಡಿದವರು ದೇವರ ದಾಸಿಮಯ್ಯ. ಸೊ ಇಲ್ಲಿ ದೇವರ ದಾಸಿಮಯ್ಯ ಅಂಡರ್ಲೈನ್ ಮಾಡಿದ್ದಾನೆ. ಸೊ ಹಂಗಾರೆ ದೇವರ ದಾಸಿಮಯ್ಯ ತಪ್ಪು. ಹಾಗಾದ್ರೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳಿದವರು ಯಾರು, ಬಸವಣ್ಣ, ಸಿದ್ದರಾಮ, ಅಲ್ಮ ಪ್ರಭುದೇವ, ಅಂಬಿಗರ ಚೌಡಯ್ಯ. ರೈಟ್ ಆನ್ಸರ್ ಯಾವುದು ಕಮೆಂಟ್ ಮಾಡಿ. ಎಸ್, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳಿದವರು ಅಲ್ಲಮ್ಮ ಪ್ರಭುದೇವ. ಓಕೆ, ಅಲ್ಲಮ್ಮ ಪ್ರಭು ಹೇಳ್ತಿರ್ತಾರೆ, ಅವ್ರು ಜ್ಯೋತಿರ್ಲಿಂಗ ಬಗ್ಗೆ ಮಾತಾಡ್ತಿದ್ರು. ಅಲ್ಲಮ್ಮ ಪ್ರಭು ಅಂತ ಒಂದು ಮೂವಿನೇ ಇದೆ, ಯಾರು ಧನಂಜಯ, ಡಾಲಿ ಧನಂಜಯ ಮಾಡಿರ್ತಕ್ಕಂಥ ಪಾತ್ರ ಅದು. ಓಕೆ, ನಮ್ಮ ಸಂಚಾರಿ ಅವರು ಯಾವ ಪಾತ್ರ ಮಾಡಿದ್ದಾರೆ, ಅದರಲ್ಲಿ ಬಸವಣ್ಣನವರ ಓಕೆ ಪಾತ್ರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ನೋಡಿ ಅದು. ಓಕೆ, ನೆಕ್ಸ್ಟ್ ಬನ್ನಿ. ತ್ರಿಷಷ್ಠಿ ಲಕ್ಷಣ ಮಹಾಪುರಾಣದ ಇನ್ನೊಂದು ಹೆಸರೆಂದರೆ ಆದಿಪುರಾಣ. ಇಲ್ಲಿ ಆದಿಪುರಾಣದ ಕಡೆ ಕೆಳಗೆ ಅಂಡರ್ಲೈನ್ ಮಾಡಿದ್ದಾರೆ, ಹಂಗಾರೆ ಇದು ತಪ್ಪು. ಸೊ ಇದು ಸರಿಯಾದದ್ದು ಯಾವುದು, ಇಲ್ಲಿ ಆಪ್ಷನಲ್ ಕೊಟ್ಟಿರ್ತಾನೆ ಹೇಳಿ. ತ್ರಿಷಷ್ಠಿ ಲಕ್ಷಣ ಮಹಾಪುರಾಣ ಅನ್ನ ಬರ್ದಿದ್ದ ಅಂದ್ರೆ ಇನ್ನೊಂದು ಹೆಸರು, ಇನ್ನೊಂದು ಹೆಸರು ಚಾವುಂಡರಾಯ ಬರೀತಾನೆ, ಚಾವುಂಡರಾಯ ಪುರಾಣ ಅಂತಾನೆ ಕರಿತೀವಿ ಅದನ್ನ. ಓಕೆ, ಅದು ಆದಿಪುರಾಣ ಅಲ್ಲ, ಚಾವುಂಡರಾಯ ಪುರಾಣ ಬರ್ದಿದ್ದು ಚಾವುಂಡರಾಯ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನ ತಗೊಂಡಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ. ಹುಚ್ಚು ಮನಸ್ಸಿನ ಹತ್ತು ಮುಖಗಳು, ವೆರಿ ಇಂಪಾರ್ಟೆಂಟ್, ಕುವೆಂಪುರವರ ಆತ್ಮಕಥನ. ಇಲ್ಲಿ ಕುವೆಂಪುಗೆ ಹಾಕಿರೋದವನು, ಕೃತಿಗಲ್ಲ ಕವಿಗೆ ಹಾಕಿದ್ದಾನೆ ಅಂಡರ್ಲೈನ್. ಅಂದ್ರೆ ಕುವೆಂಪುರ ಆತ್ಮಕಥನ ಅಲ್ಲ ಇದು. ಹಾಗಾದ್ರೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅಂತಕ್ಕಂಥದ್ದು ಬರೆದಿದ್ದು ಯಾರು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ, ಶಿವರಾಮ್ ಕಾರಂತರ, ದಾರಾ ಬೇಂದ್ರೆಯವರು, ಕೆ ವಿ ತಿರುಮಲೇಶ್ ಅವರ. ಎಸ್, ಈ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಶಿವರಾಮ ಕಾರಂತರ ಆತ್ಮಕಥನ, ಶಿವರಾಮ ಕಾರಂತರ ಆತ್ಮಕಥನ, ದಿಸ್ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಕುವೆಂಪುರವರ ಆತ್ಮಕಥನ ಏನು, ಕುವೆಂಪುರವರ ಆತ್ಮಕಥನ ಇದು ನಮ್ಗೆ ತೋರಿಸ್ತೀನಿ ನೋಡಿ. ಶಿವರಾಮ ಕಾರಂತರ ಆತ್ಮಕಥನ ಇಲ್ಲಿ ಹೆಂಗೆ ಅಂತಂದ್ರೆ, ಆ ಬದುಕಿನ ನಮ್ದು ಹಿಂದ್ ನೋಡ್ಬೇಕು, ಹೆಂಗಾಯ್ತು, ನಾನು ಲೇಖನಿ ಹೆಂಗೆ ಕೆಲಸಕ್ಕೆ ಹಿಂಗ್ ಬರಿತಾ ಇದೆ. ಚೆನ್ನಾಗಿ ಬರ್ದಿದ್ದಾರೆ ಈ ಬುಕ್ ಅಲ್ಲಿ. ನಿಮ್ಗೆ ಇವೆಲ್ಲ ಬುಕ್ ನಿಮ್ಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ, ಅಥವಾ ಸ್ವಪ್ನ ಬುಕ್ ಹೊಸ ಸಿಗುತ್ತೆ, ಚೆನ್ನಾಗಿದೆ ಓದಿ. ಇಲ್ಲಿ ಕುವೆಂಪುರವರ ಆತ್ಮಕಥನ ಏನು ಹಾಗಾದ್ರೆ ಕಮೆಂಟ್ ಮಾಡಿ. ಕುವೆಂಪುರವರ ಆತ್ಮಕಥನ ನೆನಪಿನ ದೋಣಿಯಲ್ಲಿ, ನೆನಪಿನ ದೋಣಿಯಲ್ಲಿ, ನೆನಪಿನ ದೋಣಿ. ಓಕೆ, ಕುವೆಂಪುರವರ ಆತ್ಮಕಥನ. ಫೈನ್ ಫೈನ್ ಸರ್, ನೆಕ್ಸ್ಟ್ ಕ್ವಶನ್ ಬಂದ್ಬಿಡಿ. ಹಾಗಾದ್ರೆ ಜೈಮಿನಿ ಭಾರತವು ಭಾಮಿನಿ, ಇಲ್ಲಿ ನೋಡಿ ಭಾಮಿನಿಗೆ ಅಂಡರ್ಲೈನ್ ಮಾಡಿದ್ದಾನೆ, ಷಟ್ಪದಿಯಲ್ಲಿದೆ. ಜೈಮಿನಿ ಭಾರತ ಭಾಮಿನಿಲ್ಲ, ವಾರ್ಧಕ ಷಟ್ಪದಲ್ಲಿದೆ. ಸೊ ವಾರ್ಧಕ ಇಸ್ ದ ರೈಟ್ ಆನ್ಸರ್. ಓಕೆ, ಜೈಮಿನಿ ಭಾರತ ಭಾಮಿನಿ ಷಟ್ಪದಲ್ಲಿಲ್ಲ, ವಾರ್ಧಕ ಷಟ್ಪದಲ್ಲಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಸ್ನೇಹಿತರೆ. ಇದೆಲ್ಲ ಕೇಳ್ತಾನೆ ಸರ್. ಈಗ ನೋಡಿ ಸಿಂಪಲ್ ಆಗಿ, ಆದಿಪುರಾಣ, ಆದಿಪುರಾಣ ಯಾವ ಪುರಾಣ ಯಾವದ್ರಲ್ಲಿದೆ? ಓಕೆ, ಹರಿಶ್ಚಂದ್ರ ಕಾವ್ಯ ಇವೆಲ್ಲ ಕೇಳಿದ್ದಾರೆ, ಮುಂದೆ ತಗೋತೀನಿ ಕ್ವಶನ್. ಹರಿಶ್ಚಂದ್ರ ಕಾವ್ಯ ಯಾವ್ದ್ರಲ್ಲಿದೆ? ಹರಿಶ್ಚಂದ್ರ ಕಾವ್ಯ ನಮ್ಗೆ ಯಾವ್ದ್ರಲ್ಲಿದೆ ಸರ್? ಚಂಪು. ಹರಿಶ್ಚಂದ್ರ ಕಾವ್ಯ ಚಂಪುಲಿದೆ ಅಲ್ವಾ, ಚಂಪುಲಿದೆ. ಆದಿಪುರಾಣ ಯಾವ್ದ್ರಲ್ಲಿದೆ ಕಮೆಂಟ್ ಮಾಡಿ, ಮುಂದೆ ತಗೋತೀನಿ, ಡೋಂಟ್ ವರಿ. ಕನಕದಾಸರ ಪೂರ್ವಾಶ್ರಮದ ಹೆಸರು ಶ್ರೀನಿವಾಸ ನಾಯಕ. ನೋಡಿ, ಕನಕದಾಸರಿಗೆ ಅಂಡರ್ಲೈನ್ ಮಾಡಿದ್ದಾನೆ, ಅಂದ್ರೆ ಇದು ತಪ್ಪು ಅಲ್ವಾ. ಹಾಗಾದ್ರೆ ಪೂರ್ವಾಶ್ರಮ ಅಂದ್ರೇನು, ಅವರ ಹುಟ್ಟ ಹೆಸರು, ಬರ್ತ್ ನೇಮ್. ಅವ್ರಿಗೆ ಈ ದಾಸ ಸಾಹಿತ್ಯಕ್ಕೆ ಬರಕ್ಕಿಂತ ಮುಂಚೆ ಅವ್ರು ಹುಟ್ಟಿದಾಗ ಅವರು ಕೂಡ ಏನಾಗಿರ್ತಾರೆ, ಅವರ ಪೂರ್ವಾಶ್ರಮ ಮದುವೆಗಿಂತ ಮುಂಚೆ. ಸೊ ಆ ಟೈಮಲ್ಲಿ ಮನೆಯಲ್ಲಿ ಹೆಸರಿಟ್ಟಿದ್ದು ಯಾವುದು ಅಂತ. ಇಲ್ಲಿ ಕನಕದಾಸರ ಪೂರ್ವಾಶ್ರದ ಹೆಸರು ಶ್ರೀನಿವಾಸ ನಾಯಕ ಅಂತಿದೆ. ಇಲ್ಲಿ ನಮ್ಗೆ ಕನಕದಾಸರ ಕೆಳಗೆ ಅಂಡರ್ಲೈನ್ ಕೊಟ್ಟಿದ್ದು ತಪ್ಪು. ಇದು ಶ್ರೀನಿವಾಸ ನಾಯಕ ಅಂತ ಹೆಸರಿಟ್ಟಿದ್ದವ್ರಿಗೆ ಪೂರ್ವಾಶ್ರಮದ ಹೆಸರು ಪುರಂದರದಾಸರದು. ಓಕೆ, ಇಲ್ಲಿ ಪುರಂದರದಾಸರು ಇಸ್ ದ ರೈಟ್ ಆನ್ಸರ್. ಇಲ್ಲಿ ನಮ್ದು ಶ್ರೀನಿವಾಸ ನಾಯಕ ಕೆಳಗೆ ಅಂಡರ್ಲೈನ್ ಮಾಡಿಲ್ಲ. ಕನಕದಾಸರ ಹಾಗಾದ್ರೆ ಪೂರ್ವಾಶ್ರಮದ ಹೆಸರೇನು? ಕನಕದಾಸರ ಪೂರ್ವಾಶ್ರಮದ ಹೆಸರೇನು? ಬರೀ ಕಮೆಂಟ್ ಮಾಡಿ, ಪಟಾಪಟ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಕನಕದಾಸರ ಇಲ್ಲಿ ನೋಡಿ,
ಶ್ರೀನಿವಾಸ ನಾಯಕ ಅಂತಕ್ಕಂಥದ್ದು ಪುರಂದರ ದಾಸರ ಪೂರ್ವಾಶ್ರಮದ ಹೆಸರು. ಈ ಕ್ವಶನ್ಗೆ ಪುರಂದರ ದಾಸರು ರೈಟ್ ಆನ್ಸರ್. ಕನಕದಾಸರದು ತಿಮ್ಮಪ್ಪ ನಾಯಕ, ತಿಮ್ಮಪ್ಪ ನಾಯಕ ವೆರಿ ಇಂಪಾರ್ಟೆಂಟ್ ನೋಡಿದ್ರೆ ಇದನ್ನ ಕೇಳ್ಬಿಡ್ಬೋದು ಎಕ್ಸಾಮ್ ಅಲ್ಲಿ, ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ. ಓಕೆ ನೆಕ್ಸ್ಟ್ ಬನ್ನಿ. ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿದ ನಾಡು ಕನ್ನಡ ನಾಡು ಎಂಬುದಾಗಿ ಹರಿಶ್ ನೋಡಿ ಅಂಡರ್ಲೈನ್ ಮಾಡಿರೋದು ಹರಿಶ್ಚಂದ್ರದಲ್ಲಿ ಕಾವ್ಯದಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಳಿಲ್ಲ ಅಂತ ಅರ್ಥ, ಯಾವ್ದ್ರಲ್ಲಿ ಹೇಳಿದ್ದಾನೆ? ಹಾಗಾದ್ರೆ ಕಾವೇರಿಯಿಂದ ಗೋದಾವರಿವರೆಗೆ ಕನ್ನಡ ನಾಡು ಹಬ್ಬಿದೆ ಅಂತ ಹೇಳಿರೋದು ಯಾರು? ಕನ್ನಡದ ನಾಡಿನ ಬಗ್ಗೆ ನಮ್ಗೆ ಪರಿಚಯ ಇರ್ತಕ್ಕಂಥದ್ದು ಕವಿರಾಜ ಮಾರ್ಗ. ಸೊ ಕವಿರಾಜ ಮಾರ್ಗ ಇಸ್ ದ ರೈಟ್ ಆನ್ಸರ್. ಓಕೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಸ್ನೇಹಿತರೆ, ಬನ್ನಿ. ನೆಕ್ಸ್ಟ್ ಕ್ವಶನ್ ಬನ್ನಿ. ನಂಜುಂಡ ಕವಿ ಮಿತ್ರ ಗೋವಿಂದ ನಾಟಕ ಬರೆದಿದ್ದಾನೆ. ಸೊ ಇಲ್ಲಿ ಮಿತ್ರ ಗೋವಿಂದ ನಾಟಕ ಬರೆದಿರೋ ನಂಜುಂಡ ಕವಿ ಅಂತ ಹಾಕಿದ್ದಾರೆ. ಇಲ್ಲಿ ಅಂಡರ್ಲೈನ್ ಇರೋ ನಂಜುಂಡ ಕವಿಗೆ, ಸೊ ತಪ್ಪು ಇದು ಅಂತ ಆಯ್ತು. ಸೊ ನಂಜುಂಡ ಕವಿ ಬರ್ದಿಲ್ಲ, ಹಾಗಾದ್ರೆ ಯಾರು ಬರ್ದಿದ್ದು ಈ ಮಿತ್ರ ಗೋವಿಂದ, ಮಿತ್ರಾವಿಂದ ಗೋವಿಂದ, ಸಾರಿ ಮಿತ್ರಾವಿಂದ ಗೋವಿಂದ ನಾಟಕ ಬರ್ದಿದ್ದು ಯಾರು? ಹಾಗಾದ್ರೆ ಇದನ್ ಬರ್ದಿದ್ದು ಸಿಂಗಾರಾರ್ಯ. ಓಕೆ ಸಿಂಗಾರಾರ್ಯ ಮಿತ್ರಾವಿಂದ ಗೋವಿಂದ ನಾಟಕ ಬರ್ದಿದ್ದು ಸಿಂಗಾರಾರ್ಯ. ಓಕೆ ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಯಾವ ಕ್ವಶನ್ ಬೇಕಾದ್ರೂ ನಿಮಗೆ ಬರ್ಬೋದು. ನೆಕ್ಸ್ಟ್ ಬನ್ನಿ. ನಯಸೇನನು ಕರ್ನಾಟಕ ಕಾದಂಬರಿ ಕೃತಿಯನ್ನು ಬರೆದನು. ಇಲ್ಲಿ ಕರ್ನಾಟಕ ಕಾದಂಬರಿಗೆ ಅಂಡರ್ಲೈನ್ ಇಲ್ಲ, ನಯಸೇನನಿಗೆ ಅಂಡರ್ಲೈನ್ ಇದೆ. ಸೊ ಹಾಗಾದ್ರೆ ಕರ್ನಾಟಕ ಕಾದಂಬರಿ ಕೃತಿನ, ಇದೊಂದು ಕಾದಂಬರಿ, ಇದೊಂದು ಬರೆದದ್ದು ಯಾರು? ನಯಸೇನ ಅಲ್ಲ. ಹಾಗಾದ್ರೆ ಯಾರು? ಒಂದನೇ ನಾಗವರ್ಮ, ನಾಗವರ್ಮಾಚಾರ್ಯ, ಎರಡನೇ ನಾಗವರ್ಮ, ನಾಗಚಂದ್ರ, ಯಾರು ಕರೆಕ್ಟ್ ಆನ್ಸರ್? ಎಸ್ ಹೇಳಿ. ಇಲ್ಲಿ ನಾಗವರ್ಮ ಅಂತನೂ ಸ್ವಲ್ಪ ಕನ್ಫ್ಯೂಸ್ ಇದೆ, ನಾಗವರ್ಮಾಚಾರ್ಯ ಅನ್ನೋದು ಕನ್ಫ್ಯೂಸ್ ಇದೆ. ಯಾರು ಹೇಳಿ ಇವೆರಡರಲ್ಲಿ ಯಾವ್ದು ಅಂತ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ ಇವೆರಡರಲ್ಲಿ ಯಾವ್ದು ಅಂತ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಈಗ ಆ ಪ್ಯಾಟರ್ನ್ ಕ್ವಶನ್ ಮುಗಿತು ಸ್ನೇಹಿತರೆ. ಯಾವ್ದು ನಮ್ಗೆ ಅಂಡರ್ಲೈನ್ ಮಾಡಿ ಅದ್ರಲ್ಲಿ ತಪ್ಪಾಗಿರೋದು ಯಾವ್ದು ಅಂತ ಕೇಳ್ತಕ್ಕಂತ ಪ್ಯಾಟರ್ನ್ ಮುಗಿತು. ನೆಕ್ಸ್ಟ್ ಬರ್ತೀನಿ ನಾನು. ಈಗ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾ ಹೋಗ್ತಾನೆ. ಹೆಂಗೆ ಅಂತಂದ್ರೆ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್, ಅಥವಾ ಡೈರೆಕ್ಟ್ ಅದಕ್ಕೆ ಕ್ವಶನ್ ಮಾರ್ಕ್ ಆಗಿ ಕ್ವಶನ್ ಕೇಳ್ತಾನೆ. ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಯಾವುದು? ಮಕ್ಕಳಿಗೋಸ್ಕರ ವಿಶ್ವಕೋಶ ನೋಡಿ, ಕರ್ನಾಟಕ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕರ್ನಾಟಕ ವಿಶ್ವಕೋಶ ಅಂತಿದೆ, ತುಂಬಾ ಚೆನ್ನಾಗಿದೆ. ಎಷ್ಟು ಭಾಗಗಳಿದೆ ಗೊತ್ತಾ? ತುಂಬಾ ಭಾಗಗಳಿದೆ, ನಮ್ಮನೇಲಿ ಒಂದಷ್ಟು 10-15 ಭಾಗಗಳು. ಈ ಮಕ್ಕಳ ಬಗ್ಗೆ ವಿಶ್ವಕೋಶ ಮಾಡಿದ್ಯಾರು? ಬಿ ವೆಂಕಟಾಚಾರ್ಯ ಲೋಕರಹಸ್ಯ, ಬಿ ಎಂ ಶ್ರೀ ಅವರ ಸಂಭಾವನೆ, ಕಾರಂತರ ಬಾಲಪ್ರಪಂಚ, ತೀನಂ ಶ್ರೀ ಅವರ ಚೌಲುಮೆ. ಅಂದ್ರೆ ಅದರ ಹೆಸರು, ಮೊದಲ ಮಕ್ಕಳ ವಿಶ್ವಕೋಶದ ಹೆಸರು ಕಾಲರಂತರ ಬಾಲ ಪ್ರಪಂಚ ಇಸ್ ದ ರೈಟ್ ಆನ್ಸರ್. ತೋರಿಸ್ತೀನಿ ನಿಮ್ಗೆ. ಬಾಲ ಪ್ರಪಂಚ ಮಕ್ಕಳ ವಿಶ್ವಕೋಶ, ಸಂಪುಟ 1, ಸಂಪುಟ 2, ಎಲ್ಲ ಡಾಕ್ಟರ್ ಶಿವರಾಮ್ ಕಾರಂತರು ಬರೆದಿರ್ತಕ್ಕಂಥದ್ದು. ಓಕೆ ನೆಕ್ಸ್ಟ್ ಬನ್ನಿ. ಕನ್ನಡದಲ್ಲಿ ರಾಷ್ಟ್ರಕವಿ ಬಿರುದು ಪಡೆದ ಕವಿಗಳು ಎಷ್ಟು ಜನ ಸರ್ ಹೇಳಿ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಇನ್ನೊಂದು ಕೇಳ್ತಾನೆ, ಇದರಲ್ಲಿ ಎಷ್ಟು ಕವಿಗಳಿದ್ದಾರೆ? ಒಂದು. ಓಕೆ ಜೊತೆಗೆ ಆ ಕವಿಗಳಿಗೆ ಯಾರ್ಯಾರು ರಾಷ್ಟ್ರ ಪ್ರಶಸ್ತಿ ಪ್ರಶಸ್ತಿ ಕೊಟ್ಟಿದ್ದು, ಮತ್ತೆ ಈ ಕವಿಗಳಲ್ಲಿ ಮೊದಲು ಯಾರಿಗೆ ಕನ್ನಡದ ರಾಷ್ಟ್ರಕವಿ ಬಂದಿದ್ದು, ಹಿಂಗೆ ಕ್ವಶನ್ ಬರ್ತವೆ. ಕನ್ನಡದಲ್ಲಿ ರಾಷ್ಟ್ರಕವಿ ಬಿರುದು ಪಡೆದ ಕವಿಗಳು ಒಟ್ಟು 3 ಇದ್ದಾರೆ ಸರ್. ಯಾರ್ಯಾರು ಕಮೆಂಟ್ ಮಾಡ್ತೀರಾ ಬೇಗ ಕಮೆಂಟ್ ಮಾಡಿ, ಯಾರ್ಯಾರು ಅಂತ. ಯಾರ್ಯಾರು? ಕುವೆಂಪು ಅಂತ ಗೊತ್ತಿರುತ್ತೆ ನಿಮ್ಗೆ, ಕುವೆಂಪು ಗೊತ್ತೇ ಇರುತ್ತೆ ಎಲ್ಲರಿಗೂ, ಕುವೆಂಪು. ಮತ್ತೆ ಇನ್ಯಾರು? ಇನ್ನಿಬ್ರು ಯಾರು? ಫಟಾಫಟ್ ಅಂತ ಮಾಡಿ. ಫಸ್ಟ್ ಯಾರಿಗೆ ಸಿಕ್ಕಿದ್ದು ಕಮೆಂಟ್ ಮಾಡಿ. ಕನ್ನಡದ ರಾಷ್ಟ್ರಪತಿ ಪ್ರಶಸ್ತಿ, ಕನ್ನಡದ ಕವಿಗಳಲ್ಲಿ ರಾಷ್ಟ್ರಕವಿ, ರಾಷ್ಟ್ರಪತಿ ಅಲ್ಲ ರಾಷ್ಟ್ರಕವಿ ಪ್ರಶಸ್ತಿ ಮೊದಲು ಯಾರಿಗೆ ಸಿಕ್ತು? ಒಟ್ಟು 3 ಜನಕ್ಕೆ ಸಿಕ್ಕಿದೆ. ಯಾವ ಇಸ್ವಿಲ್ ಸಿಕ್ತು ಇಲ್ಲಿ ನೋಡ್ಕೊಂಬಿಡಿ. ಎಂ ಗೋವಿಂದ ಪೈ ಅವ್ರಿಗೆ ಮದ್ರಾಸ್ ಸರ್ಕಾರ ಆವಾಗ ಅಂದ್ರೆ 1949 ರಾಷ್ಟ್ರಕವಿ ಪ್ರಶಸ್ತಿ ಕೊಡ್ತು. ಕುವೆಂಪು ಅವರಿಗೆ ಕರ್ನಾಟಕ ಸರ್ಕಾರ 1964 ರಾಷ್ಟ್ರಕವಿ ಪ್ರಶಸ್ತಿ ಕೊಡ್ತು. ಜಿ ಎಸ್ ಶಿವರುದ್ರಪ್ಪಾರ ಅವರಿಗೆ ಕರ್ನಾಟಕ ಸರ್ಕಾರ 2006 ರಾಷ್ಟ್ರಕವಿ ಪ್ರಶಸ್ತಿ ಕೊಡ್ತು. ಸೊ ಪ್ರಮುಖವಾಗಿ ನಮ್ಮಲ್ಲಿ ಕರ್ನಾಟಕದಲ್ಲಿ 3 ರಾಷ್ಟ್ರಕವಿಗಳಿದ್ದಾರೆ. ಯಾರು? ಎಂ ಗೋವಿಂದ ಪೈ, ಕುವೆಂಪು, ಜಿ ಎಸ್ ಶಿವರುದ್ರಪ್ಪ. ಅರ್ಥ ಆಯ್ತಲ್ಲ? ಯಾವ ಇಸ್ವಿ ಅಂದ್ರೆ ಇಸ್ವಿ ನೋಡಿ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ, ಬಟ್ ಸರ್ಕಾರ ಯಾರು ಕೊಟ್ಟಿದ್ದು ಅನ್ನೋದು ನೆನ್ಪಿಟ್ಕೊಳ್ಳಿ. ಜೊತೆಗೆ ಫಸ್ಟ್ ಯಾರಿಗೆ ಸಿಕ್ಕಿದ್ದು, ಸೆಕೆಂಡ್ ಯಾರಿಗೆ ಸಿಕ್ಕಿದ್ದು, ತರ್ಡ್ ಯಾರಿಗೆ ಸಿಕ್ಕಿದ್ದು, ಇದು ನೆನ್ಪಿಟ್ಕೊಳ್ಳಿ. ಫೈನ್, ಓಕೆ ನೆಕ್ಸ್ಟ್ ಬನ್ನಿ. ಮುಂಡಿಗೆಗಳು ಬರೆದ ಕವಿಯ ಮುಂಡಿಗೆಗಳು ಅಂತಂದ್ರೆ ಒಂದ್ ರೀತಿ ಕೀರ್ತನ ರೀತಿ ಆಡ್ಸೋದು, ಕೀರ್ತನ ಆ ರೀತಿ ಮುಂಡಿಗೆಗಳು ಅಂತ ಹೇಳ್ತೀವಿ. ಅಂಡಯ್ಯ, ಕನಕದಾಸ, ಕೇಶಿರಾಜ, ಬೇಂದ್ರೆ. ಇದನ್ನ ಯೂಶಲಿ ದಾಸ ಸಾಹಿತ್ಯದಲ್ಲಿ ಕೀರ್ತನ, ದಾಸ ಸಾಹಿತ್ಯ ಅಂದ್ರೆ ಸರ್ ಅದು ಕೀರ್ತನೆಗಳು, ಅದು ಹಾಡುಗಾರಿಕೆ ಅಲ್ವಾ. ಸೊ ಮುಂಡಿಗೆಗಳು ಬರೆದ ಕವಿ ಕನಕದಾಸರು. ಓಕೆ ನಿಮಗೆ ತೋರಿಸ್ತೀನಿ ನನಗೆ. ಮುಂಡಿಗೆ ಅನ್ನುವುದು 16 ಕವಿ ಸಂತ ಕನಕದಾಸ ಬರೆದಿರುವ ವಿಸ್ತೃತ ಒಗಟಿನ ರೂಪದಲ್ಲಿನ ಕವಿತೆಗಳಿಗೆ ಅನ್ವಯಿಸುವ ತಾಂತ್ರಿಕ ಪದಗಳು. ಓಕೆ ಟೆಕ್ನಿಕಲ್ ವರ್ಡ್ಸ್ ಅದು ಮುಂಡಿಗೆಗಳು ಅಂತಕ್ಕಂಥದ್ದು. ಇದನ್ನ ಅಲ್ಲಮ್ಮ ಪ್ರಭುಗೂ ಹೋಲಿಸ್ಬೋದು ನಾವು. ಅಲ್ಲಮ್ಮ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ವೆರಿ ಇಂಪಾರ್ಟೆಂಟ್ ಇದೆಲ್ಲ.
ಸಂತ ಅಲ್ಲಮ್ಮ ಪ್ರಭು ಬರದ ಬೆಡಗಿನ ವಚನಗಳಿಗೆ ಹೋಲ್ತದೆ ಇದು. ಈ ಮುಂಡೆಗಳಿದೆಯಲ್ಲ, ಇದು ಬೆಡಗಿನ ವಚನಗಳಿಗೆ ಹೋಲ್ತದೆ. ಕೇಳಬಹುದು, ಬೆಡಗಿನ ವಚನಗಳನ್ನು ಬರೆದತಕ್ಕಂಥದ್ದು ಯಾರು? ಓಕೆ, ಅಲ್ಲಮ್ಮ ಪ್ರಭು, ಬಸವಣ್ಣ, ಮುಕ್ತಾಯಕ್ಕ, ಏನ್ ಬೇಕಾದ್ರೂ ಹಾಕ್ಬೋದು ನಿಮ್ಗೆ. ಓಕೆ, ಬೆಡಗಿನ ವಚನಗಳು ಅಂತಕ್ಕಂಥದ್ದು ಬರೆದಿದಾರಲ್ಲ, ಇದಕ್ಕೆ ಈ ಮುಂಡಿಗೆಗಳು ನಮ್ಮ ಕವಿ ಸಂತ ಕನಕದಾಸ ಬರೆದಿರ್ತಕ್ಕಂಥದ್ದು ಹೋಲ್ತದೆ ಅದು. ಸೊ ರೈಟ್ ಆನ್ಸರು ಕನಕದಾಸರು. ಅರ್ಥ ಆಯ್ತಲ್ಲ? ಫೈನ್, ನೆಕ್ಸ್ಟ್ ಬನ್ನಿ ಸರ್. ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕವಿ ಯಾರು? ವೆರಿ ಇಂಪಾರ್ಟೆಂಟ್ ಕ್ವಶನ್, ಆನ್ಸರ್ ಮಾಡಿ. ಈಗ ಮೊದಲ ಕನ್ನಡ ಎಷ್ಟು ಜನಕ್ಕೆ ಬಂದಿದೆ ಪಂಪ ಪ್ರಶಸ್ತಿ? ಪಂಪ ಪ್ರಶಸ್ತಿ ಎಷ್ಟು ಜನಕ್ಕೆ ಬಂದಿದೆ? ರೀಸೆಂಟ್ ಆಗಿ ಯಾರಿಗೆ ಸಿಕ್ಕಿದೆ? ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಂತ ಪ್ರಶ್ನೆಗಳು ಸ್ನೇಹಿತರೆ. ಕನ್ನಡದ ಪಂಪ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಕವಿ ಯಾರು ಅಂದ್ರೆ ಕುವೆಂಪು. ಓಕೆ, ನನ್ನ ಕರ್ನಾಟಕದ ಒಂದು ವೆಬ್ಸೈಟ್ ತಗೊಂಬಲ್ಲಿ ಒಂದಷ್ಟು ಲಿಸ್ಟ್ ತಂದಿದ್ದೀನಿ ನೋಡಿ ಸ್ನೇಹಿತರೆ, ಕುವೆಂಪು ಅವ್ರಿಗೆ ಸಿಕ್ಕಿದೆ. ಇದು ವೆರಿ ಇಂಪಾರ್ಟೆಂಟ್, ನಿಮ್ಗೆ ಯಾರಿಗೆ ಸಿಕ್ಕಿದೆ ಅಂತಕ್ಕಂಥದ್ದು ನೋಡ್ತಾ ಬನ್ನಿ. ಪಂಪ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಯಾರ್ಯಾರಿಗೆ ಅಂತ ಇಲ್ಲಿ ನೋಡಿ. ಯಾರ್ಯಾರು ಸಿಕ್ಕಿದೆ? ಕುವೆಂಪು, ಶ್ರೀಕಂಠಯ್ಯ, ಶಿವರಾಮ್ ಕಾರಂತು, ಭೂಸನರ್ಮತ್ತ, ನರಸಿಂಹಾಚಾರು, ಮೂರ್ತಿ ರಾವು, ಗೋಪಾಲ ಕೃಷ್ಣ ಅಡಿಗ. ಓಕೆ, ಇಲ್ಲಿ ಲಿಸ್ಟ್ ಇದೆ, ಒಂದ್ಸಲ ನೋಡ್ಕೊಂಡ್ಬಿಡಿ. ಯಾಕಂದ್ರೆ ಯಾರ ಹೆಸರು ಬೇಕಾದ್ರೂ ಹಾಕ್ಬೋದು ನಿಮ್ಗೆ ಇಲ್ಲಿ ಆಪ್ಷನ್ ಅಲ್ಲಿ. ಈಗ ರೀಸೆಂಟ್ ಆಗಿ ನನಗೆ ಲಿಸ್ಟ್ ಸಿಕ್ಕಿರೋದ್ರ ಪ್ರಕಾರ ಕನ್ನಡದ ವೆಬ್ಸೈಟ್ ಅಲ್ಲಿ, ಕರ್ನಾಟಕದ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿ 2018 ತನಕ ಬಂದಿದೆ ಅಂತ ಪ್ರೊಫೆಸರ್ ಎಸ್ ಶೆಟ್ಟರ್ ಬೆಂಗಳೂರು, ಇವ್ರಿಗೆ ಸಿಕ್ಕಿದೆ ಅಂತ. ಓಕೆ, 19, 20, 20 ಕೊಟ್ಟಿಲ್ಲ, 19 ಕೊಟ್ಟಿರಬೇಕು ಅಂತ ನಂಗೆ ಗೊತ್ತಿಲ್ಲ. ಬಟ್ ಏನು ಕರ್ನಾಟಕದ ಒಂದು ಸರ್ಕಾರದ ವೆಬ್ಸೈಟ್ ಇಂದ ನಾನು ತಗೊಂಬಂದಿರೋದು ಈ ಲಿಸ್ಟ್. ಓಕೆ, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಯಾವುದನ್ನ ಬೇಕಾದ್ರೂ ಕೇಳಬಹುದು. ರೀಸೆಂಟ್ ಆಗಿರೋದಂತೂ ಮಾತ್ರ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಸೊ ಇಲ್ಲಿ ಮೊದಲಿಗೆ ಯಾರು ಸಿಕ್ಕಿದೆ ನೋಡಿ ಸರ್, ಕುವೆಂಪು, ಡಾಕ್ಟರ್ ಕುವೆಂಪು, 1987. ಸೊ ಕುವೆಂಪು ಇಸ್ ದ ರೈಟ್ ಆನ್ಸರ್. ಫೈನ್, ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಈ ಕೆಳಗಿನವರಲ್ಲಿ ಕನ್ನಡದ ಕಣ್ವ ಎಂಬ ಬಿರುದ ಅಂಕಿತರು ಯಾರು? ಯಾರು ಸರ್ ಕನ್ನಡದ ಕಣ್ವ? ತೀನಂ ಶ್ರೀ, ಬಿ ಎಂ ಶ್ರೀ, ರಂ ಶ್ರೀ ಮುಗಳಿ, ಮಧುರ ಚನ್ನ. ಯಾವ್ದು ಕರೆಕ್ಟ್ ಆನ್ಸರು? ಬೇಗ ಬೇಗ ಆನ್ಸರ್ ಮಾಡಿ. ಕನ್ನಡದ ಕಣ್ವ ಎಂಬ ಬಿರುದಾಂಕಿತರು ಯಾರು? ಬಿ ಎಂ ಶ್ರೀ ಅವರು. ಓಕೆ, ಬಿ ಎಂ ಶ್ರೀ, ಬೇಲೂರು ಮಲ್ಲಿ ವೈಯ್ಯಾರಯ್ಯ ಶ್ರೀಕಂಠಯ್ಯ, ಬಿ ಎಂ ಶ್ರೀ. ಯಾಕೆ ಸರ್? ಸಿಂಪಲ್ ಅರ್ಥ ಮಾಡ್ಕೊಳ್ಳಿ, ಕನ್ನಡದ ಕಣ್ವ ಅಂತ ಯಾಕೆ ಕರಿತೀವಿ ಅಂದ್ರೆ, ಕನ್ನಡನ ಒಂದು ನಮ್ಗೆ ಈ 70 ವರ್ಷಗಳ ಹಿಂದೆ ಕನ್ನಡ ಮಾತಾಡಕ್ಕೆ, ಅವಾಗ ಇಂಗ್ಲಿಷ್ ಬಂದಿರುತ್ತೆ, ಕನ್ನಡ ಮಾತಾಡಕ್ಕೆ ಸಂಕೋಚ ಪಡ್ತಿದ್ದ ಕಾಲ. ಆ ಟೈಮಲ್ಲಿ ಇಂಗ್ಲಿಷ್ ನಡೀತಿತ್ತು ವ್ಯವಹಾರ ಎಲ್ಲ ಕಾರ್ಯ ಕೂಡ. ಆವಾಗ ಆ ಕನ್ನಡಕ್ಕೆ ಉನ್ನತ ಸ್ಥಾನಮಾನ ದೊರಕಕ್ಕೆ ತುಂಬಾ ನ್ಯಾಯ ಒದಗಿಸಕ್ಕೆ ಇವ್ರು ತುಂಬಾ ತಮ್ಮ ಜೀವನವನ್ನ ಕನ್ನಡಕ್ಕಾಗಿ ಮುಡುಪಾಗಿಟ್ಟಿದ್ರು. ಯಾರು? ಬಿ ಎಂ ಶ್ರೀ ಅವರು. ಸೊ ಹಾಗಾಗಿ ಇವ್ರನ್ನ ಕನ್ನಡದ ಕಣ್ವ ಅಂತ ಕರಿತೀವಿ. ಯಾರು ಸರ್? ಬಿ ಎಂ ಶ್ರೀ, ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಬನ್ನಿ. ಶ್ರೀ ಪಾದರಾಜರ ಅಂಕಿತವೇನು? ವೆರಿ ಇಂಪಾರ್ಟೆಂಟ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಪಾದರಾಜರ ಅಂಕಿತ, ಪುರಂದರ ದಾಸರದ್ ಗೊತ್ತಿದೆ, ಕನಕದಾಸರದ್ ಗೊತ್ತಿದೆ ಅಲ್ಲ. ಪಾದರಾಜರದಲ್ಲಿ ಗೋಪಾಲ ವಿಠಲ, ಪುರಂದರ ವಿಠಲ, ಕೃಷ್ಣ ವಿಠಲ, ರಂಗ ವಿಠಲ, ಯಾವುದು? ಪಾದರಾಜರನ್ನ ಯಾರನ್ನ ಯಾವ ಪಿತಾಮಹ ಅಂತ ಕರಿತೀವಿ? ಪಿತಾ ಮಹ, ಯಾವ ಪಿತಾಮಹ ಅಂತ ಕರಿತೀವಿ? ರೈಟ್ ಆನ್ಸರ್ ರಂಗ ವಿಠಲ. ಸೊ ಪಾದರಾಜರ ಅಂಕಿತ ಸರ್ ರಂಗ ವಿಠಲ. ಇಲ್ಲಿ ತೋರಿಸ್ತೀನಿ ನೋಡಿ, ಹರಿದಾಸ ಸಾಹಿತ್ಯದ ಪಿತಾಮಹ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಇದನ್ನು ಕೇಳ್ಬಿಡೋದು ಕ್ವಶನ್. ಕೆಳಗಿನವರಲ್ಲಿ ಯಾರು ಹರಿದಾಸ ಸಾಹಿತ್ಯದ ಪಿತಾಮಹ? ಪಾದರಾಜರು, ಪುರಂದರ ವಿಠಲ, ಪುರಂದರದಾಸರು, ಕನಕದಾಸರು, ಹಿಂಗಾಕ್ಬಿಡೋದು. ಹರಿದಾಸ ಸಾಹಿತ್ಯ, ಓಕೆ, ದಾಸ ಸಾಹಿತ್ಯ ಅಲ್ಲ, ಹರಿದಾಸ ಸಾಹಿತ್ಯ ಹೇಳ್ತಾರ ನಾನು ಇಲ್ಲಿ. ಹರಿದಾಸ ಸಾಹಿತ್ಯದ ಪಿತಾಮಹ ಪಾದರಾಜರು. ಇವ್ರು ನೋಡಿ, ಶ್ರೀ ಪಾದರಾಜ ಕಂಪೋಸ್ ದ ಸಾಂಗ್ ಯೂಸಿಂಗ್ ರಂಗ ವಿಠಲ ಆಸ್ ಇಸ್ ಅಂಕಿತ. ಓಕೆ, ರಂಗ ವಿಠಲದಲ್ಲಿ ಇವರು ಮಾಡ್ತಿದ್ದು ಅವರ ಅಂಕಿತ ನಾವು. ಓಕೆ, ಅರ್ಥ ಆಯ್ತಲ್ಲ? ಫೋರ್ತ್ ಇದು ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಇಲ್ಲಿ ಹೊಂದಿಸಿ ಬರೀಬೇಕು. ಈ ತರ ಕ್ವಶನ್ಸ್ ಒಂದೊಂದ್ಸಲ ತುಂಬಾ ಡಿಫಿಕಲ್ಟಿ ಬಂದ್ಬಿಡ್ತವೆ ಸ್ನೇಹಿತರೆ, ಬಟ್ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಪಂಪ ರನ್ನ ಚಾಮುಂಡರಾಯ, ದೊರೆಗಳು ಅಂದ್ರೆ ಯಾವ ದೊರೆಗಳ ಕಾಲದಲ್ಲಿ ಇವರುಗಳು ಇದ್ರು, ಅಂದ್ರೆ ಅವರ ಆಶ್ರಯದಲ್ಲಿ ಇದ್ರು ಅಂತ. ಆಕ್ಚುಲಿ ಕ್ವಶನ್ ತಪ್ಪು, ಯಾಕಂದ್ರೆ ಇಲ್ಲಿ ಆಪ್ಷನ್ ಕೊಟ್ಟಿರೋದೇ ಒಂದು ತಪ್ಪು. ಓಕೆ, ನಾನು ಕರೆಕ್ಟ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ. ಪಂಪ ಯಾರ ಕಾಲದಲ್ಲಿ ಇದ್ದ? ಇಲ್ಲಿ ನೀವು ಕಮೆಂಟ್ ಮಾಡಿ. ಓಕೆ, ಫಸ್ಟ್ ನೀವು ಕಮೆಂಟ್ ಮಾಡಿ, ನಾನು ಆನ್ಸರ್ ಹೇಳ್ತಾ ಹೋಗ್ತೇನೆ. ಪನ್ನ ಯಾರ ಒಬ್ಬ ರಾಜನ ಆಶ್ರಯದಲ್ಲಿದ್ದ? ರನ್ನ ಯಾರ ಕಾಲದಲ್ಲಿ? ಚಾಮುಂಡರಾಯ. ಚಾಮುಂಡರಾಯ ಗೊತ್ತಿರತ್ತೆ ನಮ್ಗೆ, ಏನಂತ, ಗಂಗರು ಅಲ್ವಾ, ತಲಕಾಡಿನ ಗಂಗರು, ವೆಸ್ಟರ್ನ್ ಗಂಗಾ ಅಂತ, ಪಶ್ಚಿಮ ತಲಕಾಡಿನ ಗಂಗರು ಅಂತ ಕರೆದಿದ್ದು ಇಟ್ಟು ಬಿಟ್ಟಾಕಿ. ಪಂಪ ಪೊನ್ನ ರನ್ನದ ಬಗ್ಗೆ ತುಂಬಾ ಇಂಪಾರ್ಟೆಂಟ್. ಪಂಪ ನಮ್ಗೆ ಹರಿಕೇಸರಿ, ಇಲ್ಲಿ ನೋಡಿ, ರಾಷ್ಟ್ರಕೂಟರ ಸಾಮಂತರಾಗಿದ್ದ ಚಾಲುಕ್ಯ ರಾಜ ಎರಡು, ಹರಿಕೇಸರಿನ ಆಸ್ಥಾನದಲ್ಲಿ ಯಾರಿರ್ತಾನೆ ಸರ್? ಪಂಪ ಇರ್ತಾನೆ. ಅದಕ್ಕೆ ರೆಡ್ ಮಾರ್ಕ್ ಮಾಡಿದ್ದೆ ನೋಡಿ.
ಹರಿಕೇಸರಿ ಆಸ್ಥಾನ ವೆರಿ ಇಂಪಾರ್ಟೆಂಟ್. ಎರಡನೇ ಹರಿಕೇಸರಿ ಇನ್ನು ಪ್ರಫಟ್ ಆಗ್ಬೇಕಂದ್ರೆ ಎರಡನೇ ಹರಿಕೇಸರಿ. ಪೊನ್ನ ನಮ್ಗೆ ಎಲ್ಲಿದ್ದು ಕೃಷ್ಣ ಯಾರು ರಾಷ್ಟ್ರಕೂಟದ ಮೂರನೇ ಕೃಷ್ಣ. ಓಕೆ ಪೊನ್ನ ಪೊನ್ನ ಸರ್ ಮೂರನೇ ಕೃಷ್ಣ ಮೂರನೇ ರಾಷ್ಟ್ರಕೂಟ ಕೃಷ್ಣ. ಇನ್ನೊಂದ್ಸಲ ಕೃಷ್ಣನ್ ಹೆಂಗ್ ಕೇಳ್ತಾನೆ ಗೊತ್ತಾ, ರಾಜ ಕೇಳಲ್ಲ ಅವ ವಂಶ ರಾಜ ಮನೆತನ ಕೇಳ್ಬಿಡ್ತಾನೆ. ಈಗ ಪಂಪ ಹಿಂಗೆ ಕೇಳ್ತಾನೆ ಸರ್, ಪಂಪ ಯಾವ ರಾಜ ಮನೆತನ ಸರ್? ಚಾಲುಕ್ಯ. ಓಕೆ ಪೊನ್ನ ಯಾವ ರಾಜ ಮನೆತನ ಸರ್? ಪೊನ್ನ. ಪೊನ್ನ ಬಂದು ನಮ್ಗೆ ರಾಷ್ಟ್ರಕೂಟ, ರಾಷ್ಟ್ರಕೂಟದ ಡೈನಸ್ಟಿ ಅವನಿಗೆ ಕೊಟ್ಟಿದ್ರು. ಇನ್ನು ನಮ್ಮ ಯಾರು ರನ್ನ ಅಲ್ವಾ? ಎಸ್ ರನ್ನ. ಇಲ್ಲಿ ನೋಡಿ ರನ್ನ ಫಸ್ಟ್ ಅವನಿಗೆ ಅವನು ಬರೆಯಕ್ ಸ್ಟಾರ್ಟ್ ಮಾಡಿದಾಗ ಅವನಿಗೆ ಪಶ್ಚಿಮ ಗಂಗಾ ಗಂಗಾ ಡೈನಸ್ಟಿ ಅಂತ ಏನ್ ಕರಿತೀವಿ ಗಂಗರು ಚಾವುಂಡರಾಯ ಕೊಟ್ಟಿರ್ತಾನೆ. ಬಟ್ ಆಮೇಲೆ ಕಂಪ್ಲೀಟ್ ಆಗಿ ಅವನು ಒಂದು ಆಸ್ಥಾನದಲ್ಲಿ ಆಸ್ ಎ ಕವಿಯಾಗಿದ್ದ ಅಂತಂದ್ರೆ ಅದು ನಮ್ಮ ರಾಜ ಸತ್ಯಾಶ್ರಯ ಅಥವಾ ತೈಲಪ್ಪ ಏನ್ ಬೇಕಾದ್ರೂ ಹೇಳ್ಬೋದು ಅವರು. ಆಪ್ಷನ್ ನೋಡ್ಕೊಂಡು ಟಿಕ್ ಮಾಡಿ, ಯಾಕಂದ್ರೆ ಒಂದೊಂದಷ್ಟು ಕ್ವಶನ್ ಕಡೆ ನಾನು ನೋಡಿದೀನಿ ಸತ್ಯಾಶ್ರಯ ಅಂತ ಕೊಟ್ಟಿರ್ತಾರೆ, ಒಂದಷ್ಟು ಕ್ವಶನ್ ಪೇಪರ್ ಅಲ್ಲಿ ತೈಲಪ್ಪ ಅಂತ ಕೊಟ್ಟಿರ್ತಾರೆ. ಯಾಕಂದ್ರೆ ಇವರಿಬ್ಬರು ಪೀರಿಯಡ್ ಅಲ್ಲಿ ಕೂಡ ಕವಿ ರನ್ನ ಇದ್ದ. ಓಕೆ ಎರಡನೇ ಈಗ ರನ್ನ ತಗೊಂಡ್ರೆ ಯಾರು ಸರ್? ರನ್ನ. ರನ್ನ ವೆಸ್ಟರ್ನ್ ಅಥವಾ ಪಶ್ಚಿಮ ಚಾಲುಕ್ಯ ಅಂತ ಕರಿತೀವಲ್ಲ, ಪಶ್ಚಿಮ ಚಾಲುಕ್ಯ ಅಂದ್ರೆ ಇಲ್ಲಿ ಯಾರು ಸರ್? ಇಲ್ಲಿ ತೈಲಪ್ಪ ಅಥವಾ ತೈಲಪ್ಪ ತೈಲಪ್ಪ ಅಂಡ್ ಸತ್ಯಾಶ್ರಯ. ಓಕೆ ಎಷ್ಟನೇ ತೈಲಪ್ಪ? ಇದು ಎರಡನೇ ತೈಲಪ್ಪ ಮತ್ತೆ ಸತ್ಯಾಶ್ರಯ, ಇದು ಗೊತ್ತಿರಬೇಕು. ಇನ್ ಚಾವುಂಡರಾಯ ಗೊತ್ತು, ನಮ್ಮ ಇವರೊಬ್ರು ಕಮಾಂಡೆಂಟ್ ಅಂತಾನೆ, ಸೇನಾ ಕಮಾಂಡರ್ ಆಗಿದ್ರು, ತಲಾಕಡಿನ ಪಶ್ಚಿಮ ಗಂಗಾದ ರಾಜರ ಆಸ್ಥಾನದಲ್ಲಿ ಇದ್ರು. ಓಕೆ ಸೊ ಇಲ್ಲಿ ಏನ್ ಕೊಟ್ಟಿದ್ದ ನೋಡಿ, ತೈಲಪ್ಪ ಕೊಟ್ಟಿದ್ದಾನೆ. ಯಾವ್ದಕ್ಕೆ ತೈಲಪ್ಪ ಕೊಟ್ಟಿದ್ದಾನೆ? ರನ್ನಕ್ಕೆ ಸರಿ ಆಗುತ್ತೆ ಇದು ಅಲ್ವಾ, ತೈಲಪ್ಪ ರನ್ನಕ್ಕೆ ಸರಿ ಆಗುತ್ತೆ. ಇಲ್ಲಿ ಇಲ್ಲಿ ಸತ್ಯಾಶ್ರಯನ ಕೊಟ್ಟಿದ್ದಾನೆ. ಯಾವ್ದಕ್ಕೆ ರನ್ನನ್ ಇದು ಮಾಡ್ತೀರಾ? ತೈಲಪ್ಪಾಗಿ ಮಾಡ್ತೀರಾ ಸತ್ಯಾಶ್ರಯಾಗಿ ಮಾಡ್ತೀರಾ ಹೇಳಿ? ಪಂಪ ಪಂಪ ಹರಿಕೇಸರಿ ಸರಿ ಇದೆ. ಓಕೆ ಚಾವುಂಡರಯ್ಯ ರಾಚಮ್ಮಲ್ಲ ಸರಿ ಇದೆ. ಓಕೆ ಇದು ಸರಿ ಇದೆ. ಆದ್ರೆ ಪೊನ್ನ ಪೊನ್ನಂಗೆ ಇಲ್ಲಿದೆ, ಆಪ್ಷನೇ ಇಲ್ಲ ಪೊನ್ನಂಗೆ. ಪೊನ್ನ ಇದ್ದಿದ್ ಯಾರ ಕಾಲದಲ್ಲಿ? ಮೂರನೇ ಕೃಷ್ಣ. ಇಲ್ಲಿ ಮೂರನೇ ಕೃಷ್ಣ ಆಪ್ಷನೇ ಇಲ್ಲ, ಪೊನ್ನ ಪೊನ್ನಂಗ್ ಕಾಲ ಮೂರನೇ ಕೃಷ್ಣ ಆಪ್ಷನೇ ಇಲ್ಲ. ಸೊ ಕ್ವಶನ್ ತಪ್ಪು, ಇಂತ ಕ್ವಶನ್ ಬಂದಾಗ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾನೆ. ಓಕೆ ರೈಟ್ ಆನ್ಸರ್ ಏನು ಅಂತ ಗೊತ್ತಾಗಿದೆ, ಇಲ್ಲಿ ಮಾರ್ಕ್ ಮಾಡಿದೀನಿ, ಒಂದ್ಸಲ ನೋಡ್ ಕಳಿಸ್ತೀನಿ. ಫೈನ್, ನೆಕ್ಸ್ಟ್ ಬನ್ನಿ ಸರ್. ಈ ಕೆಳಗಿನವರಲ್ಲಿ ವಚನ ಪಿತಾಮಹರು ಯಾರು? ವೆರಿ ಇಂಪಾರ್ಟೆಂಟ್. ನೋಡಿ ಹರಿದಾಸರ ಪಿತಾಮಹ ತಿಳ್ಕೊಂಡ್ವಿ, ವಚನ ಪಿತಾಮಹ ಯಾರು? ಸಿ ಪಿತಾಮಹ ಅಂದ್ರೆ ಇಷ್ಟೇ ಸ್ನೇಹಿತರೆ, ಅದಕ್ಕೋಸ್ಕರ ದುಡಿತ ದುಡಿತ ಮಾಡಿರ್ತಾರೆ, ದುಡಿತ ದುಡಿತ ಅಥವಾ ತುಡಿತ ತುಡಿತ. ಓಕೆ ಅಂದ್ರೆ ಅದನ್ನ ಏರಿಗೆಗೋಸ್ಕರ, ಅದನ್ನ ತರಕ್ಕೋಸ್ಕರ ಮಾಡಿರ್ತಾರೆ ಅವರು ಪಿತಾಮಹ. ವಚನ ಬರೆದು ಬಿಟ್ರೆ ಅವ್ರ ಪಿತಾಮಹ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಪಂಜೆ ಮಂಗೇಶ್ವರಾಯರು, ಬೆಟಗೇರಿ ಕೃಷ್ಣ ಶರ್ಮರು, ಕೂತಿ ನರಸಿಂಹಾಚಾರ್ಯರು, ಫಾಗು ಹಳಕಟ್ಟಿ ಅವರು, ಯಾರು ಕರೆಕ್ಟ್ ಆನ್ಸರ್? ಸೊ ವಚನ ಪಿತಾಮಹ ಫಾಗು ಹಳಕಟ್ಟಿ ಅವರು. ಸೊ ಫೋರ್ತ್ ಇಸ್ ದ ರೈಟ್ ಆನ್ಸರ್. ಯಾಕೆ ಸರ್? ಸರ್ ಇವರು ತುಂಬಾ ಕಷ್ಟಪಟ್ಟಿದ್ದಾರೆ, ಇಂಗ್ಲಿಷ್ಗೆ ಅದನ್ನ ಮಾಡಿದ್ದಾರೆ, ಇಂಡಿಯನ್ ಆಂಟಿಕ್ವರಿ ಅಂತಕ್ಕಂಥದ್ದು ಅನುವಾದಿಸಿದ್ದಾರೆ, ವಚನ ಗಾಯನ ರೆಕಾರ್ಡ್ ಬಾಂಬೆಗೆಲ್ಲ ಹೋಗಿದ್ದಾರೆ, ವಚನ ಸಾಹಿತ್ಯ ಪ್ರಸಾರಕ್ಕೆ ತುಂಬಾ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವರನ್ನು ವಚನ ಪಿತಾಮಹ ಅಂತ ಕರೀತಿದ್ರು. ಓಕೆ ಯಾರು? ಫಾಗು ಹಳಕಟ್ಟಿ ಅವರು ಈಸ್ ದ ರೈಟ್ ಆನ್ಸರ್. ಫೈನ್, ನೆಕ್ಸ್ಟ್ ಬನ್ನಿ ಸರ್. ಎಸ್ ಎಲ್ ಭೈರಪ್ಪನವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಸಿಕೊಟ್ಟ ಕೃತಿ ಯಾವುದು? ವೆರಿ ಇಂಪಾರ್ಟೆಂಟ್ ಕ್ವಶನ್, ಆನ್ಸರ್ ಮಾಡಿ. ಕೇಂದ್ರ ಸಾಹಿತ್ಯ ಪ್ರಶಸ್ತಿ, ಓಕೆ ಕರ್ನಾಟಕ ಸಾಹಿತ್ಯ, ನಮ್ಮ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ ಅವ್ರಿಗೆ, ಕೇಂದ್ರ ಸಾಹಿತ್ಯ ಸೆಂಟ್ರಲ್, ಕನ್ನಡ ಸಾಹಿತ್ಯ ಪ್ರಶಸ್ತಿ ಬೇರೆ ಇದೆ. ಇವರಿಗೆ ಕೇಂದ್ರ ಸಾಹಿತ್ಯ ಬಂದಿರೋದು ದಾಟು, ಈ ದಾಟುಗ್ ಇದೆಯಲ್ಲ ಇದಕ್ಕೆ ಕೇಂದ್ರದ ಬಂದಿದೆ, ಸಾಹಿತ್ಯ ಅಕಾಡೆಮಿ ಕರ್ನಾಟಕದ, ಕನ್ನಡದ ಕರ್ನಾಟಕದ ಸಾಹಿತ್ಯ ಅಕಾಡೆಮಿ ಕೂಡ ಬಂದಿದೆ. ಇದು ಬರಕ್ಕಿಂತ ಮುಂಚೆ ಅವ್ರಿಗೆ ವಂಶ ವೃಕ್ಷಕ್ಕೂ ಬಂದಿದೆ, ವೆರಿ ಇಂಪಾರ್ಟೆಂಟ್. ಇದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಕರ್ನಾಟಕ ಸಾಹಿತ್ಯ ಅಥವಾ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಕೇಂದ್ರದ ಬಂದು ಇದಕ್ಕೆ ದಾಟು ಕೃತಿಗೆ ಕರ್ನಾಟಕ ಕೇಂದ್ರ ಎರಡು ಬಂದಿದೆ. ಓಕೆ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ರೈಟ್ ಆನ್ಸರ್ ಈ ಕ್ವಶನ್ಗೆ ಯಾವ್ದು ಸರ್? ದಾಟು. ಫೈನ್, ನೆಕ್ಸ್ಟ್ ಬನ್ನಿ. ಇಗೋ ಕನ್ನಡ ಎಂಬ ಹೆಸರನ್ನ ಅಂಕಣ ಬರೀತಿದ್ದವರು ಯಾರು? ಈ ತರ ಮೊದ್ಲು ಕೇಳ್ತಾ ಇದ್ರು ಸ್ನೇಹಿತರು, ಇವಾಗ ಅಂಕಣಗಳು ಬರೆಯೋರು ಯಾರು? ಕವಿಗಳು ಯಾರು ಇಲ್ಲ ಇವಾಗ, ಈಗೆಲ್ಲ ತಾಲಿ ಪೋರಿ ಅಂತಾರಲ್ಲ ಹಂಗೆ ಅಂತವ್ರು ಬರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಯಾರು ಅಂಕಣ ಬರೀತಿದ್ರು, ತುಂಬಾ ಚೆನ್ನಾಗಿ ಬರೀತಿದ್ರು. ಅವ್ರು ಇವಾಗ ಹೆಂಗೆ ಅಂತಂದ್ರೆ, ಒಂದು ರಾಜಕೀಯ ಪಾರ್ಟಿಗೆ ಬಂದ್ಬಿಟ್ಟಿದ್ದಾರೆ, ಸಂಸದರಾಗ್ಬಿಟ್ಟಿದ್ದಾರೆ ಮೈಸೂರು. ಓಕೆ ಹೆಸರು ಹೇಳೋದು ಬೇಡ, ನಿಮ್ಗೆ ಗೊತ್ತಾಗಿರುತ್ತೆ. ಜಿ ವೆಂಕಟ ಸುಬ್ಬಯ್ಯ ಇಸ್ ದ ರೈಟ್ ಆನ್ಸರ್. ಇಗೋ ಕನ್ನಡ ಎಂಬ ಹೆಸರಿನ ಅಂಕಣ ಬರೀತಿದ್ದವರು ಜಿ ವೆಂಕಟ ಸುಬ್ಬಯ್ಯ. ಓಕೆ ನೆಕ್ಸ್ಟ್ ಬನ್ನಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರ್. ಈ ತರದ್ದು ನಾನು ನಿಮಗೆ ಈಗ ತಾನೇ ಹೇಳಿದೆ,
ಕಾವ್ಯಗಳ ಅದು ಯಾವ ಒಂದು ರೀತಿಲಿದೆ ಅಂತ, ಚಂಪೂಲಿದ್ಯಾ, ಷಟ್ಪದಿಲಿದ್ಯಾ, ಸಾಂಗತ್ಯನ, ಇಂಥ ಕ್ವಶನ್ಸ್ ಬರ್ತವೆ. ಈಗ ಹರಿಶ್ಚಂದ್ರ ಕಾವ್ಯ, ಆದಿ ಪುರಾಣ, ಭರತೇಶ ವೈಭವ, ಅಜಿತ ತೀರ್ಥಂಕರ ಪುರಾಣ, ಯಾವ ಯಾವ ಒಂದು ಫಾರ್ಮ್ ಅಲ್ಲಿ ಇದೆ ಅದು ಅಂತ. ಹರಿಶ್ಚಂದ್ರ ಕಾವ್ಯ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಹರಿಶ್ಚಂದ್ರ ಕಾವ್ಯ ಯಾವ್ದ್ರಲ್ಲಿದೆ ಅಂತ, ಷಟ್ಪದಿಲಿದೆ. ಓಕೆ, ಆದಿ ಪುರಾಣ ಯಾವ್ದ್ರಲ್ಲಿದೆ, ಆದಿ ಪುರಾಣ ಇರತಕ್ಕಂಥದ್ದು ನಮ್ಗೆ ಚಂಪು. ಇಲ್ಲಿ ಎರಡನೇದು ಆಪ್ಷನ್ ಇಸ್ ರೈಟ್ ಆನ್ಸರ್. ಓಕೆ, ಹರಿಶ್ಚಂದ್ರ ಕಾವ್ಯ ಷಟ್ಪದಿಲಿದೆ, ಆದಿ ಪುರಾಣ ಇರತಕ್ಕಂಥದ್ದು ಚಂಪು, ಭರತೇಶ ವೈಭವ ಗೊತ್ತಿದೆ ನಮ್ಗೆ ಸಾಂಗತ್ಯ ಅದು ಅಂತ, ಅಜಿತ ತೀರ್ಥಂಕರ ಪುರಾಣ ಅದಿರೋದು ಕಂದ ಪದ್ಯ. ಓಕೆ, ಅಜಿತ ತೀರ್ಥಂಕರ ಪುರಾಣ ಇರೋದು ಕಂದ ಪದ್ಯ. ಹರಿಶ್ಚಂದ್ರ ಕಾವ್ಯ ಷಟ್ಪದಿಲಿದೆ, ಇನ್ನೊಂದ್ಸಲ ನೋಡ್ಕೊಂಬಿಡಿ ಎಕ್ಸಾಮ್ ಅಲ್ಲಿ. ಇದು ನೋಡಿ, ಇದು ನಿಮ್ಗೆ ನಾಲ್ಕು ಕ್ವಶನ್ ಆಗ್ತಕ್ಕಂಥದ್ದು ಈ ಕ್ವಶನ್ ಇಂದ. ಡೈರೆಕ್ಟ್ ಕೇಳ್ತಾನೆ, ಹರಿಶ್ಚಂದ್ರ ಕಾವ್ಯ, ಹರಿಶ್ಚಂದ್ರ ಕಾವ್ಯ ಯಾವ್ದ್ರಲ್ಲಿದೆ, ಕಂದ ಪದ್ಯ ಹಿಂಗ್ ಕೇಳ್ಬೋದು, ಕಂದ ಪದ್ಯ ಅಂತ ಹಾಕ್ಬಿಡ್ಬೋದು. ಓಕೆ, ಇಲ್ಲಿ ಕಂದಗೆ ನಿಮ್ಗೆ ಅಂಡರ್ಲೈನ್ ಮಾಡ್ಬಿಟ್ಟು ಇಲ್ಲಿ ಆಪ್ಷನ್ ಕೊಡ್ತಾನೆ. ಕಂದ ಅಲ್ಲ ಆದ್ಮೇಲೆ ಯಾವ್ದ್ರಲ್ಲಿದೆ, ಷಟ್ಪದಿಲಿದೆ. ಓಕೆ, ವೆರಿ ಇಂಪಾರ್ಟೆಂಟ್. ಆದಿಪುರಾಣ ಹಾಗೇನ್, ಆದಿಪುರಾಣ ಕೂಡ ಹಿಂಗ್ ಈ ತರ ಕ್ವಶನ್ ಅಲ್ಲಿ ನಿಮ್ಗೆ ಕೇಳ್ಬಿಡ್ಬೋದು. ಆದಿಪುರಾಣ ಇರತಕ್ಕಂಥದ್ದು ಚಂಪು ಕಾವ್ಯದಲ್ಲಿ. ಓಕೆ, ಆದಿಪುರಾಣ ಚಂಪು ಕಾವ್ಯ. ನೆಕ್ಸ್ಟ್ ಭರತೇಶ ವೈಭವ ಇರೋದು ಸಾಂಗತ್ಯ, ಅದು ಸಾಂಗತ್ಯ, ಅದು ಆ ಸಾಂಗತ್ಯ. ಅಜಿತ ತೀರ್ಥಂಕರ ಪುರಾಣ ಇರೋದು ಕಂದ ಪದ್ಯ. ಓಕೆ, ಸೊ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಫೈನ್, ನೆಕ್ಸ್ಟ್ ಹೋಗೋಣ ಬನ್ನಿ. ಹಾಗಾದ್ರೆ ಸಂಜೆ ಗಣ್ಣಿನ ಹಿನ್ನೋಟ, ಇದು ಯಾರ ಆತ್ಮಕಥನ, ವೆರಿ ಇಂಪಾರ್ಟೆಂಟ್. ಅಗೇನ್ ಆತ್ಮಕಥನ ಬಗ್ಗೆ ಕೇಳಿದ್ದಾನೆ. ಇದು ಎ ಎನ್ ಮೂರ್ತಿ ರಾವ್ ಇಸ್ ದ ರೈಟ್ ಆನ್ಸರ್. ಓಕೆ, ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ, ಎ ಎನ್ ಮೂರ್ತಿ ರಾವ್ ಇಸ್ ದ ರೈಟ್ ಆನ್ಸರ್. ಸಂಜೆ ಗಣ್ಣಿನ ಹಿನ್ನೋಟ, ಆತ್ಮಕಥನ ಅದು. ನೆಕ್ಸ್ಟ್ ಬನ್ನಿ, ಅಜಗಣ್ಣ, ಇದು ಯಾರ ವಚನ ಅಂಕಿತ, ವೆರಿ ಇಂಪಾರ್ಟೆಂಟ್. ನೋಡಿದ್ರ ವಚನ ಅಂಕಿತ ಬಗ್ಗೆನೂ ಸರ್ ನಾನು ಹೇಳಿದ್ದೆಲ್ಲ, ಒಂದು ಪ್ಲೇ ಲಿಸ್ಟ್ ರೆಡಿ ಇದೆ, ನೋಡಿಲ್ಲ ದಯವಿಟ್ಟು ಬಿಫೋರ್ ದ ಎಕ್ಸಾಮ್ ನೋಡ್ಕೊಂಡು ಹೋಗಿ. ಕನ್ನಡ ಸಾಹಿತ್ಯದ್ದು ಥಿಯರಿ ಕ್ಲಾಸ್ಗಳೆಲ್ಲ ಪ್ಲೇ ಲಿಸ್ಟ್ ನಾನು ಬೇಕಾದ್ರೆ ಈ ವಿಡಿಯೋದ ಕೆಳಗೆ ಕೊಡ್ತೇನೆ. ಕನ್ನಡ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀವಿ, ಅದ್ರದ್ದು ನಾನು ಲಿಂಕ್ ಈ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ಅಜಗಣ್ಣ, ಇದು ಯಾರ ವಚನದ ಅಂಕಿತ, ಇದು ಅಕ್ಕ ಮಹಾದೇವಿ ಅಲ್ಲ, ಗಂಗಾಂಬಿಕೆ ಅಲ್ಲ, ನೀಲಾಂಬಿಕೆನೂ ಅಲ್ಲ, ಮುಕ್ತಾಯಕ್ಕ ಇಸ್ ದ ರೈಟ್ ಆನ್ಸರ್. ಮುಕ್ತಾಯಕ್ಕನವರ ಅಂಕಿತ ನಾಮ. ಓಕೆ, ಅಂದ್ರೆ ಅಂಕಿತ ಅವರು. ನೆಕ್ಸ್ಟ್ ಬನ್ನಿ, ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೆದ ಪಂಡಿತರು ಯಾರು? ಯಾರು ಸರ್ ಕನ್ನಡ ವ್ಯಾಕರಣ ಸಂಸ್ಕೃತದಲ್ಲಿ ಬರೆದವರು ಯಾರು? ಒಂದನೇ ನಾಗವರ್ಮ, ಎರಡನೇ ನಾಗವರ್ಮ, ಕೇಶಿರಾಜ, ಒಂದನೇ ಗುಣವರ್ಮ. ದ ರೈಟ್ ಆನ್ಸರ್ ಹೇಳಿ, ಕಮೆಂಟ್ ಮಾಡಿ ಸರ್, ಕಮೆಂಟ್ ಮಾಡಿ ಫಟಾಫಟ ಅಂತ ಕಮೆಂಟ್ ಮಾಡಿ. ರೈಟ್ ಆನ್ಸರ್ ಯಾವುದು? ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೆದ ಪಂಡಿತ ಎರಡನೇ ನಾಗವರ್ಮ. ನಾನು ಹೇಳಿದ್ದೀನಿ ಇದು ಆಲ್ರೆಡಿ ಒಂದ್ ಕಡೆ ಮಾಡಿದ್ದೆ ನಾನು. ಎರಡು ಮೊದಲನ ವ್ಯಾಕರಣ ಗ್ರಂಥ ಕನ್ನಡದಲ್ಲಿ ಸಂಸ್ಕೃತದಿಂದ ಬರೆಯಲ್ಪಟ್ಟದ್ದು ಯಾವುದು ಅಂದ್ರೆ ಎರಡನೇ ನಾಗವರ್ಮ, ಕರ್ನಾಟಕ ಭಾಷಾ ಭೂಷಣ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಒಂದನೇ ನಾಗವರ್ಮ ಬರೆದಿದ್ದು ಚಂದೋಬುಧಿ, ಅದೊಂದು ಮೊದಲ ಚಂದ ವ್ಯಾಕರಣದ ಗ್ರಂಥ ಅದು. ಓಕೆ, ಅದು ಕೂಡ ವ್ಯಾಕರಣ ಗ್ರಂಥ ಚಂದೋಬುಧಿ ಅಂತ. ಅಂದ್ರೆ ಹೆಂಗ್ ಬರಿಬೇಕು ಅಂತ ಛಂದಸ್ಸಿನ ಬಗ್ಗೆ ಹೇಳುತ್ತೆ ನಾಗವರ್ಮ ಬರೆದಿರ್ಬೇಕಂತ. ಮತ್ತೆ ಕಾವ್ಯಲೋಕನ ಯಾವ್ದು ನೋಡಿ, ಈ ಈ ಆಪ್ಷನ್ ಈ ಕೊಟ್ಟಿರೋದ್ರಲ್ಲಿ ಬೇಕಾದ್ರೆ ಕ್ವಶನ್ಸ್ ಬರ್ಬೋದು. ಅಲಂಕಾರ ಶಾಸ್ತ್ರ ಗ್ರಂಥ ಬರೆದವ್ರು ಯಾರು ಕೇಳ್ಬೋದು? ಅದನ್ನ ಕಾವ್ಯಾವಲೋಕನ ಅಂತ ಕರಿತೀವಿ. ಎರಡನೇ ನಾಗವರ್ಮ ಬರೆದಿರ್ತಕ್ಕಂಥದ್ದು. ಕರ್ನಾಟಕ ಭಾಷಾ ಭೂಷಣ, ಅದನ್ನೇ ಮೊದಲ ಕನ್ನಡದ ವ್ಯಾಕರಣ ಗ್ರಂಥ, ಸಂಸ್ಕೃತದಿಂದ ಬರೆಯಲ್ಪಟ್ಟ. ಓಕೆ, ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಎರಡನೇ ನಾಗವರ್ಮ ಬರ್ತದೆ. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಹಳೆಗನ್ನಡದಲ್ಲಿರೋದು ಯಾವುದು ಅಂದ್ರೆ ಶಬ್ದ ಮಣಿಧರ್ಮ. ಇದು ನಮ್ಮ ಕ್ವಶನ್ ಏನ್ ಕೇಳಿರೋದು, ಕನ್ನಡ ವ್ಯಾಕರಣವನ್ನು ಸಂಸ್ಕೃತದಲ್ಲಿ ಬರೆದ ಪಂಡಿತರು ಅಂತ. ನೋಡಿ, ಸಂಸ್ಕೃತದಲ್ಲಿ ಬರೆಯಲ್ಪಟ್ಟ ಕನ್ನಡದ ಮೊದಲ ವ್ಯಾಕರಣ ಯಾವುದು? ನಾಗವರ್ಮ, ಎರಡನೇ ನಾಗವರ್ಮ. ಅದ ಹೆಸರು ಕರ್ನಾಟಕ ಭಾಷಾ ಭೂಷಣ ಅಂತ. ಅರ್ಥ ಆಯ್ತಲ್ಲ? ಸೊ ರೈಟ್ ಆನ್ಸರ್ ಎರಡನೇ ನಾಗವರ್ಮ. ನಮ್ಮನ್ನ ವ್ಯಾಕರಣ ಇದು ಕೇಳ್ತಾನೆ, ಶಬ್ದಮಣಿ ದರ್ಪಣ ವ್ಯಾಕರಣ ಗ್ರಂಥ ಯಾವ ಒಂದು ಇದ್ರದ ಯಾವ್ದ್ರಲ್ಲಿ ಇದೆ ಅಂತ ಕೇಳ್ತಾನೆ. ಸಂಸ್ಕೃತ, ಹಳೆಗನ್ನಡ, ಹೊಸಗನ್ನಡ ಹಿಂಗೆ ಕೇಳ್ತಾನೆ. ಓಕೆ, ಹಳೆಗನ್ನಡದಲ್ಲಿ ಇದೆ, ಬರೆದಿದ್ದು ಕೇಶಿರಾಜ, ಶಬ್ದಮಣಿ ದರ್ಪಣ. ಓಕೆ, ನೆಕ್ಸ್ಟ್ ಬನ್ನಿ ಸರ್. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲಿ ಬೇಡಿ ಹುಚ್ಚಪಗ್ಲಿರ, ಹೆಂಗ್ ಹೀಗಂತ ಹೇಳಿದವ್ರು ಯಾರು? ಈಸಿ, ಇದು ಪುರಂದರದಾಸರ, ಕನಕದಾಸರ, ಜಗನ್ನಾಥದಾಸರ, ವಿಜಯದಾಸರ. ಪುರಂದರದಾಸರು ಅಲ್ವಾ, ಪುರಂದರದಾಸರು ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲೇಬೇಡಿ ಹುಚ್ಚಪ್ಪಗಳಿರ, ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರಳಾಗುವವರೇ, ಹೆಣ್ಣು ಮಣ್ಣಿಗಾಗಿ ಅರಿಯುವ ನಾಮಾಮೃತ ಉಣ್ಣದೆ ಉಪವಾಸ ಮಾಡುವವರೇ. ಚೆನ್ನಾಗಿದೆ ನೋಡಿ, ಶ್ರೀ ಪುರಂದರ ವಿಠಲರಾಯನ ಭಜಿಸಿ. ಓಕೆ, ನೆಕ್ಸ್ಟ್ ಬನ್ನಿ. ತಾಳುವೆಗಿಂತ ತಪವೂ ಇಲ್ಲ ಎಂದ ಕೀರ್ತನಕಾರ ಯಾರು? ವೆರಿ ಇಂಪಾರ್ಟೆಂಟ್. ಹೇಗೆ ತಾಳುವೆಗಿಂತ ತಪವೂ ಇಲ್ಲ ಅಂತಂದೇ ಕೀರ್ತನ ಬರೆದಿದ್ದಾರೆ ಯಾರು? ಕನಕದಾಸರ, ಪುರಂದರ, ಸರ್ವಜ್ಞ, ವಾದಿರಾಜ. ಯಾವುದು ಕರೆಕ್ಟ್ ಆನ್ಸರ್? ವಾದಿರಾಜರು, ವಾದಿರಾಜರು ಬರೆದಿರೋ ಸರ್. ಫೋರ್ತ್ ಇಸ್ ದ ರೈಟ್ ಆನ್ಸರ್. ವಾದಿರಾಜರು ಇಸ್ ದ ರೈಟ್ ಆನ್ಸರ್. ಓಕೆ, ಫೋರ್ತ್. ಇಲ್ಲಿ ನೋಡಿ, ತಾಳುವೆಗಿಂತ ತಪವೂ ಇಲ್ಲ, ಶ್ರೀ ವಾದಿರಾಜರ ಕೃತಿಲಿ ಅವರು ಬರೆದಿರ್ತಕ್ಕಂತ ಒಂದು ಇದು. ಫೈನ್, ನೆಕ್ಸ್ಟ್ ಕ್ವಶನ್ ಬನ್ನಿ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತುಂಬಾ ಪ್ರಾಚೀನವಾದ ಕೃತಿ ಯಾವುದು ಸರ್? ಇದು ಈಸಿ, ಡೆಡ್ಲಿ ಈಸಿ ಕ್ವಶನ್. ತಕ್ಕಂತ ನೀವೇ ಆನ್ಸರ್ ಮಾಡ್ತೀರಾ. ಕವಿರಾಜ ಮಾರ್ಗ, ವಡ್ಡಾರಾಧನ, ಆದಿಪುರಾಣ, ವಿಕ್ರಮಾರ್ಜುನ ವಿಜಯ.
ರೈಟ್ ಆನ್ಸರ್ ಕವಿರಾಜ ಮಾರ್ಗ ಅಲ್ವಾ. ನಮಗೆ ಉಪಲಬ್ಧ ಮೊದಲನೇ ಕನ್ನಡದ ಉಪಲಬ್ಧ ಅಂತಾನೆ ಕರಿತೀವಿ. ಫೈನ್, ನೆಕ್ಸ್ಟ್ ಬಂದ್ರೆ ಕನ್ನಡದಲ್ಲಿ ಜ್ಞಾನ ಬೋಧಕ ಎಂಬ ಪತ್ರಿಕೆಯನ್ನು ಸ್ಥಾಪಿಸಿದವರು ಯಾರು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಜ್ಞಾನ ಬೋಧಕ ಅಂತ ಕನ್ನಡದಲ್ಲಿ ಸ್ಥಾಪನೆ ಮಾಡಿದ್ದವರು ಯಾರು? ಪತ್ರಿಕೆ ಇದೊಂದು. ವೆಂಕಟ ರಂಗೋಕಟ್ಟಿ, ಹರಡೇಕರ್ ಮಂಜಪ್ಪ, ಬಸಪ್ಪ ಶಾಸ್ತ್ರಿ, ಆಲೂರು ವೆಂಕಟರಾಯ. ರೈಟ್ ಆನ್ಸರ್ ವೆಂಕಟ ರಂಗೋಕಟ್ಟಿ. ವೆಂಕಟ ರಂಗೋಕಟ್ಟಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ ಸರ್, ಹುಡುಕಂಚಾಣ ಕುಣಿತಲ್ಲಿತ್ತು ಸಿ ಅಶ್ವಥ್ ಆಡಿದಾರಲ್ಲ, ಸಿ ಅಶ್ವಥ್ ಸಖತ್ ಫೇಮಸ್ ಸಾಂಗ್ ಇದು. ಯಾರು ಈ ಪದ್ಯವನ್ನು ನಡೆಸಿದ್ದು? 99% ಕರೆಕ್ಟ್ ಆಗಿ ಆನ್ಸರ್ ಬರ್ಬೇಕು ಇದಕ್ಕೆ. ಕುವೆಂಪಿನ ಡಿ ಎಸ್ ಕರ್ಕಿನ ಚೆನ್ನವೀರ ಕಣಿವೆ ದಾರಾ ಬೇಂದ್ರನೇ. ದಾರಾ ಬೇಂದ್ರೆ ಇಸ್ ದ ರೈಟ್ ಆನ್ಸರ್. ಹುಡುಕಂಚಾಣ ಕುಣಿತಲ್ಲಿತ್ತು ಅಲ್ವಾ, ಎಷ್ಟು ಚೆನ್ನಾಗಿ ಆಡಿದ ಅಶ್ವಥ್, ಕೇಳ್ತಾನೆ ಇರೋಣ ಅನ್ಸುತ್ತೆ. ನೆಕ್ಸ್ಟ್ ಬನ್ನಿ, ಎಚ್ ಎಲ್ ನಾಗೇಗೌಡರು ಸ್ಥಾಪಿಸಿರುವ ಸಂಸ್ಥೆ ಯಾವುದು? ಯಾವ್ದು ಸರ್? ಬೆಂಗಳೂರು ಮೈಸೂರು ಹೈವೇದಲ್ಲಿದೆ, ಬೆಂಗಳೂರು ಮೈಸೂರು ಹೈವೇದಲ್ಲಿ. ಇವರೊಬ್ರು ಸಿವಿಲ್ ಸರ್ವೆಂಟ್ ಹೌದು ಕೂಡ, ಇವರೊಬ್ರು ಸಿವಿಲ್ ಸರ್ವೆಂಟ್ ಅಂದ್ರೆ ನಮ್ಮ ಯು ಪಿ ಎಸ್ ಸಿ ಪಾಸ್ ಮಾಡಿರ್ತಕ್ಕಂಥವ್ರು ಕೂಡ. ಜಾನಪದ ಲೋಕ, ಜಾನಪದಕ್ಕೋಸ್ಕರ ಒಂದು ಜಾನಪದ ಲೋಕ ಅಂತ ಮ್ಯೂಸಿಯಂ ಮಾಡಿದ್ದಾರೆ. ಮ್ಯೂಸಿಯಂ ಬೆಂಗಳೂರು ಮೈಸೂರು ನಮ್ಮ ಈ ಯಾವ್ದೋ ರಾಮನಗರದ ಹತ್ರ ಬರುತ್ತೆ, ಜಾನಪದ ಲೋಕ ಬಿಡದಿ ರಾಮನಗರ. ಓಕೆ, ಈಗ ಕೇಳ್ತಾನೆ ಜಾನಪದ ಲೋಕದ ಈಗಿನ ಅಧ್ಯಕ್ಷರು ಯಾರು ಅಂತ. ಇವರು ಸಂಸ್ಥಾಪಕರು ಎಚ್ ಎಲ್ ನಾಗೇಗೌಡರು. ಓಕೆ, ಅಧ್ಯಕ್ಷರು ಹೀಗೆ ತಿಮ್ಮೇಗೌಡ, ತಿಮ್ಮೇಗೌಡರು ಈಗಿನ ಪ್ರೆಸೆಂಟ್ ಅಧ್ಯಕ್ಷರು ಜಾನಪದ ಲೋಕಕ್ಕೆ. ಓಕೆ, ನೆಕ್ಸ್ಟ್ ಬನ್ನಿ, ಇಜ್ಜೋಡು ಈ ಕಾದಂಬರಿ ಕರ್ತೃ ಯಾರು? ವೆರಿ ಇಂಪಾರ್ಟೆಂಟ್. ಎಸ್ ಎಲ್ ಭೈರಪ್ಪ, ಪಿ ಲಂಕೇಶ್, ವಿಕ್ರು ಗೋಕಾಕ್, ವಿ ಎಂ ಇಮಾನ್ದಾರ್. ಯಾರು ಇಜ್ಜೋಡು ಅಂತ ಬರೆದಿರೋದು? ವಿಕ್ರು ಗೋಕಾಕ್. ವಿಕ್ರು ಗೋಕಾಕ್ ವಿನಾಯಕ. ಹಾ, ಈ ಕ್ವಶನ್ ಸರ್ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ ಈಸಿ ಕೂಡ ಇದೆ. ಕರ್ನಾಟಕದ ಶಿವಕಾಶಿ ಎಂದು ಪ್ರಸಿದ್ಧ ಪಡೆದ ಊರು. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಕನ್ಫ್ಯೂಸ್ ಆಗ್ಲಿ ಅಂತ ನಾನು ನಿಮ್ಗೆ ಇದನ್ನ ಹೋಮ್ವರ್ಕ್ಸ್. ಯಾಕಂದ್ರೆ ಐ ವಾಂಟ್ ಯು ಪೀಪಲ್ ಟು ಬಿ ಸರ್ಚ್ ಸರ್ಚ್ ಮಾಡಿ ನನಗೆ ಇದನ್ನ ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ ಯಾವುದು ಕರೆಂಟ್ ಆನ್ಸರ್ ಉಂಟು, ಕರ್ನಾಟಕದ ಶಿವಕಾಶಿ ಅಂತ ಯಾವುದು ಯಾವುದು ಸರ್ಚ್ ಮಾಡಿ ನನಗೆ ಗೊತ್ತಿದ್ರೆ ಆನ್ಸರ್ ಕಮೆಂಟ್ ಮಾಡಿ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್. ಅಂಡ್ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾರೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತದ ಮರಿಬೇಡಿ. ಸೊ ಮೊದಲನೇ ಕ್ವಶನ್ ಬರ್ತೀನಿ ಸರ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಪ್ರಸ್ತುತ ನಾಡೋಜ ಎಂಬ ಪ್ರಶಸ್ತಿ ನೀಡುವ ಸಂಸ್ಥೆ ಯಾವುದು? ಯಾವ ಸಂಸ್ಥೆ ನಮಗೆ ನಾಡೋಜ ನಮ್ಮ ಕರ್ನಾಟಕದಲ್ಲಿ ಓಕೆ ನಾಡೋಜ ಪ್ರಶಸ್ತಿ ಕೊಡುತ್ತೆ? ಕನ್ನಡ ಸಾಹಿತ್ಯ ಪರಿಷತ್ತ, ಕರ್ನಾಟಕ ಸಾಹಿತ್ಯ ಅಕಾಡೆಮಿನ, ಹಂಪಿ ಕನ್ನಡ ವಿಶ್ವವಿದ್ಯಾಲಯನ, ಕರ್ನಾಟಕ ವಿಶ್ವವಿದ್ಯಾಲಯನ? ವೆರಿ ವೆರಿ ಇಂಪಾರ್ಟೆಂಟ್ ಸರ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾಡೋಜ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಸಂಸ್ಥೆ ಯಾವುದು? ನೀವು ಕೂಡ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಓಕೆ, ಸಾರಿ, ದ ರೈಟ್ ಆನ್ಸರ್ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ. ಓಕೆ, ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಇಸ್ ದ ರೈಟ್ ಆನ್ಸರ್. ಈಗ ಪಂಪ ಪ್ರಶಸ್ತಿ ಬರುತ್ತೆ, ಪಂಪ ಪ್ರಶಸ್ತಿ ಕೊಡೋದು ನಮ್ಮ ಕರ್ನಾಟಕ ಸರ್ಕಾರ. ಅದೇ ತರ ಸಾಹಿತ್ಯ ಅಕಾಡೆಮಿ ಬರುತ್ತೆ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡ್ತಕ್ಕಂಥ ಭಾರತ ಸರ್ಕಾರ ಸಾಹಿತ್ಯ ಅಕಾಡೆಮಿ. ಓಕೆ, ಇವೆಲ್ಲ ತಿಳ್ಕೊಬೇಕು ಸರ್. ಪ್ರಸ್ತುತ ನಾಡೋಜ ಪ್ರಶಸ್ತಿ ಕೊಡ್ತಕ್ಕಂಥ ಸಂಸ್ಥೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ ಸರ್, ಪ್ರಭುಲಿಂಗ ಲೀಲೆ ಕಾವ್ಯದ ಛಂದಸ್ಸು ಯಾವುದು? ಎರಡನೇ ಕ್ವಶನ್, ಕಮೆಂಟ್ ಅಲ್ಲಿ ನೀವು ಕೂಡ ಆನ್ಸರ್ ಮಾಡ್ತಾ ಇರ್ಬೇಕು ಸ್ನೇಹಿತರೆ. ಪ್ರಭುಲಿಂಗ ಲೀಲೆ ಕಾವ್ಯದ ಛಂದಸ್ಸು ಯಾವುದು? ಷಟ್ಪದಿ, ಸಾಂಗತ್ಯ, ರಗಳೆ, ಚಂಪು. ಆರಾಮಾಗಿ ನೀವು ಎಲಿಮಿನೇಟ್ ಮಾಡಬಹುದು. ಎಸ್ ಸರ್, ಇಟ್ ಇಸ್ ಅ ಷಟ್ಪದಿ. ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಅಂಡ್ ಅಗೇನ್ ಇಲ್ಲಿ ಯಾವ ರೀತಿಯ ಷಟ್ಪದಿ ಅಂತ ಕೇಳ್ತಾನೆ. ಮುಂದೆ ಇದ್ರ ಒಂದು ಕ್ವಶನ್ ತಗೊಂಡಿದ್ದೀನಿ. ಓಕೆ, ಮುಂದೆ ಒಂದು ಕ್ವಶನ್ ತಗೊಂಡಿದ್ದೀನಿ, ಇದಕ್ಕೆ ಸಂಬಂಧಪಟ್ಟಂಗೆ ಬಂದಿದೆ ಕೂಡ ಎಸ್ ಡಿ ಎಲ್ಲಿ. ಅಂದ್ರೆ ಇದು ಭಾಮಿನಿನ, ವಾರ್ಧಕ ಷಟ್ಪದಿನ, ಯಾವ ಷಟ್ಪದಿ? ಷಟ್ಪದಿ ಪ್ರಭುಲಿಂಗ ಲೀಲೆ ಕಾವ್ಯ ಇದೆಯಲ್ಲ ಸರ್, ಇದು ಯಾವ ಷಟ್ಪದಿ ಆಯ್ತು? ಯಾವ ಷಟ್ಪದಿ ಕಮೆಂಟ್ ಮಾಡಿ. ಭಾಮಿನಿ ಅಥವಾ ವಾರ್ಧಕ ಎಕ್ಸಾಂಪಲ್ ಹೇಳೋದಾದ್ರೆ, ಎಸ್ ದಿಸ್ ಪ್ರಭುಲಿಂಗ ಲೀಲೆ ಸರ್ ಭಾಮಿನಿ ಷಟ್ಪದಲ್ಲಿದೆ. ಓಕೆ, ಯಾರು ಬರ್ದಿದ್ದು, ಯಾರು ಬರ್ದಿದ್ದು ಹೇಳಿ, ಕವಿ ಯಾರು? ಪ್ರಭುಲಿಂಗ ಲೀಲೆ ಬರೆದ ಕವಿ ಯಾರು? ಪ್ರಭುಲಿಂಗ ಲೀಲೆ ಕಾವ್ಯವನ್ನು ಬರೆದ ಕವಿ ಯಾರು? ಕಮೆಂಟ್ ಮಾಡ್ತೀರಾ? ಎಸ್, ಇದೆಲ್ಲ ವೆರಿ ಇಂಪಾರ್ಟೆಂಟ್. ನಾಳೆ ನೋಡಿ ನೋಡಿ, ಹಿಂಗೆ ಇನ್ನೇನು ಇಲ್ಲ, ಏನೇನ್ ಮಾಡ್ತಾನೆ ಗೊತ್ತಾ, ನೆಕ್ಸ್ಟ್ ಎಕ್ಸಾಮ್ಗೆ ಇದೇ ಕ್ವಶನ್ನ ಏನ್ ಮಾಡ್ತಾನೆ, ಚೇಂಜ್ ಮಾಡ್ತಾನೆ. ಪ್ರಭುಲಿಂಗ ಲೀಲೆ ಕಾವ್ಯವನ್ನು ಬರೆದ ಕವಿ ಯಾರು ಅಂತೇಳಿ ಇಲ್ಲಿ ಆಪ್ಷನ್ಸ್ ಕೊಡ್ತಾನೆ. ಚಾಮರಸ, ಚಾಮರಸ ಪ್ರಭುಲಿಂಗ ಲೀಲೆ ಬರೆದಿದ್ದು. ಓಕೆ, ನೆಕ್ಸ್ಟ್ ಬನ್ನಿ, ಸಂಸ್ಕಾರ ಕಾದಂಬರಿ ಕರ್ತೃ ಯಾರು? ನೋಡಿದ್ರ ಇದೇ ರೀತಿ ಕ್ವಶನ್ಸ್ ಬರೋದು. ಸಂಸ್ಕಾರ ಬರ್ದಿದ್ಯಾರು? ಅನಂತಮೂರ್ತಿ ಅವರ, ಭೈರಪ್ಪ ಅವರ, ತಾರಸ್ ಅವರ, ಮಾಸ್ತಿ ಅವರ? ಎಸ್, ಆನ್ಸರ್ ಮಾಡಿ.
ಸಂಸ್ಕಾರ ಕಾದಂಬರಿ ಬರೆದಿರ್ತಕ್ಕಂಥವ್ರು ಅನಂತಮೂರ್ತಿ ಯು ಆರ್ ಎ ಇಸ್ ದ ರೈಟ್ ಆನ್ಸರ್. ಸೊ ಸಂಸ್ಕಾರ ಕಾದಂಬರಿ ಬರೆದಿದ್ದು ಅನಂತಮೂರ್ತಿ, ಯು ಆರ್ ಅನಂತಮೂರ್ತಿ ಅವರು. ಓಕೆ, ನೆಕ್ಸ್ಟ್ ಬನ್ನಿ ಸರ್, ನಾಲ್ಕನೇ ಕ್ವಶನ್. ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟ ಕೃತಿ, ಸಿಂಪಲ್ ಕ್ವಶನ್ ಇದು, ವೆರಿ ಈಸಿ ಕ್ವಶನ್ ಹೇಳಿ. ಎಸ್, ಇದಕ್ಕೆ ಟೈಮೇ ಬೇಕಾಗಿಲ್ಲ, ನಾಲ್ಕನೇ ಶ್ರೀ ರಾಮಾಯಣ ದರ್ಶನಂ. ಹಂಗೆ ಬೇರೆ ಬೇರೆ ಕವಿಗಳಿಗೆ, ಓಕೆ, ಈಗ ಬೇರೆ ಬೇರೆ ಕವಿಗಳು, ಕುವೆಂಪು ಆಯ್ತು, ದಾರಾ ಬೇಂದ್ರೆ ಆಯ್ತು, ಮಾಸ್ತಿ ವೆಂಕಟೇಶ ಅಯ್ಯಂಗಾರು, ಗಿರೀಶ್ ಕಾರ್ನಾಡು, ಚಂದ್ರಶೇಖರ ಕಂಬಾರ, ಸೊ ಇವ್ರಿಗೆಲ್ಲ ಯಾವ್ಯಾವ ಕೃತಿಗಳಿಗೆ ಬಂದಿದೆ ಅನ್ನೋದು ಕೂಡ ನೀವು ತಿಳ್ಕೋಬೇಕಾಗುತ್ತೆ. ಆ ಕ್ವಶನ್ ಕೂಡ ಬರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬನ್ನಿ, ಬಾಲಪ್ರಪಂಚ ಇದೊಂದು ವಿಶ್ವಕೋಶ, ಓಕೆ, ಅದನ್ನ ಸಂಕಲಿಸಿದವರು ಯಾರು? ಬಾಲಪ್ರಪಂಚ ವಿಶ್ವಕೋಶವನ್ನು ಸಂಕಲನ ಮಾಡಿರ್ತಕ್ಕಂಥವ್ರು ಯಾರು? ವಿಕು ಗೋಕ್ರಾಕ್, ಜಿ ವೆಂಕಟ ಸುಬ್ಬಯ್ಯ, ಕೆ ಶಿವರಾಮ್ಕರ್ ಅಂತ ಹಾಮನಾಯಕ. ಆನ್ಸರ್ ಮಾಡಿ ಯಾರು? ಬಾಲಪ್ರಪಂಚ ವಿಶ್ವಕೋಶವನ್ನು ಸಂಕಲಿಸಿದವರು ಯಾರು? ಎಸ್ ಯಾರು? ಎಸ್, ವೆರಿ ಗುಡ್, ಇಟ್ ಈಸ್ ನನ್ನದರ್ದನ್ ಕೆ ಶಿವರಾಮ ಕಾರಂತರು. ಕೆ ಶಿವರಾಮ ಕಾರಂತರು ಬಾಲಪ್ರಪಂಚದ ವಿಶ್ವಕೋಶವನ್ನು ಸಂಕಲಿಸಿದವರು. ಸೊ ಮೂರನೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ ಸರ್, ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎಂಬ ಗ್ರಂಥವನ್ನು ಬರೆದವರು ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಈ ವರ್ಷ. ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎಂಬ ಗ್ರಂಥ ಬರೆದವರು ಯಾರು? ಎಂ ಚಿದಾನಂದ ಮೂರ್ತಿ, ಎಂ ಎ ಕಲಬುರ್ಗಿ, ಎಂ ಮರಿಯಪ್ಪ ಭಟ್ಟ, ತಿಪ್ಪೇರುದ್ರಸ್ವಾಮಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದೆಲ್ಲ ಈಸಿ, ಯಾಕೆಂದ್ರೆ ನಮ್ಮ ಕೆ ಎ ಎಸ್ ಗೆ ಐ ಎ ಎಸ್ ಗೆ ಕನ್ನಡದಲ್ಲಿ ನಮ್ಮ ಸಾಹಿತ್ಯದ ಓದ್ಬೇಕು ಅಂದಾಗ, ಈಗ ಕೆ ಎಸ್ ಅಲ್ಲಿ ಇಲ್ಲ ಬಿಡಿ, ಮೊದಲಿತ್ತು ಕೆ ಎಸ್ ಅಲ್ಲಿ ಕೂಡ ನಮ್ಗೆ ಆಪ್ಷನಲ್ ಸಬ್ಜೆಕ್ಟ್ ಇತ್ತು, ಈಗ ಲಾಸ್ಟ್ ಇಯರ್ ಅಂತ ತೆಗೆದಾಕಿದ್ದಾರೆ. ಸೊ ಹಾಗಾಗಿ ಈ ಒಂದು ಕೃತಿ ಬರ್ದಾರೆ ಯಾರು ಅಂತ ಕೆ ಎಸ್ ಐ ಎಸ್ ಬಗ್ಗೆ ಸ್ವಲ್ಪ ಬುಕ್ ಲಿಸ್ಟ್ ಬಗ್ಗೆ ಓದಿದ್ರೆ ಗೊತ್ತಿರುತ್ತೆ. ತಿಪ್ಪೆ ರುದ್ರಸ್ವಾಮಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಎಂಬ ಗ್ರಂಥ ಬರೆದವರು ಯಾರು? ತಿಪ್ಪೆ ರುದ್ರಸ್ವಾಮಿಗಳು. ಓಕೆ, ನಾಲ್ಕನೇ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ ಸರ್, ನೋಡಿ ಎಲ್ಲಿ ಅಂತಂದ್ರೆ ನಮ್ಮ ಆಸುಪಾಸದಿರದೆ ಕೇಳಿರ್ತಾನೆ ಎಕ್ಸಾಮ್ ಅಲ್ಲಿ ಯಾವಾಗ್ಲೂ. ಕನ್ನಡ ಮಧ್ಯಮ ವ್ಯಾಕರಣವನ್ನು ಬರೆದವರು ಯಾರು? ಆನ್ಸರ್ ಮಾಡಿ, ಕನ್ನಡ ಮಧ್ಯಮ ವ್ಯಾಕರಣವನ್ನು ಬರೆದವರು ಯಾರು? ಟಿ ಎಂ ಶ್ರೀಕಂಠಯ್ಯ, ಬಿ ಎಂ ಶ್ರೀಕಂಠಯ್ಯ, ಕೆ ವಿ ಪುಟ್ಟಪ್ಪ, ದೇಜಾವರೇಗೌಡ. ಯಾವ್ದು ಕರೆಕ್ಟ್ ಆನ್ಸರ್? ಕನ್ನಡ ಮಧ್ಯಮ ವ್ಯಾಕರಣವನ್ನು ಬರೆದವರು ಯಾರು? ಎಸ್, ಆನ್ಸರ್ ಮಾಡ್ತೀರಾ? ಕನ್ನಡ ಮಧ್ಯಮ ವ್ಯಾಕರಣವನ್ನು ಬರೆದವರು ತೀನಂ ಶ್ರೀಕಂಠಯ್ಯ. ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಸರ್. ಸೊ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್, ತೀನಂ ಶ್ರೀಕಂಠಯ್ಯ ಅವರು ಬರೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ, ಕನ್ನಡದ ಮೊದಲ ಉಪಲಬ್ಧ ಕೃತಿ, ವೆರಿ ವೆರಿ ಈಸಿ ಕ್ವಶನ್, ಎಲ್ಲರೂ ಹೇಳ್ತೀರಾ, ಕಣ್ಣು ಮುಚ್ಕೊಂಡು ಆಪ್ಷನ್ ನೋಡದೆ ಬೇಡ. ಕವಿರಾಜ ಮಾರ್ಗ ಅಲ್ವಾ, ಕವಿರಾಜ ಮಾರ್ಗ ಕನ್ನಡದ ಮೊದಲ ಉಪಲಬ್ಧ ಕೃತಿ. ಎಸ್, ಫೈನ್. ಈಗ ಬೇರೆ ರೀತಿಯಾದ ಕ್ವಶನ್ಸ್ ಒಂದಷ್ಟು ತಗೋತೀನಿ. ಈ ರೀತಿ ಕ್ವಶನ್ಸ್ ಬರುತ್ತೆ ಸರ್, ಎಸ್ ಡಿ ಎಲ್ ಬರುತ್ತೆ, ಎಫ್ ಡಿ ಎಲ್ ಬರುತ್ತೆ, ಗ್ರೂಪ್ ಸಿ ಈ ತರದ್ ನೋಡಿಲ್ಲ, ಬಟ್ ಬರುವಂತ ಚಾನ್ಸಸ್ಸು ಇದೆ, ಬರುವಂತ ಚಾನ್ಸಸ್ಸು ಇದೆ. ಸಿ ಏನು ಅಂದ್ರೆ, ಈ ರೀತಿ ಉದಾಹರಣೆಗೆ ಒಂದು ಈಗ ಉದಾಹರಣೆ, ಇದೊಂದು ಉದಾಹರಣೆ ನಿಮ್ಗೆ. ಯಯಾತಿ ನಾಟಕದ ಕರ್ತೃ ಶ್ರೀರಂಗರು ಅಂತ ಬರೆದು ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಇವ್ರು ಅಲ್ಲ, ಇದು ಈ ಪ್ಲೇಸ್ ಗೆ ಬೇರೆಯವ್ರು ಹಾಕೋಬೇಕು. ಈ ರೀತಿ ಕ್ವಶನ್ಸ್ ಎಸ್ ಡಿ ಎಫ್ ಡಿ ಎಲ್ ಬರುತ್ತೆ. ಓಕೆ, ಗ್ರೂಪ್ ಸಿ ಈ ತರ ಕ್ವಶನ್ ನೋಡಿಲ್ಲ, ಬರುವಂತ ಚಾನ್ಸ್ ಪ್ಯಾಟ್ ಏನಿಲ್ಲ, ಸೇಮ್ ಕ್ವಶನ್ ಪ್ಯಾಟರ್ನ್ ಚೇಂಜ್ ಅಷ್ಟೇ. ಓಕೆ, ಯಯಾತಿ ನಾಟಕದ ಕರ್ತೃ ಡ್ಯಾಶ್ ಅಂತ ಕೊಟ್ಟು ಶ್ರೀರಂಗರು ಅಂತ ಅವನೇ ಕೊಟ್ಟಿದ್ದಾನೆ. ಇಲ್ಲಿ ಒಂದು ಏನ್ ಹಾಕಿದ್ದಾನೆ, ಒಂದು ಅಂಡರ್ಲೈನ್ ಮಾಡಿದ್ದಾನೆ. ಆದ್ರೆ ಅಲ್ಲ, ಇದನ್ನ ಬರೆದವ್ರು ಬೇರೆಯವರು. ಈ ನಾಲ್ಕು ಆಪ್ಷನ್ ನಲ್ಲಿ ಯಾವ್ದು ಅದ್ರ ನೀವು ನಿಮ್ಮ ಆನ್ಸರ್ ಶೀಟ್ ಟಿಕ್ ಮಾಡ್ಬೇಕು. ಓಕೆ, ಹಿಂಗೆ ಕ್ವಶನ್ಸ್ ಬರ್ತವೆ, ಇದು ಎಸ್ ಡಿ ಎಲ್ ಬಂದಿರತಕ್ಕಂಥ ಪ್ಯಾಟರ್ನ್. ಎಸ್, ಯಾರು ಬರ್ದಿದ್ದು ಯಾವತಿ ನಾಟಕ? ಅದನ್ನೇ ಹೇಳಿದ್ದು, ಎ ಐ ಎ ಎಸ್ ಓದೋರ್ಗೆ ಅದರದ ಆಪ್ಷನ್ ಅಲ್ಲಿ ಕನ್ನಡ ಲಿಟ್ರೇಚರ್ ತಗೊಂಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಅಂದ್ರೆ ಬುಕ್ ಲಿಸ್ಟ್ ಜಸ್ಟ್ ಓದಿದ್ರೆ ಗೊತ್ತಿರುತ್ತೆ, ಆ ಬುಕ್ಕೇ ಓದ್ಬೇಕು ಅಂತಿಲ್ಲ, ಬುಕ್ ಲಿಸ್ಟ್ ನೇಮ್ಗಳು ಅವ್ರ ಆತರ್ಗಳು ಓದಿದ್ರೆ ಗೊತ್ತಿರುತ್ತೆ. ಎಸ್, ಇಟ್ ಇಸ್ ಗಿರೀಶ್ ಕಾರ್ನಾಡ್ ಸ್ನೇಹಿತರೆ. ಯಾವತಿ ನಾಟಕ ಬರೆದಿದ್ದು ಗಿರೀಶ್ ಕಾರ್ನಾಡ್, ಶ್ರೀರಂಗರಲ್ಲ. ಓಕೆ, ಗಿರೀಶ್ ಕಾರ್ನಾಡ್. ಈಗ ಇದೇ ತರ ಒಂದು ಮೂರ್ನಾಲ್ಕು ಕ್ವಶನ್ ತಗೊಂಡಿದ್ದೀನಿ, ನೀವು ಆನ್ಸರ್ ಮಾಡ್ತಾ ಹೋಗಿ. ಕಾಡು ಕಾದಂಬರಿಯನ್ನು ಬರೆದವರು ಪೂರ್ಣಚಂದ್ರ ತೇಜಸ್ವಿ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗಡೆ ಅಂಡರ್ಲೈನ್ ಮಾಡಿದ್ದಾರೆ. ಯಾರು ಅವರಲ್ಲ? ಯಾರು? ಶ್ರೀ ಕೃಷ್ಣ ಆಲನಹಳ್ಳಿನ, ಕುಂ ವೀರಭದ್ರಪ್ಪನ, ಸಾರಾ ಅಬೂಬಕ್ಕರ, ಗೀತ ನಾಗಭೂಷಣ. ಆನ್ಸರ್ ಮಾಡ್ತೀರಾ? ಯಾರು ಕಾಡು ಕಾದಂಬರಿಯನ್ನು ಬರೆದವರು? ಅಗೇನ್, ಇಟ್ ಈಸ್ ಶ್ರೀ ಕೃಷ್ಣ ಆಲನಹಳ್ಳಿ. ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಸರ್, ಶ್ರೀ ಕೃಷ್ಣ ಆಲನಹಳ್ಳಿ. ಓಕೆ, ಒಂದನೇದ ಆಪ್ಷನ್ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ದಾರಾ ಬೇಂದ್ರೆ ಕನ್ನಡದ ರಾಷ್ಟ್ರಕವಿ ಅಂತ ಹಾಕಿದ್ದಾರೆ. ದಾರಾ ಬೇಂದ್ರೆ ಅವರು ರಾಷ್ಟ್ರಕವಿನ? ಯಾರು ರಾಷ್ಟ್ರಕವಿ? ಮೂರು ರಾಷ್ಟ್ರಕವಿಗಳು ಪ್ರಮುಖವಾಗಿರ್ತಕ್ಕಂಥದ್ದು ಯಾರು? ಮೂರು ರಾಷ್ಟ್ರಕವಿಗಳು ಗೋಪಾಲಕೃಷ್ಣ ಅಡಿಗನ, ಚನ್ನವೀರ ಕಣವಿನ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ, ಜಿ ಎಸ್ ಶಿವರದ್ರೂಪಾನ. ಗೋವಿಂದ ಪೈ,
ಕುವೆಂಪು ಅಂಡ್ ಜಿ ಎಸ್ ಶಿವರುದ್ರಪ್ಪ. ದಾರಾ ಬೆಂದಲ್ಲ ಜಿ ಎಸ್ ಶಿವರುದ್ರಪ್ಪ ಕನ್ನಡದ ರಾಷ್ಟ್ರಕವಿ. ಓಕೆ, ದಯವಿಟ್ಟು ವೆರಿ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸರ್ ಇದು, ಮೋಸ್ಟ್ ಇಂಪಾರ್ಟೆಂಟ್. ಈ ಪ್ಯಾಟರ್ನ್ ನಿಮ್ಗೆ ಪಿಡಿಒ ಅಥವಾ ಗ್ರೂಪ್ ಸಿ ಇಲ್ಲಿ ರಿಪೀಟ್ ಆಗೋ ಚಾನ್ಸಸ್ ಕೂಡ ಇರ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಜಿ ಎಸ್ ಶಿವದ್ರಪ್ಪ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಇದೇ ತರ ಜೋಕುಮಾರ ಸ್ವಾಮಿ ನಾಟಕದ ಕರ್ತೃ ಗಿರೀಶ್ ಕಾರ್ನಾಡ್ ಅಂತ ಕೊಟ್ಟಿದ್ದಾನೆ. ಗಿರೀಶ್ ಕಾರ್ನಾಡ್ ಅಂಡರ್ಲೈನ್ ಅಂದ್ರೆ ಅವರಲ್ಲ, ಈ ನಾಲ್ಕು ಆಪ್ಷನ್ ಒಬ್ಬರು ಇದ್ದಾರೆ. ಯಾರು? ಜೋಕುಮಾರ ಸ್ವಾಮಿ ನಾಟಕ ಬರೆದಿದ್ದ ಯಾರು? ಲಂಕೇಶ್, ಚಂದ್ರಶೇಖರ ಪಾಟೀಲ, ಚಂದ್ರಶೇಖರ ಕಂಬಾರ, ಬರವೂರು ರಾಮಚಂದ್ರಪ್ಪ. ಆನ್ಸರ್ ಮಾಡಿ ಯಾರು ಸರ್, ಆನ್ಸರ್ ಮಾಡಿ. ಎಸ್, ಜೋಕುಮಾರ ಸ್ವಾಮಿ ನಾಟಕದ ಕರ್ತೃ ಚಂದ್ರಶೇಖರ ಕಂಬಾರ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಚಂದ್ರಶೇಖರ ಕಂಬಾರ ಇಸ್ ದ ರೈಟ್ ಆನ್ಸರ್. ಓಕೆ, ಚಂದ್ರಶೇಖರ ಕಂಬಾರರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ರೀಸೆಂಟ್ ಆಗಿ ಅಲ್ವಾ, ಅಂದ್ರೆ ಲಾಸ್ಟ್ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಬಂದ್ರು ಚಂದ್ರಶೇಖರ ಕಂಬಾರರಿಗೆ. ಓಕೆ, ಇವುಗಳಲ್ಲಿ ವಾರ್ಧಕ ಷಟ್ಪದಿ ಕಾವ್ಯ ಯಾವುದು? ನಾನು ಹೇಳಿಲ್ವಾ ಈ ತರ ಕೇಳ್ತಾರೆ ಅಂತ. ಯಾವ್ದು ಸರ್? ನಾನು ಪ್ರಭುಲಿಂಗ ಲೀಲೆ ಬಗ್ಗೆ ಡಿಸ್ಕಸ್ ಮಾಡಿದೆ. ಇದ್ಯಾವುದು? ಭಾಮಿನಿ ಷಟ್ಪದಿಲಿದೆ ಅಂತ ಹೇಳಿದೆ ನಾನು, ಭಾಮಿನಿ ಷಟ್ಪದಿಲಿದೆ ಅಂತ. ಹಾಗಾದ್ರೆ ವಾರ್ಧಕ ಷಟ್ಪದಿ ಯಾವುದು? ಯಶೋಧರ ಚರಿತ್ರೆ, ಗಿರಿಜಾ ಕಲ್ಯಾಣ, ಹರಿಶ್ಚಂದ್ರ ಕಾವ್ಯ. ಯಾವುದು? ಸೊ ಇದು ಬೇರೆ ತರ ಕ್ವಶನ್ಸ್. ಇದು ಈಗ ಇಲ್ಲಿ ತನಕ ಆಗಿದ್ದು ಅದಾಯ್ತು. ಓಕೆ, ಇದು ಬೇರೆ ನಾರ್ಮಲ್ ಕ್ವಶನ್ಸ್ ಕನ್ನಡ ಸಾಹಿತ್ಯದ್ದು. ವಾರ್ಧಕ ಷಟ್ಪದಿ ಹರಿಶ್ಚಂದ್ರ ಕಾವ್ಯ ಸರ್. ಹರಿಶ್ಚಂದ್ರ ಕಾವ್ಯ ಬರೆದ ಕವಿ ಅಥವಾ ಕರ್ತೃ ಯಾರು ಅಂತ ಕೇಳ್ತಾನೆ. ಇದನ್ನ ಬರೆದತಕ್ಕಂಥವ್ರು ಯಾರು ಅಂತ ಕೇಳ್ತಾನೆ. ಯಾರು ಹರಿಶ್ಚಂದ್ರ ಕಾವ್ಯ? ರಾಘವಾಂಕ. ರಾಘವಾಂಕ ಪ್ರಭುಲಿಂಗಲ್ಲ ನಾವು ಆಗ್ಲೇ ನೋಡಿದ್ವಿ. ಚಾಮರಸ. ಗಿರಿಜಾ ಕಲ್ಯಾಣ ಯಾವ ರೀತಿ ಇದೆ? ಗಿರಿಜಾ ಕಲ್ಯಾಣ ಕಂದ ಪದ್ಯ, ಕಂದ ಪದ್ಯದ ಒಂದು ಫಾರ್ಮೆಟ್ ಅಲ್ಲಿದೆ. ಕಂದ ಪದ್ಯ ಏನು ಇವೆಲ್ಲ ತಿಳ್ಕೋಬೇಕು. ಓಕೆ, ಗಿರಿಜ ಕಲ್ಯಾಣ ಬರೆದವ್ರು ಯಾರು? ಹರಿಹರ. ಯಶೋಧರ ಚರಿತ್ರೆ ಬರೆದದ್ದು ಯಾರು? ಯಶೋಧರ ಚರಿತ್ರೆ ಬರೆದದ್ದು ಯಾರು? ಕಮೆಂಟ್ ಮಾಡ್ತೀರಾ ಪಟಾಪಟ್ ಅಂತ ನೋಡಿ. ಇದ್ರ ನಮ್ಗೆ ನಾಲ್ಕು ಕ್ವಶನ್ ಬಂದ್ರು. ಈ ಕ್ವಶನ್ ನಾಲ್ಕು ಕ್ವಶನ್, ನಾಲ್ಕರಿಂದ ಐದು ಕ್ವಶನ್ ನ ನಾವು ಬರ್ತಕ್ಕಂತ ಆನ್ಸರ್ಸ್ ನ ತಿಳ್ಕೊಂಡ್ವಿ. ಯಶೋಧರ ಚರಿತ್ರೆ ಬರೆದ ಜನ ಸರ್, ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಕೃತಿಗಳು ಕವಿಗಳು ಇದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ನಾನು ಮಾಡಿದೀವಿ ಎರಡ್ ಮೂರು ವಿಡಿಯೋಗಳು ಇದ್ರ ಬಗ್ಗೆ ಮಾಡಿದೀವಿ. ಒಂದು ವಿಡಿಯೋದಲ್ಲಿ ಜಾಸ್ತಿ ಹಳೆ ಗಣರಲ್ಲಿ ಡಿಸ್ಕಸ್ ಮಾಡಿದೀವಿ, ಇನ್ನೊಂದು ವಿಡಿಯೋ ಹೊಸ ಗಣರಲ್ಲಿ ಡಿಸ್ಕಸ್ ಮಾಡಿದೀವಿ. ಸಾಂಗತ್ಯ ಕವಿಗಳು ಯಾರು ಅಂತ ಡಿಸ್ಕಸ್ ಮಾಡಿದೀವಿ. ಮತ್ತೆ ನವ್ಯ ಕವಿಗಳು, ಓಕೆ, ನವ್ಯಗಳು, ನವ್ಯ ಕವಿಗಳು ಮತ್ತೆ ಬಂಡಾಯ ಕವಿಗಳು, ಓಕೆ, ಇವೆಲ್ಲ ಡಿಸ್ಕಸ್ ಮಾಡಿದೀವಿ ಸರ್. ಇವೆಲ್ಲ ಓದ್ಕೋಬೇಕು. ಕೇಳ್ತಾನೆ ಈ ಕೆಳಗಿನವರು ಯಾರು ನವ್ಯ ಕವಿಗಳಲ್ಲ ಅಂತೆಲ್ಲ ಕೇಳ್ತಾನೆ. ಓಕೆ, ನೆಕ್ಸ್ಟ್ ಬನ್ನಿ. ಕಾವ್ಯಾರ್ಥ ಪದಕೋಶ ಕೃತಿಯ ಕರ್ತೃ ಯಾರು? ಕಾವ್ಯಾರ್ಥ ಪದಕೋಶ ಬರೆದಿದ್ದು ಯಾರು ಸರ್? ರಂಶಿ ಮುಗಳಿ, ಜಿ ಎಸ್ ಶಿವರುದ್ರಪ್ಪ, ಇ ವಿ ಎಲ್ ಇನಾಂದಾರ್, ಟಿ ವಿ ವೆಂಕಟಾಚಲ ಶಾಸ್ತ್ರಿ. ಯಾರು? ಕಾವ್ಯಾರ್ಥ ಪದ್ಮಕೋಶ ಪದಕೋಶ ಪದ್ಮಾಲ ಪದಕೋಶ ಜಿ ಎಸ್ ಶಿವರುದ್ರಪ್ಪ. ಬಿ ಇಸ್ ದ ರೈಟ್ ಆನ್ಸರ್. ಎಸ್, ಜಿ ಎಸ್ ಶಿವರುದ್ರಪ್ಪ. ಕಾವ್ಯಾರ್ಥ ಪದಕೋಶ ಬರೆದಿದ್ದು ಕೃತಿಯ ಕರ್ತೃ ಜಿ ಎಸ್ ಶಿವರುದ್ರಪ್ಪ. ಓಕೆ, ಬಿ ಇಸ್ ದ ರೈಟ್ ಆನ್ಸರ್. ಬನ್ನಿ ನೆಕ್ಸ್ಟ್ ಬನ್ನಿ. ಟಿಂಗರ ಬುಡ್ಡಣ್ಣ ಈ ನಾಟಕ ಯಾರದು? ವೆರಿ ವೆರಿ ಇಂಪಾರ್ಟೆಂಟ್. ಟಿಂಗರ ಬುಡ್ಡಣ್ಣ ನಾಟಕ ಯಾರದು? ಪರ್ವತವಾಣಿ, ಚಂದ್ರಶೇಖರ ಕಂಬಾರ, ಚಂದ್ರಶೇಖರ ಪಾಟೀಲ, ಬರಗೂರು ರಾಮಚಂದ್ರಪ್ಪ. ಒಂದೊಂದ್ಸಲ ಏನ್ ಮಾಡ್ತಾನೆ ಗೊತ್ತಾ, ಈ ಟಿಂಗರ ಬುಡ್ಡಣ್ಣ ಅಂತಕ್ಕಂಥದ್ದು ನೋಡಿ ಹೇಳ್ತೀನಿ. ಮುಂದೆ ಈ ತರ ಕ್ವಶನ್ಸ್ ತಗೊಂಡಿದ್ದೀನಿ, ನಿಮ್ಗೆ ಗೊತ್ತಾಗುತ್ತೆ ಹೆಂಗ್ ಬರುತ್ತೆ ಅಂತ. ಟಿಂಗರ ಬುಡ್ಡಣ್ಣ ಅಂತಕ್ಕಂಥದ್ದು ನಾಟಕನ ಕಾದಂಬರಿನ ಕಾದಂಬರಿನ ಪ್ರವಾಸ ಕಥನನ ಇತರೆಲ್ಲ ಕೇಳ್ತಾನೆ. ಸೊ ಟಿಂಗರ ಬುಡ್ಡಣ ನಾಟಕ ಅದು. ಓಕೆ, ಬರ್ದಿದ್ ಯಾರು ಸರ್? ಚಂದ್ರಶೇಖರ ಪಾಟೀಲ. ಚಂದ್ರಶೇಖರ ಪಾಟೀಲ ಇಸ್ ದ ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಲ್ಲ ಹೆಂಗ್ ಬರುತ್ತೆ ಕ್ವಶನ್ಸ್. ಇದೇ ಕ್ವಶನ್ ನ ಈಗ ನೆಕ್ಸ್ಟ್ ಏನ್ ಮಾಡಬಹುದು ಬೇರೆ ಎಕ್ಸಾಮ್ ಗಳಲ್ಲಿ, ಗ್ರೂಪ್ ಸಿ, ಪಿಡಿಒ, ಯಾವುದೇ ಎಕ್ಸಾಮ್ ಗಳಲ್ಲಿ ಅಥವಾ ಎಸ್ ಡಿ ಎಲ್ ಏನೆ ಏನ್ ಮಾಡಬಹುದು? ಟಿಂಗರ ಬುಡ್ಡಣ್ಣ ಇದು ಯಾವ ಒಂದು ಕೃತಿ ಅಂತ, ಯಾವ ವಿಧದ ಕೃತಿ ಅಂತ. ಯಾಕೆ ನಿಮ್ಗೆ ಆಪ್ಷನ್ ಅಲ್ಲಿ ನಾಟಕ, ಕಾದಂಬರಿ, ಪ್ರವಾಸ ಕಥನ, ಇನ್ನೊಂದು ಯಾವ್ದಾರು ಒಂದು ಆಪ್ಷನ್ ಹಾಕ್ಬಿಡ್ತಾನೆ. ಫೈನ್, ಬನ್ನಿ ನೆಕ್ಸ್ಟ್ ಬನ್ನಿ. ಮಾನವ ಜನ್ಮ ದೊಡ್ಡದು ಯಾವ ದಾಸರ ಕೀರ್ತನೆಯ ಸಾಲು ಇದು? ಆನ್ಸರ್ ಮಾಡಿ ಸರ್. ಮಾನವ ಜನ್ಮ ದೊಡ್ಡದು ಯಾವ ದಾಸರ ಕೀರ್ತನೆಯ ಸಾಲು ಇದು? ಪುರಂದರ ದಾಸರ, ಕನಕದಾಸರ, ವಿಜಯದಾಸರ, ಮೋಹನದಾಸರ. ದಾಸ ಸಾಹಿತ್ಯ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೀನಿ ನಾನು. ದಾಸ ಸಾಹಿತ್ಯ ಎಸ್ಪೆಷಲಿ ಕನಕ, ಪುರಂದರ ದಾಸರು, ವಿಜಯದಾಸರು ವೆರಿ ಇಂಪಾರ್ಟೆಂಟ್ ಆಗ್ತಾರೆ. ಓಕೆ, ದಾಸ ಸಾಹಿತ್ಯದಲ್ಲಿ ಅದನ್ನು ಕೂಡ ಡಿಸ್ಕಸ್ ಮಾಡಿದೀವಿ. ನಾ ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ ಸರ್, ಅಲ್ಲಿ ಹೋಗಿ ನೋಡಿ. ಏನಿಲ್ಲ, ಪ್ಲೇ ಲಿಸ್ಟ್ ಬರೀ 4-5 ವಿಡಿಯೋಸ್ ಇದೆ ಅಷ್ಟೆ, ಕವಿಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ, ಕೃತಿಗಳ ಬಗ್ಗೆ, ಮತ್ತೆ ಅವರ ಒಂದು ಕಾವ್ಯನಾಮಗಳ ಬಗ್ಗೆ, ಮತ್ತೆ ಅವರ ಪ್ರಶಸ್ತಿಗಳ ಬಗ್ಗೆ,
ಮತ್ತೆ ನಮ್ಮ ಒಂದು ಕಲೆ ಸಂಸ್ಕೃತಿ ನೃತ್ಯಗಳ ಬಗ್ಗೆ ನಾಲ್ಕೈದು ವಿಡಿಯೋಗಳಿವೆ, ದಯವಿಟ್ಟು ನೋಡಿ ಸ್ನೇಹಿತರೆ. ಮಾನವ ಜನ್ಮ ದೊಡ್ಡದು, ಇದನ್ನು ಬರೆದವರು ಪುರಂದರದಾಸರ ಕೀರ್ತನೆಯಿಂದ ತಗೊಂಡಿರ್ತಕ್ಕಂಥದ್ದು. ಎ ಇಸ್ ದ ರೈಟ್ ಆನ್ಸರ್, ಪುರಂದರದಾಸರು. ಓಕೆ, ಪುರಂದರದಾಸರ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಸಂಜೆ ಐದರ ಮಳೆ ಕವನ ಸಂಕಲನ, ಇದು ಯಾರದು, ಯಾರು ಬರೆದಿರ್ತಕ್ಕಂಥದ್ದು? ಎಚ್ ಎಸ್ ಶಿವಪ್ರಕಾಶ್, ನಿಸಾರ್ ಅಹಮದ್, ಸಿ ಗೋಪಾಲಕೃಷ್ಣ ಅಡಿಗ, ಡಿ ಚನ್ನವೀರ ಕಣವಿ. ಯಾರು ಆನ್ಸರ್ ಮಾಡಿ? ಸಂಜೆ ಐದರ ಮಳೆ ನೋಡಿದ್ರ ಹೆಂಗ್ ಕೇಳ್ತಾನೆ ಕ್ವಶನ್ಸ್. ಸರ್, ಗ್ರೂಪ್ ಸಿ ಮತ್ತೆ ಪಿ ಡಿ ಓ ಇಂತ ಇದಕ್ಕಿಂತ ಸ್ವಲ್ಪ ಇನ್ನೂ ಒಳಗೋಗಿ ಹೆಚ್ಚಾಗಿ ಡಿಫಿಕಲ್ಟೀಸ್ ಕ್ವಶನ್ಸ್ ಬರ್ತವೆ. ಓಕೆ, ಎಸ್ ಡಿ ಎಲ್ ಅಟ್ಲೀಸ್ಟ್ ಬ್ಯಾಕ್ಗ್ರೌಂಡ್ ತುಂಬಾ ಜಾಸ್ತಿ ಇರ್ತದೆ. ಇದೊಂದು ಐದರಿಂದ ಹತ್ ಕ್ವಶನ್ಸ್ ಇದ್ರೆ ಹೆಚ್ಚು, 100 ಕ್ವಶನ್ ಅಲ್ಲಿ ಎಸ್ ಡಿ ಎಲ್ಲಿ 10-12 ಬಂದ್ರು ಬರುತ್ತೆ ಒಂದೊಂದ್ಸಲ. ಓಕೆ, ಆದ್ರೆ ಗ್ರೂಪ್ ಸಿ ಗಳಲ್ಲಿ ಏನಾಗುತ್ತೆ, ಈಕ್ವಲ್ ಆಗಿರುತ್ತೆ. ಕನ್ನಡ ಸಾಹಿತ್ಯ ಬಗ್ಗೆ ಕೇಳ್ತಾನೆ, ಯಾಕಂದ್ರೆ ಗ್ರೂಪ್ ಸಿ ಲಿ ಕನ್ನಡ, ಸಾಮಾನ್ಯ ಕನ್ನಡ ನಮ್ಗೆ 35 ಕ್ವಶನ್ಸ್ ಇರುತ್ತೆ, ಪಿ ಡಿ ಓಲು ಅಷ್ಟೇ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಈ 35 ಕ್ವಶನ್ ಅಲ್ಲಿ ಗ್ರಾಮರ್ ಅಂದ್ರೆ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯನ ಡಿವೈಡ್ ಮಾಡಿರ್ತಾರೆ ಅಲ್ವಾ. ಸೊ ಸಂಜೆ ಐದರ ಮಳೆ ಕವನ ಸಂಕಲನ ಬರೆದಿದ್ದು ನಿಸಾರ್ ಅಹಮದ್, ಕೆ ಎಸ್ ನಿಸಾರ್ ಅಹಮದ್ ಅವರು. ಓಕೆ, ಕೆ ಎಸ್ ನಿಸಾರ್ ಅಹಮದ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಭರತೇಶ ವೈಭವ್ ಎಂತಹ ಕಾವ್ಯ, ನಾ ಹೇಳಿಲ್ವಾ ಈ ತರ ಬರುತ್ತೆ. ಈಗ ಪ್ರಭುಲಿಂಗ ಲೀವೆ ಎಂತ ಕಾವ್ಯ ಅಂತ ಕೇಳಿದ್ದ, ಭರತೇಶ ವೈಭವ ಎಂತದ್ದು ಅಂತ ಕೇಳಿದ್ದ, ಹೇಳಿದ್ದಾನೆ. ಸೊ ಶೃಂಗಾರ ಕಾವ್ಯನ, ಹಾಸ್ಯ ಕಾವ್ಯನ, ಮಹಾಕಾವ್ಯನ, ಸಾಂಗತ್ಯ ಕಾವ್ಯನೋ? ಎಸ್, ಇಟ್ ಈಸ್ ಎ ಸಾಂಗತ್ಯ ಕಾವ್ಯ ಸರ್. ಸಾಂಗತ್ಯ ಅಂದ್ರೆ ಸಾಂಗ್ ಅಂದ್ರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ತರ ಅದನ್ನ ಹೇಳ್ಕೊಂಡು ಹೋಗ್ಬೋದು, ಬಾರಿಸ್ಬೋದು ಅಂತ. ಸಾಂಗತ್ಯ ಕಾವ್ಯ ಭರತೇಶ ವೈಭವ. ಈಗ ಮಹಾಕಾವ್ಯ, ಈಗ ರಾಮಾಯಣ ಮಹಾಭಾರತ, ಇಟ್ ಈಸ್ ಎ ಮಹಾಕಾವ್ಯ. ಅರ್ಥ ಆಯ್ತಲ್ಲ, ರಾಮಾಯಣ ಮಹಾಭಾರತ ಯಾವ ರೀತಿಯ ಕಾವ್ಯ? ಮಹಾಭಾರತ ಮಹಾಕಾವ್ಯ, ಧರ್ಮಕಾವ್ಯ ಹೌದು, ಹೌದು, ಹ್ಯಾಂಗ್ ಅಂಡ್ ಆಲ್ಸೋ ಮಹಾಕಾವ್ಯ ಅದು. ಓಕೆ ಸರ್, ಫೈನ್, ಅರ್ಥ ಆಗ್ತಿದೆ ಅಲ್ಲ. ಸೊ ಹೆಂಗ್ ಕೇಳ್ತಾನೆ ಕ್ವಶನ್ಸ್, ಹೆಂಗ್ ಬರ್ತವೆ ಅಂತ. ಸೊ ಇವೆಲ್ಲ ದಯವಿಟ್ಟು ಓದಿ. ಅದಕ್ಕೆ ಸಾಹಿತ್ಯದ ಪ್ರಕಾರಗಳು ಅಂತ ಮಾಡಿದೀವಿ ನಾವು ವಿಡಿಯೋ, ನೋಡಿ ಪ್ಲೇಲಿಸ್ಟ್ ಅಲ್ಲಿ, ಅಲ್ಲಿ ಇದೆ ಸಾಹಿತ್ಯದ ಪ್ರಕಾರಗಳಲ್ಲಿ ಯಾವ ಯಾವ ಕವಿಗಳು ಯಾವ ಯಾವ ಹ್ಯಾಂಡಲ್ ಬರ್ತಾರೆ ಅಂತ. ವೆರಿ ಇಂಪಾರ್ಟೆಂಟ್, ಕವಿಗಳು ಕೇಳ್ಬಿಡ್ತಾನೆ ಒಂದ್ಸಲ. ಈಗ ನೋಡಿ ಸಾಂಗಿತ್, ಈಗ ಸಿಂಪಲ್ ಆಗಿ ಹಾಕ್ತಾನೆ ಏನಂತ ಅಂದ್ರೆ, ನವ್ಯ ಯುಗದ ಕವಿಗಳು ಕೆಳಗಿನವುಗಳಲ್ಲಿ ಯಾರಲ್ಲ ಅಂತ ಹಾಕ್ಬಿಡ್ತಾನೆ. ಒಂದ್ 3-4 ಆಪ್ಷನ್ ಕೊಡ್ತಾನೆ, ಯಾರಲ್ಲ ಅಥವಾ ಯಾರು ಅಂತ ಕೇಳ್ಬೋದು. ಸೊ ಹೀಗೆ ಫೈನ್. ನೆಕ್ಸ್ಟ್ ಬನ್ನಿ, ಭಾರತೀಯ ಕಾವ್ಯ ಮೀಮಾಂಸೆಗೆ ಬಂದ ಪ್ರಶಸ್ತಿ ಯಾವುದು? ಯಾವ ಪ್ರಶಸ್ತಿ ಬಂದಿದೆ ಸರ್ ಭಾರತೀಯ ಕಾವ್ಯ ಮೀಮಾಂಸೆಗೆ? ಜ್ಞಾನಪೀಠ, ಪಂಪ, ಕನ್ನಡ ಸಾಹಿತ್ಯ, ಕೇಂದ್ರೀಯ ಸಾಹಿತ್ಯ ಅಕಾಡೆಮಿ. ಯಾವ್ದು ಕರೆಕ್ಟ್ ಇಲ್ಲಿ? ಜ್ಞಾನಪೀಠ ಪ್ರಶಸ್ತಿನ. ಭಾರತೀಯ ಕಾವ್ಯ ಮೀಮಾಂಸೆಗೆ ಜ್ಞಾನಪೀಠ ಬಂದಿಲ್ಲ, ಯಾವ್ದು ಬಂದಿರೋದು? ಪಂಪ ಪ್ರಶಸ್ತಿ. ಓಕೆ, ಬಿ ಇಸ್ ದ ರೈಟ್ ಆನ್ಸರ್. ಜ್ಞಾನ ಭಾರತೀಯ ಕಾವ್ಯ ಮೀಮಾಂಸೆಗೆ ಬಂದಿರತಕ್ಕಂಥದ್ದು ಪಂಪ ಪ್ರಶಸ್ತಿ. ಓಕೆ, ಪಂಪ ಪ್ರಶಸ್ತಿ, ಫೈನ್, ಬಿ ಇಸ್ ದ ರೈಟ್ ಆನ್ಸರ್. ಮೈಸೂರು ಮಲ್ಲಿಗೆ ಕರ್ತೃ ಯಾರು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಮೈಸೂರು ಮಲ್ಲಿಗೆ ಈಸಿ ಅಂಡ್ ಈಸಿಯಸ್ಟ್ ಕ್ವಶನ್ ಇದು. ಯಾರು? ಬೇಂದ್ರೆ, ಪೂತಿನ, ಕುವೆಂಪು, ಕೆ ಎಸ್ ಎನ್, ಕೆ ಎಸ್ ನರಸಿಂಹಸ್ವಾಮಿ. ನರಸಿಂಹಸ್ವಾಮಿ, ಕೆ ಎಸ್ ನರಸಿಂಹಸ್ವಾಮಿ, ಕೆ ಎಸ್ ಎನ್. ಓಕೆ, ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಇವುಗಳಲ್ಲಿ ಗೊರೂರವರ ಕೃತಿಯನ್ನು ಗುರುತಿಸಿ. ಆಕಾಶ ದೀಪ, ಹೇಮಾವತಿ, ಕಲ್ಯಾಣ ಸ್ವಾಮಿ, ಬೆಕ್ಕಿನ ಕಣ್ಣು. ಯಾವ್ದು ಸರ್ ಗೊರೂರು ಕೃತಿ? ಈಸಿ ಸರ್ ಇದು ಕೂಡ. ಗೊರೂರು, ಗೊರೂರು ಅಂತಂದ್ರೆ ಯಾರು ಸರ್? ಗೊರೂರು ಎಲ್ಲಿದೆ ಸರ್? ಹಾಸನ ಇದೆ ಸರ್. ಅಲ್ವಾ ಸರ್, ಸಿಂಪಲ್, ಗೊತ್ತಿಲ್ಲ ಅಂದ್ರೆ ಆನ್ಸರ್ ಬಿಡು. ಹಾಸನದಲ್ಲಿ ಗೊರೂರು ಡ್ಯಾಮ್ ಇದೆ ಸರ್, ಗೊರೂರು ಡ್ಯಾಮ್. ಅಲ್ವಾ ಸರ್, ಗೊರೂರು ಡ್ಯಾಮ್ ಎಲ್ಲಿ ಕಟ್ಟಿದೆ ಸರ್ ಡ್ಯಾಮ್? ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಹೇಮಾವತಿ ನದಿಗೆ. ಸೊ ಗೊರೂರವರ ಕೃತಿಗಳನ್ನು ಗುರುತಿಸಿ, ಹೇಮಾವತಿ. ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ, ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ದೃಶ್ಯ ಕಾವ್ಯ ಈ ಪರ್ಯಾಯ ನಾಮ ಸಾಹಿತ್ಯ ಯಾವ ಪ್ರಕಾರದ್ದು? ಎಗೇನ್, ದೃಶ್ಯ ಕಾವ್ಯ ಯಾವ ಪ್ರಕಾರ ನೋಡಿದ್ರೆ, ಇದು ಯಾವ ಇದು ಯಾವ ತರ ಹಿಂಗೆ ಕೇಳದ್ ಕ್ವಶನ್. ನಾನು ನಿಮ್ಗೆ ಹೇಳಿದ್ನಲ್ಲ, ಇದು ಕಾದಂಬರಿನ, ಸಣ್ಣ ಕತ್ತಿರನ, ನಾಟಕನ, ಪ್ರಬಂಧನ ಅಂತ ಕೇಳ್ತಾನೆ. ದೃಶ್ಯ ಕಾವ್ಯ ವೆರಿ ಇಂಪಾರ್ಟೆಂಟ್, ಇದೊಂದು ಸಣ್ಣ ಕತೆ ಅಲ್ಲ, ನಾಟಕ. ಡಿ ಇಸ್ ದ ರೈಟ್ ಆನ್ಸರ್. ದೃಶ್ಯ ಕಾವ್ಯ ಇಸ್ ಎ ಡ್ರಾಮಾ ಸರ್. ದೃಶ್ಯ ಕಾವ್ಯ ಡ್ರಾಮಾ, ಇದು ನಾಟಕ ಇದು. ಓಕೆ ಫೈನ್. ವಿಗಡ ವಿಕ್ರಮರಾಯ ಸಾಹಿತ್ಯ ಯಾವ ಪ್ರಕಾರದ? ಎಗೇನ್ ನೋಡಿ, ಹಿಂಗೆ ಕೇಳ್ತಾನೆ. ವಿಗಡ ವಿಕ್ರಮರ ಯಾವ ರೀತಿ ಸಾಹಿತ್ಯ? ಸಣ್ಣ ಕತೆ, ನಾಟಕ, ಕಾದಂಬರಿ, ವ್ಯಕ್ತಿ ಚಿತ್ರ, ಯಾವ್ದಿದು? ಇಟ್ ಈಸ್ ಎ ಕಲೆಕ್ಷನ್ ಆಫ್, ವಿಗಡ ವಿಕ್ರಮರಾಯ ಕಲೆಕ್ಷನ್ ಆಫ್ ಡ್ರಾಮಾ ಅಂತ ಕರಿತೀವಿ, ನಾಟಕ. ಓಕೆ, ವೆರಿ ಇಂಪಾರ್ಟೆಂಟ್. ಇನ್ನೊಂದ್ಸಲ ಏನ್ ಮಾಡ್ಬೋದು, ಇದನ್ನ ನೆಕ್ಸ್ಟ್ ಏನ್ ಮಾಡ್ಬೋದು ಗೊತ್ತ ತಿರುಗಿಸಿ ನಿಮ್ಗೆ? ವಿಗಡ ವಿಕ್ರಮರಾಯ ಸಾಹಿತ್ಯ ಇದೆಯಲ್ಲ, ಈ ಒಂದು ನಾಟಕ, ಈ ನಾಟಕವನ್ನು ಬರೆದವರು ಯಾರು ಅಂತ ಕೇಳ್ಬಿಡ್ಬೋದು. ಸಂಸ ಅಂತಾನೆ ಫೇಮಸ್ ಅವರು, ಸಂಸ. ಓಕೆ, ಸಂಸ ಅಂದ್ರೆ
ಸ್ವಾಮಿ ವೆಂಕಟ ಗಿರಿ ಅಯ್ಯರ್ ಅಯ್ಯರ್ ಓಕೆ ಮೈಸೂರು ರಾಜ್ಯ ಸಂಸ್ಥಾನದಲ್ಲಿದ್ರು ಅವರು ಕೊಳ್ಳೆಯಲ್ಲಿ ಎಳಂದೂರು ಅವರ ಹುಟ್ಟು ಸ್ಥಳ ಮೈಸೂರಿನ ಹತ್ರ ಎಳಂದೂರು ಅವರ ಹುಟ್ಟು ಸ್ಥಳ ಅವ್ರು 1939 ತೀರೋಗ್ತಾರೆ 1880 ಚಿಲ್ಲರೆ ಹುಡ್ತಾರೆ ಅವರು 1939 ತೀರೋಗ್ತಾರೆ ವಿಗಡ ವಿಕ್ರಮರಾಯ ಇದೊಂದು ಕಲೆಕ್ಷನ್ ಆಫ್ ಡ್ರಾಮಾ ನಾಟಕ ಓಕೆ ಇದನ್ನು ಬರೆದರು ಸಂಸಾ ಅಂತಾನೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಇದನ್ನೇ ಕೇಳ್ಬೋದು ಸ್ನೇಹಿತರೆ ಇದನ್ನು ಬರೆದಂತ ಕವಿಯ ಹೆಸರು ಸಂಸಾ ಅಥವಾ ಸ್ವಾಮಿ ಎನ್ ಸ್ವಾಮಿ ವೆಂಕಟಗಿರಿ ಅಯ್ಯರ್ ಅಂತ ಅವರ ಹೆಸರು ಕಂಪ್ಲೀಟ್ ನೇಮ್ ಸಂಸಾ ಅಂತಕ್ಕಂಥದ್ದು ಅವರ ಒಂದು ಏನು ಕಾವ್ಯ ನಾಮ ಅಂತ ಹೇಳ್ಬೋದು ಓಕೆ ಅರ್ಥ ಆಯ್ತಲ್ಲ ಕಾವ್ಯದ ನಾಮ ಸಂಸಾ ವಿಗಡ ವಿಕ್ರಮರಾಯ ವೆರಿ ಇಂಪಾರ್ಟೆಂಟ್ ಸರ್ ಎಕ್ಸಾಮ್ಗೆ ನೆಕ್ಸ್ಟ್ ಬನ್ನಿ ಮೊದಲ ರಾಷ್ಟ್ರ ಕವಿ ಪದವಿ ಪಡೆದವರು ಯಾರು ಯಾರು ಸರ್ ಶಿವರುದ್ರಪ್ಪನ ಮಾಸ್ತಿನ ವೀಕ್ರೂನ ಗೋವಿಂದ ಪೈನ ನಾವು ನೋಡಿದ್ವಿ ಯಾರು ಗೋವಿಂದ ಪೈ ಗೋವಿಂದ ಪೈಗೆ ಯಾರು ಕೊಟ್ಟಿದ್ದು ಅವಾಗಿನ ಮದರಾಸು ಸಂಸ್ಥಾನ ನಮ್ದಿನ್ನು ಇದಾಗಿರ್ಲಿಲ್ಲ ಸ್ವತಂತ್ರ ಮದರಾಸು ಸಂಸ್ಥಾನ ಇದೆಯಲ್ಲ ಆ ಸಂಸ್ಥಾನ ಅವರಿಗೆ ರಾಷ್ಟ್ರ ಕವಿ ಪಿರಿದು ಕೊಟ್ಟಿದ್ದು ಗೋವಿಂದ ಪೈ ಅವರಿಗೆ ಸೊ ಸಿ ಇಸ್ ದ ರೈಟ್ ಆನ್ಸರ್ ಅರ್ಥ ಆಗ್ತಿದ್ಯಲ್ಲ ಕುವೆಂಪು ಭಾರತ ಸರ್ ಭಾರತದಿಂದ ಶಿವರುದ್ರಪ್ಪ ನೆಕ್ಸ್ಟ್ ಅಲ್ವಾ ಸೊ ಈ ಕ್ವಶನ್ಗೆ ಮೊದಲ ರಾಷ್ಟ್ರ ಕವಿ ಯಾರು ಗೋವಿಂದ ಪೈ ಫೈನ್ ಕೇರಳದ ಕಾಸರಗೋಡು ಹತ್ರ ಹುಡ್ತಾರೆ ವೆರಿ ಇಂಪಾರ್ಟೆಂಟ್ ಅದು ಕೂಡ ಕೇರಳದ ಈಗಿನ ಕೇರಳದ ಕಾಸರಗೋಡು ಅವಾಗ ಕರ್ನಾಟಕದ ಒಳಗೆ ಸೇರಿತ್ತದು ಅಂದ್ರೆ ಮೈಸೂರು ಪ್ರಾಂತ್ಯಕ್ಕೆ ಫೈನ್ ನೆಕ್ಸ್ಟ್ ಬನ್ನಿ ನಾಗಚಂದ್ರ ಬರೆದ ರಾಮಾಯಣದ ಹೆಸರು ಯಾವುದು ಸಿಂಪಲ್ ಕ್ವಶನ್ ಇದು ನಾಗಚಂದ್ರ ಬರೆದಿರ್ತಕ್ಕಂಥ ರಾಮಾಯಣದ ಹೆಸರೇನು ರಾಮಕಥಾಮೃತ ಶ್ರೀರಾಮ ಪಟ್ಟಾಭಿಷೇಕ ರಾಮಚಂದ್ರ ಚರಿತ ಪುರಾಣ ಭುವನೈಕ ರಾಮಾಭ್ಯುದಯ ಆನ್ಸರ್ ಮಾಡ್ತೀರಾ ಎಸ್ ಇದು ಕೂಡ ಈಸಿ ಕ್ವಶನ್ ಇಷ್ಟ ಆಗಿದ ಲೈಕ್ ಬಡಿ ಸರ್ ಚಾನಲ್ ಪ್ಲೇಲಿಸ್ಟ್ ಅಲ್ಲಿ ಹೋಗಿ ಎಲ್ಲ ಸಾಹಿತ್ಯ ಪ್ರಕಾರಗಳು ನೋಡಿ ಗ್ರೂಪ್ ಸಿಗೆ ಹೆಲ್ಪ್ ಆಗುತ್ತೆ ಗ್ರೂಪ್ ಸಿಗೆ ಓಕೆ ಪಿಡಿಒ ಕನ್ನಡ ಸೆಕ್ಷನ್ಗೆ ಎಸ್ ಡಿ ಎ ಎಫ್ ಡಿ ಎ ಎಲ್ಲದಕ್ಕೂ ಕನ್ನಡ ಸೆಕ್ಷನ್ಗೆ ಈ ಒಂದು ಸೀರೀಸ್ ಹೆಲ್ಪ್ ಆಗುತ್ತೆ ಮತ್ತೆ ಯಾರಿ ಕ್ಲಾಸಸ್ ನೋಡಿ ದ ರೈಟ್ ಆನ್ಸರ್ ಸಿ ರಾಮಚಂದ್ರ ಚರಿತ ಪುರಾಣ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಬನ್ನಿ ಕುರಿತು ಮೊತ್ತ ಮೊದಲ ಪ್ರಸ್ತಾಪವಿರುವ ಕನ್ನಡದ ಗ್ರಂಥ ಯಾವುದು ಸೊ ಇದರಲ್ಲಿ ಯತಿ ಅಂದ್ರೆ ಏನು ಫಸ್ಟ್ ತಿಳ್ಕೊಳ್ಳಿ ಯತಿ ಮತ್ತೆ ಪ್ರಾಸ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ ಯಾವ ಭಾಗದಲ್ಲಿ ಬರುತ್ತೆ ಸರ್ ಯತಿ ಮತ್ತೆ ಪ್ರಾಸ ಇದೆಲ್ಲಿ ಬರುತ್ತೆ ಛಂದಸ್ಸಲ್ಲಿ ಬರುತ್ತೆ ಛಂದಸ್ಸಲ್ಲಿ ಬರುತ್ತೆ ಸೊ ಈ ಛಂದಸ್ಸು ಅಂತಂದ ತಕ್ಷಣ ಏನ್ ಬರುತ್ತೆ ವ್ಯಾಕರಣ ಫೈನ್ ಓಕೆ ಸೊ ಆಟೋಮೆಟಿಕ್ ಆಗಿ ನಿಮ್ಗೆ ಇದೆರಡು ಆಪ್ಷನ್ ಎಗ್ರೋಯ್ತು ಕವಿರಾಜ ಮಾರ್ಗನ ತುಂಬಾ ಜನ ಎಗರಿಸ್ತೀರಾ ಶಬ್ದಮಣಿ ದರ್ಪಣ ಆಗ್ತೀರಾ ಬಟ್ ರೈಟ್ ಆನ್ಸರ್ ಕವಿರಾಜ ಮಾರ್ಗ ಸಿ ಶಬ್ದಮಣಿ ದರ್ಪಣಕ್ಕಿಂತ ನಿಮ್ಗೆ ಗೊತ್ತಿದೆ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಯಾವುದು ಅಂದ್ರೆ ಕವಿರಾಜ ಮಾರ್ಗ ಅಂತ ಹೇಳ್ತೀವಿ ಇದನ್ನ ಅಮೋಘ ವರ್ಷ ನೃಪತುಂಗ ಬರೆದ ಅಂತ ಹೇಳ್ತೀವಿ ಶ್ರೀ ವಿಜಯ ಬಟ್ ಮ್ಯಾಕ್ಸಿಮಮ್ ಅಮೋಘ ವರ್ಷ ನೃಪತುಂಗ ಬರೆದದ್ದು ಅಂತ ಹೇಳ್ತೀವಿ ಇದು ಒಂದು ಲಕ್ಷಣ ಗ್ರಂಥ ಓಕೆ ಇದೊಂದು ಅಲಂಕಾರಿಕ ಲಕ್ಷಣ ಗ್ರಂಥ ಅಲಂಕಾರ ವ್ಯಾಕರಣ ಬಗ್ಗೆ ಇರೋದು ಇದರಲ್ಲಿ ಮೂರು ಪರಿಚ್ಛೇದಗಳಿವೆ ಆ ಮೂರು ಪರಿಚ್ಛೇದಗಳಲ್ಲಿ ಎರಡನೇ ಪರಿಚ್ಛೇದಗಳಲ್ಲಿ ನಮ್ಗೆ ಪ್ರಾಸ ಯತಿಗಳ ಬಗ್ಗೆ ಪ್ರಭೇದಗಳ ಬಗ್ಗೆ ಡಿಸ್ಕ್ರಿಪ್ಷನ್ಸ್ ಇದೆ ಅಂದ್ರೆ ಅದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಇದೆ ಶಬ್ದಾಲಂಕಾರ ಎರಡನೇ ಪರಿಚ್ಛೇದದಲ್ಲಿ ಓಕೆ ಮೂರನೇ ಪರಿಚಯ ಅರ್ಥಾಲಂಕಾರಗಳಿದೆ ಅಂದ್ರೆ ಛಂದಸ್ಸು ಅಂದ್ರೆ ಛಂದಸ್ಸು ಅಂದ್ರೆ ಏನು ಕಾವ್ಯ ರೂಪನ ಹೆಂಗ್ ಬರಿತೀವಿ ಅಂತ ಹೇಳ್ತಕ್ಕಂಥದ್ದು ಸೊ ವೆರಿ ಇಂಪಾರ್ಟೆಂಟ್ ಕವಿರಾಜ ಮಾರ್ಗ ನಿಮ್ಗೆ ಕೃತಿ ಅಂತ ಗೊತ್ತಿದೆ ಬಟ್ ಇದು ಯಾವುದಕ್ಕೆ ಸಂಬಂಧಪಟ್ಟ ಕೃತಿ ಏನೇನಿದೆ ಎಷ್ಟು ಪರಿಚ್ಛೇದಗಳಿವೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಅರ್ಥ ಆಯ್ತಲ್ಲ ಸೊ ರೈಟ್ ಆನ್ಸರ್ ಯಾವುದು ಕವಿರಾಜ ಮಾರ್ಗ ಮತ್ತೆ ಯತಿ ಯತಿ ಅಂದ್ರೆ ಏನು ಗೊತ್ತಿರ್ಬೇಕು ನಿಮ್ಗೆ ಯಾರು ಹೇಳ್ತೀರಾ ಕಮೆಂಟ್ ಮಾಡ್ತೀರಾ ಪ್ರಾಸ ಅಂದ್ರೆ ಏನು ಯತಿ ಅಂದ್ರೆ ಏನು ಛಂದಸ್ಸಲ್ಲಿ ನಮ್ಗೆ ವೆರಿ ಇಂಪಾರ್ಟೆಂಟ್ ಓದ್ಬೇಕು ಎಕ್ಸಾಮ್ ಇಂಪಾರ್ಟೆಂಟ್ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿಗಲ್ಲ ಛಂದಸ್ಸಲ್ಲಿ ಯತಿ ಅಂದ್ರೆ ಏನು ನಾವು ಉಚ್ಚಾರಣೆ ಮಾಡ್ಬೇಕಾರೆ ಉಸಿರು ತೆಗೆದುಕೊಳ್ಳುವ ಸಲುವಾಗಿ ನಿಲ್ಲಿಸುವ ಸ್ಥಳನ ಯತಿ ಅಂತೀವಿ ನೋಡಿ ಕಾವ್ಯವನ್ನು ಓದುವಾಗ ಉಸಿರು ತೆಗೆದುಕೊಳ್ಳುವ ಸಲುವಾಗಿ ಹಿಂಗ್ ಓದ್ತಾ ಇರ್ಬೇಕಾರೆ ತಕ್ಕಂತ ಒಂದು ಫುಲ್ ಸ್ಟಾಪ್ ಕೊಟ್ಟು ಉಸಿರು ತಗೊಂಡು ಮುಂದೆ ಓದ್ತೀವಿ ದಟ್ ಈಸ್ ಕಾಲ್ಡ್ ಯತಿ ಪ್ರಾಸ ನಿಮ್ಗೆ ಗೊತ್ತೇ ಇದೆ ಪದ್ಯದ ಪ್ರತಿ ಸಾಲಿನ ಆದಿ ಮಧ್ಯ ಅಂತ್ಯದಲ್ಲಿ ಬರ್ತಕ್ಕಂಥದ್ದು ಪ್ರಾಸ ಅಂತ ಕರಿತೀವಿ ಇನ್ ಗಣಗಳು ಅದ್ರಲ್ಲಿ ಏನ್ ಬರುತ್ತೆ ಇದು ನಾವು ಆಲ್ರೆಡಿ ವ್ಯಾಕರಣದಲ್ಲಿ ಓದಿದೀವಿ ಅಲ್ವಾ ಸೊ ವ್ಯಾಕರಣ ಓದಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಎರಡು ಪಾರ್ಟ್ಗಳು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಪಾರ್ಟ್ ಟೂ ಅಲ್ಲಿ ಛಂದಸ್ಸು ಅಲಂಕಾರ ಬಗ್ಗೆ ಡಿಸ್ಕಸ್ ಮಾಡಿದ್ದು ಓಕೆ ಎರಡು ಪಾರ್ಟ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಮ್ಯಾರಥಾನ್ ವಿಡಿಯೋಸ್ ದಯವಿಟ್ಟು ನೋಡಿ ಸ್ನೇಹಿತರೆ ಅರ್ಥ ಆಯ್ತಲ್ಲ ಸೊ ನೆಕ್ಸ್ಟ್ ಕ್ವಶನ್ ಹೋಗ್ಬೇಡ ಹಾಗಾದ್ರೆ ಬನ್ನಿ ಕವಿಗಳಿಗಿದು ಕೈಗನ್ನಡಿ ಎಂದು ಪ್ರಸಿದ್ಧಿ ಪಡೆದಿರುವ ಕನ್ನಡದ ಪ್ರಾಚೀನ ಗ್ರಂಥ ಯಾವುದು ಸೂಪರ್ ಇದುವೇ ಕೂಡ ಇಲ್ಲೂ ಕೂಡ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಇವತ್ತು ನಿಮಗೆ ಕನ್ಫ್ಯೂಸ್ ಆಗ್ತಕ್ಕಂಥ ಕ್ವಶನ್ಸ್ ಗಳನ್ನೇ ತಗೊಂಡಿದ್ದೀನಿ ಸ್ನೇಹಿತರೆ ಓಕೆ ಯಾವ್ದು ಆನ್ಸರ್ ಮಾಡಿ ಪಟಾಪಟ ಆನ್ಸರ್ ಮಾಡಿ
ಶಬ್ದಮಣಿ ದರ್ಪಣ ನೋಡಿ ಇಲ್ಲಿ ಅರ್ಥ ಮಾಡ್ಕೊಡಿ. ಕವಿಗಳಿಗಿದು ಕೈಗನ್ನಡಿ ಅಂದ್ರೆ ಈ ಕೃತಿ ಕವಿಗಳ ಕೈಗನ್ನಡಿ ಇದ್ದಂತೆ ಅಂದ್ರೆ ಆ ಕೈಗನ್ನಡಿ ಅಂದ್ರೇನು ಸಿ ಅರ್ಥ ನಮ್ಮ ಕೈಲೇ ಇದೆ ಅದನ್ನ ಓದ್ಕೊಂಡು ನಾವು ಅದ್ರ ರೀತಿ ನೋಡ್ಕೊಂಡು ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಕವಿಗಳು ಅಂತಗೆ ಕೈಗನ್ನಡಿ ಅಂದ ಅರ್ಥ ಅವ್ರು ಯಾವುದೇ ಒಂದು ಪದ್ಯ ಕಾವ್ಯ ಕವನ ರಚನೆ ಮಾಡಬೇಕಂದ್ರೆ ಅದನ್ನ ರೆಫರೆನ್ಸ್ ಮಾಡ್ಕೋಬಹುದು. ಅಂದ್ರೆ ಆ ರಚನಾ ಕ್ರಿಯಾ ಏನ್ ಹೇಳುತ್ತೆ ಅದ್ರ ಬಗ್ಗೆ ಮಾತಾಡುತ್ತೆ. ಅಂದ್ರೆ ಏನರ್ಥ ವ್ಯಾಕರಣಾಂಶಗಳನ್ನ ಹೇಳ್ತಕ್ಕಂಥದ್ದು ಅಲ್ವಾ. ಸೊ ಯಾವುದು ಶಬ್ದಮಣಿ ದರ್ಪಣನ ಚಂದೋಬುದಿನ ಕಾವ್ಯಾವಲೋಕನಮ್ಮನ ಅಷ್ಟಾಧ್ಯಾಯನ ರೈಟ್ ಆನ್ಸರ್ ಕಾವ್ಯಾವಲೋಕನ. ಕಾವ್ಯಾವಲೋಕನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾಗವರ್ಮ ಎರಡನೇ ನಾಗವರ್ಮ ಬರೆದಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಅಲಂಕಾರ ಶಾಸ್ತ್ರ ಸಂಬಂಧಪಟ್ಟಂತ ಒಂದು ಕೃತಿ ಅದು. ಯಾಕಂದ್ರೆ ಇದರಲ್ಲಿ ವ್ಯಾಕರಣ ಕುರಿತಾದಂತ ಶಬ್ದ ಸ್ಫೂರ್ತಿ ಆಗಿರ್ಬೋದು ಅಂದ್ರೆ ಕಂಪ್ಲೀಟ್ ವ್ಯಾಕರಣ ಇದ್ರಲ್ಲಿ ಸಿಗುತ್ತೆ ನಮ್ಗೆ. ಬರೀ ಅಲಂಕಾರ ಒಂದೇ ಅಲ್ಲ, ಇಲ್ಲಿ ಅಲಂಕಾರ ಅಂತ ಅನ್ಸಿದ್ರು ಕೂಡ ಇಲ್ಲಿ ಸಪರೇಟ್ ಆಗಿ ನಮ್ಗೆ ಸಂಧಿ ಸಮಾಸ ತದ್ದಿದ್ದಾಂತ ಬೇರೆ ಅಖ್ಯಾತ ಈ ತರ ಬೇರೆಯಾದ ಒಂದ್ ರೀತಿ ವ್ಯಾಕರಣದ ಗುಂಪುಗಳನ್ನೇ ಬರೆದಿದ್ದೀವಿ. ಓಕೆ, ಅದಕ್ಕೆ ಇದೇ ಕನ್ನಡದ ಭಾಷೆಯ ಮೊದಲ ವ್ಯಾಕರಣ ಕೃತಿ ಅಂತ ಕೂಡ ಹೇಳ್ತೀವಿ ನಾವು. ಎನ್ನ ಈ ಒಂದು ಕಾವ್ಯಾವಲೋಕನವನ್ನ ಕನ್ನಡದ ಭಾಷೆಯ ಮೊದಲ ವ್ಯಾಕರಣ ಅಂತ ಕರಿತೀವಿ. ಇದ್ರಲ್ಲಿ 5 ಅಧ್ಯಾಯಗಳಿವೆ. ಓಕೆ, ಮತ್ತೆ ನೋಡಿ ಇಲ್ಲಿ ಕವಿ ಸಮಯದ ಪ್ರಭೇದಗಳಾದ ಅಸದಾಖ್ಯಾತ ಇವೆಲ್ಲ ಬೇಕಾಗಿಲ್ಲ ಏನ್ ಬಗೆ ಇದೆ ಅಂತ. ಬಟ್ ಇದನ್ನ ತನ್ನ ಪುಸ್ತಕವು ಕವಿಗಳ ಕೈಗನ್ನಡಿ ಎಂದು ನಾಗವರ್ಮನ್ ಹೇಳಿಕೊಂಡಿದ್ದಾನೆ. ನೋಡಿದ್ರ ಈ ಕ್ವಶನ್ ಹೆಂಗೆ ತೆಗೆದು ಹಾಕಿದ್ದಾನೆ, ಕವಿಗಳ ಕೈಗನ್ನಡಿ ಅಂತ ಏನೇ ಕರಿತೀವಿ ಅಂದ್ರೆ ಇಲ್ಲಿ ಎಲ್ಲ ವ್ಯಾಕರಣಗಳಿದೆ. ಕನ್ನಡ ಭಾಷೆಯ ಮೊದಲ ವ್ಯಾಕರಣ ಅಂತ ಕೂಡ ಕರಿತೀವಿ ಯಾವುದು ಕಾವ್ಯಾವಲೋಕನ. ಯಾರು ಬರ್ದಿದ್ದು ನಾಗವರ್ಮ ಸೆಕೆಂಡ್. ಅರ್ಥ ಆಯ್ತಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ಬನ್ನಿ, ಲಯ ಯಾವುದರ ಮುಖ್ಯ ಅಂಗ? ಲಯ ಯಾವುದರ ಮುಖ್ಯ ಅಂಗ ಸರ್ ಹೇಳಿ ಫಟಾಫಟ್ ಅಂತ ಹೇಳಿ. ಪ್ರಾಕೃತ ಮಾರ್ಗ ಛಂದಸ್ಸು ಸೂತ್ರಗಳು, ಈಸಿ ಕ್ವಶನ್ ಇದು. ಲಯ ಛಂದಸ್ಸು ಸಿಂಪಲ್ ಅಲ್ವಾ, ಛಂದಸ್ಸು ಓದಿದ್ರೆ ಅದ್ರ ಬರುತ್ತಲ್ಲ ಲಯ ಅಲ್ವಾ. ನೆಕ್ಸ್ಟ್ ಬನ್ನಿ, ಅದ್ರ ಬಗ್ಗೆ ಹೆಚ್ಚಿಗೆ ಅದನ್ನ ಮಾತಾಡಕ್ ಹೋಗಲ್ಲ. ಛಂದಸ್ ದಯವಿಟ್ಟು ಅದಕ್ಕೆ ಹೇಳ್ತಾ ಇರೋದು, ಗ್ರೂಪ್ಸ್ ಎಕ್ಸಾಮ್ಗೆ ಅಲಂಕಾರ ಛಂದಸ್ಸು ವೆರಿ ಇಂಪಾರ್ಟೆಂಟ್. ಅಲಂಕಾರದಲ್ಲಿ ಛಂದಸ್ಸಲ್ಲೂ ಕೂಡ ಕೇಳ್ತಾನೆ ಒಂದು ಇದು ಕಂದ ಪದ್ಯನ ಏನೋ ಅದ್ರ ಬಗ್ಗೆ ಒಂದೆರಡು ಕ್ವಶನ್ಸ್ ಗಳು ಬರ್ತವೆ. ಅಲಂಕಾರದಲ್ಲಿ ಇದು ಯಾವ ಅಲಂಕಾರ ಅಂದ್ರೆ ಒಂದ್ ಲೈನ್ ಕೊಟ್ಬಿಟ್ಟಿದ್ ಯಾವ ಅಲಂಕಾರ ಅಂತ ಕೇಳ್ಬೋದು. ಇದ್ರಲ್ಲಿ ಉಪಮೇಯ ಯಾವುದು ಅಂತ ಕೇಳ್ಬೋದು, ಉಪಮಾನ ಯಾವುದು ಅಂತ ಕೇಳ್ಬೋದು. ಈ ತರ ಎಲ್ಲ ಕೇಳ್ತದೆ ಗ್ರೂಪ್ಸ್ ಇದು. ಓಕೆ, ನೆಕ್ಸ್ಟ್ ಬನ್ನಿ ಸರ್. ಪಂಪ ತನ್ನ ಕಾವ್ಯದಲ್ಲಿ ಬಳಸಿದ ಕನ್ನಡದ ಪ್ರಭೇದ ಯಾವುದು? ಅಂದ್ರೆ ಯಾವ ರೀತಿಯ ಕನ್ನಡವನ್ನ ಪಂಪ ಬಳಸಿದ್ದಾರೆ? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಎಷ್ಟೊಂದು ಜನ ಓದಿದ್ದೀರಾ, ಪಂಪ ಬರ್ದ, ಆದಿಪುರಾಣ ಬರ್ದ, ಆದಿಪುರಾಣ ಬರ್ದ ಅಲ್ವಾ. ಮತ್ತೆ ವಿಕ್ರಮಾರ್ಜುನ ವಿಜಯ ಬರ್ದ, ಅಲ್ವಾ. ಸೊ ಇಲ್ಲಿ ಆದಿ ವಿಕ್ರಮಾರ್ಜುನ ವಿಜಯ ನಿಮ್ಗೆ ಗೊತ್ತಿದೆ. ಪಂಪ ಯಾರ ಕಾಲದಲ್ಲಿದ್ದ ಕಮೆಂಟ್ ಮಾಡಿ, ಪಟಾಪಟ ಅಂತ ಕಮೆಂಟ್ ಮಾಡಿ. ನಾನ್ ನಿಮ್ಗೆ ಇದಕ್ಕೆ ಆನ್ಸರ್ ಹುಡುಕ್ಸ್ತಾ ಇದ್ದೀನಿ ನಿಮ್ಗೆ. ಪಂಪ ಯಾರ ಕಾಲದಲ್ಲಿದ್ದ? ಇಮ್ಮಡಿಯ ಅರಿಕೇಸಿ ಅಥವಾ ಎರಡನೇ ಅರಿಕೇಸಿ ಕನ್ನಡನ, ಅರಿಕೇಸರಿಯ ಕನ್ನಡನ ಅಲ್ಲ, ಆ ರಾಜನ ಕಾಲದಲ್ಲಿದ್ದ. ಈ ರಾಜ ಯಾವ ರಾಜವಂಶಸ್ಥ, ಯಾವ ರಾಜ ವಂಶಕ್ಕೆ ಸೇರಿದವನು ಕಮೆಂಟ್ ಮಾಡಿ. ಇವನು ಯಾವ ಒಂದು ಪ್ರದೇಶದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಕಮೆಂಟ್ ಮಾಡಿ. ವೆಂಗಿ ಚಾಲುಕ್ಯ, ಇವನ್ ಯಾರ ಸರ್? ವೆಂಗಿ ಚಾಲುಕ್ಯ. ನೋಡಿ ಇಲ್ಲಿ ಅವನ ಆಪ್ಷನ್ಸ್ ಹೆಂಗ್ ಕೊಟ್ಟಿದ್ದ ನೋಡಿ. ಪಂಪ ತನ್ನ ಕಾವ್ಯದಲ್ಲಿ ಬಳಸಿದ ಕನ್ನಡ ಯಾವುದು ಅಂತ ಕೇಳಿದ್ದಾನೆ. ಎರಡನೇ ಅರಿಕೇಸಿರ ಕನ್ನಡ, ಇವನ ಆಸ್ಥಾನದಲ್ಲಿದ್ದ ಪಂಪ. ತುಂಬಾ ಜನ ಇದಕ್ಕೆ ಟಿಕ್ ಮಾಡ್ತೀರಾ, ತಪ್ಪು ಇದಲ್ಲ. ಮತ್ತೆ ರಾಷ್ಟ್ರಕೂಟರ ಕನ್ನಡ ಗೊತ್ತಿಲ್ದ ರಾಷ್ಟ್ರಕೂಟರ ಕನ್ನಡ ಅಂತ ಹಾಕ್ತೀರ, ತಪ್ಪು. ಆಟೋಮೆಟಿಕ್ ಆಗಿ ಒಂದನೇ ಆಪ್ಷನ್ ಎಗರೋಗುತ್ತೆ. ರಾಷ್ಟ್ರಕೂಟರಕ್ಕೂ ಇವ್ರಿಗೂ ಸಂಬಂಧ ಇಲ್ಲ. ವೆಂಗಿ ಚಾಲುಕ್ಯ ಹಂಗಂದ ತಕ್ಷಣ ವೆಂಗಿ ಮಂಡಲದ ಕನ್ನಡ ಅಂತ ಯಾರೋ ಟಿಕ್ ಮಾಡಿದ್ರೆ ತಪ್ಪು. ರೈಟ್ ಆನ್ಸರ್ ಪುಲಿಗೆರೆಯ ತಿರುಳ್ಗನ್ನಡ. ಅದಕ್ಕೆ ಹೇಳೋದು ಸರ್, ಸ್ವಲ್ಪ ಕವಿ ಕಾವ್ಯ ಪರಿಚಯ ಓದಿ ಅಂತ ಏನೇ ಕೇಳ್ತೀನಿ ನಾ ಒಂದಷ್ಟು ಕವಿಗಳ ಬಗ್ಗೆ. ದಯವಿಟ್ಟು ಸ್ವಲ್ಪ ಒಂಚೂರು ಡೀಪ್ ಆಗಿ ಓದ್ಕೊಳ್ಳಿ. ಈಗ ಪಂಪ ಗೊತ್ತಿದೆ, ಧಾರವಾಡ ಜಿಲ್ಲೆಯಲ್ಲಿ ಜನಿಸಿದ್ದು. ಅವನ ತಂದೆ ತಾಯಿ ಪೂರ್ವಜರು ವೆಂಗಿ ಮಂಡಲದವರು. ವೆಂಗಿ ಮಂಡಲ ಅಂದ್ರೆ ಕೃಷ್ಣ ಗೋದಾವರಿ ನಡುವೆ ಇರತಕ್ಕಂಥ ಪ್ರದೇಶ. ಇವಾಗಿನ ತೆಲಂಗಾಣ ರಾಜ್ಯದ ಕರೀಂನಗರ ಜಿಲ್ಲೆಯ ವೇಮುಲವಾಡ ಎಂಬ ಊರು ಇವಾಗದಾಗಿದೆ. ಪಂಪ ಬರ್ದಿರ್ತಕ್ಕಂಥದ್ದು ಚಂಪು ಕಾವ್ಯದಲ್ಲಿ ಬರ್ದಿರ್ತಕ್ಕಂಥದ್ದು ಗೊತ್ತಿದೆ ನಿಮ್ಗೆ. ಇಲ್ಲಿ ಪಂಪ ಅವನು ಹೇಳಿದ್ದಾನೆ ಪುಲಿಗೆರೆಯ ತಿರುಳುಗನ್ನಡದಲ್ಲಿ ಕಾವ್ಯ ರಚಿಸಿದ್ದಾನೆ ಎಂದಿದ್ದಾನೆ. ಪಂಪನೇ ಹೇಳ್ಕೊಂಡಿದ್ದಾನೆ ತಿರುಳುಗನ್ನಡದಲ್ಲಿ ನಾನು ಕಾವ್ಯ ರಚಿಸ್ತಿದ್ದೀನಿ ಅಂತ ಹೇಳಿದ್ದಾನೆ. ಪುಲಿಗೆರೆಯ ತಿರುಳುಗನ್ನಡ ನೋಡುವ ಎಂತ ಕ್ವಶನ್ ಅವನ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ ಅಂತ. ಇಸ್ ಮೋಸ್ಟ್ ಇಂಪಾರ್ಟೆಂಟ್.
ಅವನು ವೇಮುಲವಾಡದ ಚಾಲುಕ್ಯ ವಂಶದ ಅರಸು ಇಮ್ಮಡಿಪುರಕ್ಕೆ ಇಮ್ಮಡಿ ಹರಿಕೇಸರಿಯ ಆಶ್ರಯದಲ್ಲಿ ಪಂಪ ಇದ್ದ. ಓಕೆ, ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ. ಆದಿಪುರಾಣ ಏನ್ ಗ್ರಂಥ ರಚನೆ ಮಾಡಿದ್ದಾನೆ, ವಿಕ್ರಮಾರ್ಜುನ ವಿಜಯ ಏನ್ ಗ್ರಂಥ ರಚನೆ ಮಾಡಿದ್ದಾನೆ, ವಿಕ್ರಮಾರ್ಜುನ ವಿಜಯ ಯಾರ ಬಗ್ಗೆ ಇರೋದು? ಅರ್ಜುನ, ಇಲ್ಲೇ ಇದೆ ವಿಕ್ರಮ ಅರ್ಜುನ. ಮಹಾಭಾರತದ ಅರ್ಜುನನ ಒಂದು ಪರಾಕ್ರಮವನ್ನ ಕೆತ್ತನೆ ಮಾಡಿದ್ದಾನೆ. ಕೆತ್ತನೆ ಅಂದ್ರೆ ಅದರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾನೆ. ಈ ಅರ್ಜುನನೇ ಹರಿಕೇಸರಿ ಅನ್ನೋ ರೀತಿ ಮಾತಾಡಿದ್ದಾನೆ. ಹಾಗೆ ಆದಿಪುರಾಣದಲ್ಲಿ ಯಾರ ಬಗ್ಗೆ ಮಾತಾಡಿದ್ದಾನೆ ಪಟಾಪಟ ಅಂತ ಕಮೆಂಟ್ ಮಾಡಿ. ನಿಮ್ಮ ಹೋಮ್ವರ್ಕ್ ಇದು. ಆದಿಪುರಾಣ ಒಂದು ಎಕ್ಸಾಂಪಲ್ ಕೊಡ್ತೇನೆ, ಜಸ್ಟ್ ಒಂದು ಕ್ಲೂ ಕೊಡ್ತೀನಿ. ಜೈನ ತೀರ್ಥಂಕರ ಬಗ್ಗೆ ಮಾತಾಡಿದ್ದಾನೆ ಇದರಲ್ಲಿ. ಅವರ ಬಗ್ಗೆ ವಿಸ್ತಾರವಾಗಿ ಕೃತಿ ಹೇಳುತ್ತೆ. ಯಾವ ತೀರ್ಥಂಕರ್? ಕಮೆಂಟ್. ಓಕೆ, ನೆಕ್ಸ್ಟ್ ಬನ್ನಿ. ವಾದಿರಾಜರು ರಚಿಸಿರುವ ಲಕ್ಷಾಭರಣಿ ಎನ್ನುವ ವ್ಯಾಖ್ಯಾನವು ಈ ಕೃತಿಯಾಗಿದೆ. ಯಾವುದು ಸರ್ ಲಕ್ಷಾಭರಣಿ? ವಾದಿರಾಜರು ಗೊತ್ತಲ್ಲ, ಹರಿದಾಸರು. ಹರಿದಾಸರು ಹರಿದಾಸರಲ್ಲಿ ಪ್ರಮುಖರು ಅಲ್ವಾ. ರಾಮಾಯಣ ಬಗ್ಗೆನ ತುಂಬಾ ಜನ ವಾದಿರಾಜರು ಅಂದ ತಕ್ಷಣ ಹರಿದಾಸ ಸಾಹಿತ್ಯ ಅಂದ ತಕ್ಷಣ ದಾಸರು ಅಂದ್ರೆ ಪುರಾಣ ಭಾಗವತ ಇದ್ರ ಬಗ್ಗೆ ಹೆಚ್ಚಾಗಿರ್ಬೋದು ಅಂತ ಹೋಗ್ತೀರ. ಆದ್ರೆ ತಪ್ಪು ತಪ್ಪು. ಗಿರಿಜ ಕಲ್ಯಾಣ ಅಂತ ತುಂಬಾ ಜನ ಆಗ್ತೀರ, ತಪ್ಪು. ಮಹಾಭಾರತ ರೈಟ್ ಆನ್ಸರ್. ಲಕ್ಷಾಭರಣಿ ಅಂತಕ್ಕಂಥದ್ದು ಮಹಾಭಾರತವನ್ನ ಟೀಕೆ ಅನ್ನಕ್ಕಿಂತ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ಒಂದು ಕೃತಿ, ವಾದಿರಾಜರ ಕೃತಿ. ವಾದಿರಾಜರು ನಿಮ್ಗೆ ಗೊತ್ತು ಉಡುಪಿಯ ಇದ್ರಲ್ಲಿ ಜರ್ಸಿದ್ರು, ಮತ್ತೆ ಅವರ ಅಂಕಿತ ನಾಮ ಕೂಡ ಕೇಳ್ತಾರೆ, ಹಯವದನ. ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳಿದ್ದಾನೆ. ಇದನ್ನು ಕೂಡ ನಾನು ಒಂದಷ್ಟೊಂದು ಇದರಲ್ಲಿ ಕವರ್ ಮಾಡಿದ್ದೀನಿ. ಅನೇಕ ದೇವರ ನಾಮ ಕೀರ್ತನೆಗಳು ಗೊತ್ತಲ್ಲ, ದಾಸ ಸಾಹಿತ್ಯದಲ್ಲಿ ಸುಳಾದಿ, ಉಪಭೋಗ, ವೃತ್ತನಾಮ ಈ ರೀತಿ ಬೇರೆ ಬೇರೆಯಾದ ರೀತಿಯ ಒಂದಷ್ಟು ಸಾಹಿತ್ಯ ಕ್ರಮಗಳಿವೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಂಪಲ್ ಕೇಳ್ತಾನೆ ಸುಳಾದಿ, ಉಪಭೋಗ. ಇದು ಮೊನ್ನೆ ತಾನೇ ಯಾವ್ದೆಲ್ಲ ನಾನು ನೋಡಿದ್ದೆ. ಓಕೆ, ಮೊನ್ನೆ ಯಾವ್ದು ಎಕ್ಸಾಂಪಲ್ ಕೇಳಿದ್ದ ಇದ್ರ ಬಗ್ಗೆ ಇವತ್ತು ಕೂಡ ಒಂದು ಕ್ವಶನ್ ತಗೊಂಡಿದ್ದೇನೆ. ಓಕೆ, ಸೊ ಈ ರೀತಿಯಾದ ಒಂದಷ್ಟು ಸಾಹಿತ್ಯ ಕೃತಿಗಳು ಬರುತ್ತೆ. ಇವ್ರು ಬರೆದಿರ್ತಕ್ಕಂಥ ಪ್ರಮುಖರಲ್ಲಿ ನೋಡಿ, ಭಾರತ ತಾತ್ಪರ್ಯ ನಿರ್ಣಯ ಟೀಕೆ ಅಂತಕ್ಕಂಥದ್ದು ಲಕ್ಷಾಭರಣಿ. ಅಂದ್ರೆ ಭಾರತ ತಾತ್ಪರ್ಯ ಅಂದ್ರೆ ಮಹಾಭಾರತದ ಬಗ್ಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು. ಮತ್ತೆ ಲಕ್ಷ್ಮಿಯ ಶೋಭೋನೆ ಅಂತಕ್ಕಂಥದ್ದು ಹಾಡು, ಸ್ವಪ್ನ ಗದ್ಯ ಅಂತಕ್ಕಂಥ ಬರೆದಿರ್ತಕ್ಕಂಥ ಒಂದು ಭಾಮಿ ಷಟ್ಪದಿದೆ, ವೈಕುಂಠ ವರ್ಣನೆ ಅಂತಕ್ಕಂಥದ್ದು ಸಾಂಗತ್ಯದಲ್ಲಿದೆ. ಸೊ ಇದು ಪ್ರಮುಖವಾದ ಅವರ ಕೃತಿಗಳು. ಯಾರ್ದು? ನಮ್ಮ ದಾಸರದು. ಯಾರ ದಾಸರದು? ವಾದಿರಾಜದ್ದು. ಓಕೆ, ರೈಟ್ ಆನ್ಸರ್ ಮಹಾಭಾರತ. ನೆಕ್ಸ್ಟ್ ಬನ್ನಿ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಿಯ ಅಂತ ಹೇಳಿದ್ದ ಶಿವಶರಣ ಯಾರು? ಸೋಹಂ ಅಂದ್ರೇನು? ನಾನು, ನಾನು ನನ್ನದು ಅನ್ನೋದು ಬಿಟ್ಟು, ದಾಸೋಹ ಅಂದ್ರೆ ನಾವೇನ್ ಮಾಡ್ತೀವಿ, ಬೇರೆಯವ್ರಿಗೆ ಆಹಾರ ಕೊಡ್ತಕ್ಕಂಥದ್ದು, ಒಂದಷ್ಟು ಉಡುಗೆ ಉಪಕಾರ ಮಾಡ್ತಕ್ಕಂಥ, ಅಂದ್ರೆ ನಾವು ಅಂತಕ್ಕಂಥದ್ದು. ಓಕೆ, ಅರ್ಥ ನಾವು ಅಂತ ಹೇಳಪ್ಪ ಅನ್ನೋ ರೀತಿ ಯಾರು ಹೇಳಿದ್ದು? ಅಲ್ಮಪ್ರಭುನ, ಬಸವಣ್ಣನ, ಸಿದ್ದರಾಮರ, ಸಿದ್ದಾಸಿಮಯ್ಯನ. ರೈಟ್ ಆನ್ಸರ್ ಯಾರು? ಫಟಾಫಟ್ ಅಂತ ಕಮೆಂಟ್ ಮಾಡಿ. ಬಸವಣ್ಣ, ಬಸವಣ್ಣನ ವಚನ ಇದು. ಓಕೆ, ಬಸವಣ್ಣನ ವಚನ ಇದು. ನೆಕ್ಸ್ಟ್ ಬನ್ನಿ. ತಿಮ್ಮರಾಜಗೌಡನ ರಚಿಸಿದ ವೈದ್ಯ ಗ್ರಂಥ ಹೆಸರು. ನೋಡಿ, ಈ ತರ ಒಂದೊಂದು ಎಕ್ಸ್ಕ್ಲೂಸಿವ್ ಕ್ವಶನ್ಸ್ ಬಂದ್ಬಿಡ್ತವೆ ಮಧ್ಯ ಮಧ್ಯ. ವರ್ಣ ವೈದ್ಯ ಅಂತಿದೆ, ಸ್ತ್ರೀ ವೈದ್ಯ ಅಂತಿದೆ, ಅಶ್ವವೈದ್ಯ ಅಂತಿದೆ, ಬಾಲವೈದ್ಯ ಅಂತಿದೆ. ಇದು ರೈಟ್ ಆನ್ಸರ್ ತಿಳ್ಕೊಳ್ಳಿ ಸಾಕು, ಇದ್ರ ಬಗ್ಗೆ ಹೆಚ್ಚು ಡೀಟೇಲ್ ಬೇಡ. ಸ್ತ್ರೀ ವೈದ್ಯ ಇಸ್ ದ ರೈಟ್ ಆನ್ಸರ್. ಓಕೆ, ತಿಮ್ಮರಾಜಗೌಡ ರಚಿಸಿದ ವೈದ್ಯ ಗ್ರಂಥ ಯಾವುದು ಅಂದ್ರೆ ಸ್ತ್ರೀ ವೈದ್ಯ. ಫೈನ್, ನೆಕ್ಸ್ಟ್ ಬನ್ನಿ. ಶಿವತತ್ವ ಚಿಂತಾಮಣಿ ಈ ಕೃತಿಯ ಕರ್ತೃಯರು. ವೆರಿ ಇಂಪಾರ್ಟೆಂಟ್ ಇದು, ವೆರಿ ವೆರಿ ಇಂಪಾರ್ಟೆಂಟ್. ಶಿವತತ್ವ ಚಿಂತ ಒಂದೇ ಕೃತಿ ಬರೆದಿರೋದು ಅನ್ಕೋತೀನಿ ಇವರು. ಭೀಮಕವಿ, ತುರಂಗ ಕವಿ, ಲಕ್ಕಣ ಗಂಡೇಶ, ಹರಿಹರ. ಹರಿಹರ ಬಗ್ಗೆ ಗೊತ್ತಿದೆ ನಿಮ್ಗೆ, ಹರಿಹರ ರಾಘವಾಂಕ, ಹರಿಹರನ ಸೋದರಳಿಯ ರಾಘವಾಂಕ ಗೊತ್ತಿದೆ ನಿಮ್ಗೆ. ಇವರಿಬ್ರು ರಗಳೆ ಕವಿಗಳು ಅಂತ ಕರಿತೀವಿ, ರಗಳೆ ಕವಿಗಳು ಅಂತ ಕರಿತೀವಿ. ಸೊ ಶಿವತತ್ವ ಚಿಂತಾಮಣಿ ರಗಳೆಯಲ್ಲಿಲ್ಲ, ಭೀಮಕವಿ, ತುರಂಗ ಮತ್ತೆ ಲಕ್ಕಣ ದಂಡೇಶ. ಸೊ ರೈಟ್ ಆನ್ಸರ್ ಯಾವ್ದಿಲ್ಲಿ? ಲಕ್ಕಣ ದಂಡೇಶ. ತುರಂಗ ಕವಿ, ಭೀಮಕವಿ ಬಗ್ಗೆ ಒಂದೊಂದು ಲೈನ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ಲಕ್ಕಣ ದಂಡೇಶ ಅಂತಕ್ಕಂಥದ್ದು 1425 ಟೈಮ್ ಈತನ ಕಾಲ. ಪ್ರೌಢದೇವರಾಯನ ಮಹಾದಂಡಕನಾಗಿದ್ದ. ಪ್ರೌಢದೇವರಾಯ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಟೈಮಲ್ಲಿ ಇವನು ದಂಡನಾಯಕರಾಗಿದ್ದ ಸಾಮ್ರಾಜ್ಯ ಟೈಮಲ್ಲಿ. ಶಿವತತ್ವ ಚಿಂತ ವಾರ್ಧಕ ಷಟ್ಪಲ್ ಇದೆ, ಇದರಲ್ಲಿ ಎಷ್ಟು ಸಂಧಿಗಳಿದೆ ಅವೆಲ್ಲೇನು ಬೇಕಾಗಿಲ್ಲ. ಇದನ್ನ ಒಂದು ವೀರಶೈವ ವಿಶ್ವಕೋಶವಾಗಿದೆ, ಇದು ಒಂದು ವಿಧದಲ್ಲಿ ವೀರಶೈವ ವಿಶ್ವಕೋಶವಾಗಿದೆ, ಇದು ನೆನ್ಪಿಟ್ಕೋಬೇಕು. ಅದಕ್ಕೆ ನಾನು ಇದನ್ನ ಅಂಡರ್ಲೈನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕೇಳ್ತಾನೆ, ವೀರಶೈವ ವಿಶ್ವಕೋಶ ಅಂತ ಹೇಳಿರ್ತಕ್ಕಂಥ ಕೃತಿ ಯಾವುದು ಅಂತ ಕೇಳ್ಬೋದು? ಶಿವತತ್ವ ಚಿಂತಾಮಣಿ. ಓಕೆ, ಇನ್ನು ತುರಂಗನ್ ಬಗ್ಗೆ ಹೇಳ್ಬೇಕಂದ್ರೆ, ತುರಂಗ ಕವಿ ಬಗ್ಗೆ ವೆರಿ ಇಂಪಾರ್ಟೆಂಟ್. ಪರಮಾದೇಶ ತುರಂಗ ಅಂತಾನೆ ಕರಿತೀವಿ. ಮಹಾಭಾರತವನ್ನ ಕನ್ನಡಕ್ಕೆ ತಂದ ಕೀರ್ತಿ ಇವರಿಗೆ 1720 ಶಿವಮೊಗ್ಗ ಜಿಲ್ಲೆ ಜನಿಸ್ತಾರೆ. ಇವರು ಸಮಗ್ರ ಮಹಾಭಾರತವನ್ನು ಕನ್ನಡಕ್ಕೆ ಕೊಟ್ಟ ಏಕೈಕ ಕವಿ ಪರಮದೇವ. ಅಂದ್ರೆ ಕಂಪ್ಲೀಟ್ ಕನ್ನಡ ಈಗ ನೋಡಿ, ವಿಕ್ರಮಾರ್ಜುನ ವಿಜಯ ಆಗಿರ್ಬೋದು,
ಮತ್ತೆ ಗದಾಯುದ್ಧ ಆಗಿರ್ಬೋದು, ಅದರಲ್ಲಿ ನಿಮ್ ಕಂಪ್ಲೀಟ್ ಮಹಾಭಾರತ ಇಲ್ಲ, ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಅಂದ್ರೆ ಗದಾಯುದ್ಧದಲ್ಲಿ ಭೀಮನ ಬಗ್ಗೆ ಹೆಚ್ಚಾಗಿ ಚಿತ್ರಣ ಮಾಡಿದ್ದಾರೆ, ಅಂದ್ರೆ ಅವನ್ನ ಹೆಚ್ಚಾಗಿ ವೈಭವೀಕರಿಸಿದ್ದಾರೆ. ಇಲ್ಲಿ ವ್ಯಾಸ ಭಾರತ ಅಂತ ಏನ್ ಕರ್ತೀವಿ, ವ್ಯಾಸರು ರಚಿಸ್ತಕ್ಕಂತ ವ್ಯಾಸ ಮಹಾಭಾರತ ಏನಿದೆ ಸ್ನೇಹಿತರೆ, ಅದರ 18 ಪರ್ವಗಳನ್ನ ಇಲ್ಲಿ ನಮಗೆ ಕನ್ನಡಕ್ಕೆ ತಂದಿರ್ತಕ್ಕಂತ ಸಮಗ್ರ ಮಹಾಭಾರತ ಏನಂತ ಇದೆ, ಪರಮದೇವ ಕವಿ ವಿರಚಿತ ಶ್ರೀ ತುರಂಗ ಭಾರತ ಅಂತಾನೆ ಹೆಸರುವಾಸಿ ಆಗಿದೆ. ಓಕೆ, ಅವನ್ನ ಪರಮದೇವ ಕವಿ ಅಂತ ಕೂಡ ಕರಿತೀವಿ. ಓಕೆ, ಇವರೊಬ್ರು ವೀರಶೈವ ಕವಿಗಳು, ಬಸವ ಪುರಾಣ ಇವರ ವೀರಶೈವ ಅಲ್ಲ, ಇವರು ಒಬ್ರು ಏನಂತ ಕರ್ತೀವಿ ಬ್ರಾಹ್ಮಣದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಇವರ ತಂದೆ ತಾಯಿಗಳು ಏನ್ ಮಾಡ್ತಿರ್ತಾರೆ ದೇವಸ್ಥಾನದಲ್ಲಿ ಅವರು ಅರ್ಚಕರು ಕೂಡ ಆಗಿರ್ತಾರೆ. ಯಾರು ಈ ಒಬ್ರು, ಇವರು ಭೀಮ ಕವಿನ ವೀರಶೈವ ಕವಿ ಅಂತ ಕರಿತೀವಿ. 14th ಶತಮಾನದಲ್ಲಿ ಬರ್ತಕ್ಕಂಥದ್ದು, ಇವರು ರಚಿಸತಕ್ಕಂಥ ಪ್ರಮುಖ ಕೃತಿ ಬಸವ ಪುರಾಣ, ಕೇಳ್ಬೋದು ಎಕ್ಸಾಮ್. ಸೊ ಬಸವ ಪುರಾಣವನ್ನು ರಚಿಸತಕ್ಕಂತ ಯಾರು ಅಂತ, ಭೀಮ ಕವಿ. ಇದು ಪ್ರಪ್ರಥಮ ಪುರಾಣ ಕಾವ್ಯ, ಬಸವಣ್ಣರನ್ನು ಕುರಿತಿರ್ತಕ್ಕಂತ ಹೇಳಿಕೆ ಇರ್ತಕ್ಕಂಥ ಪ್ರಪ್ರಥಮ ಪುರಾಣ ಕಾವ್ಯ ಇದು. ಅವ್ರು ಇನ್ನೊಂದು ಕವಿ ರಚಿಸಿದ್ದಾರೆ ಭೀಮ ಕವೀಶ್ವರ ಅಂತಕ್ಕಂತ ರಗಳೆಯಲ್ಲಿ ಇದೆ ಅದು. ಸೊ ಇದು ಬೇಕಾಗಿಲ್ಲ. ಸೊ ಇದನ್ನು ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಬಸವ ಪುರಾಣ ಕಾವ್ಯದ ಕರ್ತೃ ಯಾರು ಅಂತ, ಭೀಮ ಕವಿ ಬಸವ ಪುರಾಣ. ಬಸವ ಪುರಾಣ ಇವರು ಸಮಗ್ರ ಭಾರತ ಅಥವಾ ತುರಂಗ ಭಾರತ ಅಂತಾನೆ ಫೇಮಸ್. ಓಕೆ, ಮಹಾಭಾರತನ ವ್ಯಾಸ ಮಹಾಭಾರತ 18 ಪರ್ವಗಳನ್ನ ಕನ್ನಡಕ್ಕೆ ತಂದಿರ್ತಕ್ಕಂಥದ್ದು. ಫೈನ್. ಸೊ ಈ ಕ್ವಶನ್ ರೈಟ್ ಆನ್ಸರ್ ಅದು ಲಕ್ಕಣ ದಂಡೇಶ. ನೆಕ್ಸ್ಟ್ ಬನ್ನಿ ಸರ್, ಅಕ್ಕ ಮಹಾದೇವಿಯ ಪ್ರಮುಖ ಕೃತಿ, ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಅಕ್ಕ ಮಹಾದೇವಿಯ ಪ್ರಮುಖ ಕೃತಿ ಯಾರು? ಅಕ್ಕ ಮಹಾದೇವಿಯ ಬಗ್ಗೆ ಓದಿದ್ರೆ ನಿಮ್ಗೆ ಕವಿ ಕಾವ್ಯ ಪರಿಚಯ ಆಗಿ ಗೊತ್ತಿರುತ್ತೆ. ಯೋಗಾಂಗ ತ್ರಿವಿಧಿ ಸ್ವರ ವಚನಗಳು ಚನ್ನಮಲ್ಲಿಕಾರ್ಜುನ ತ್ರಿಪದಿಗಳು. ತುಂಬಾ ಜನ ಇಲ್ಲಿ ಆಗ್ತೀರಾ ಚನ್ನಮಲ್ಲಿಕಾರ್ಜುನ ಅಂತ ಆಗ್ತೀರಾ, ಇಲ್ಲ ತ್ರಿಪದಿಗಳಿಗೆ ಆಗ್ತೀರಾ ಅಲ್ವಾ? ಎಸ್, ರೈಟ್ ಆನ್ಸರ್ ಯೋಗಾಂಗ ತ್ರಿವದಿ. ಯೋಗಾಂಗ ತ್ರಿವದಿ ಅಕ್ಕ ಮಹಾದೇವಿಯವರ ಪ್ರಮುಖ ಕೃತಿ. ಅವರ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ. ಓಕೆ, ಸೊ ಯೋಗಾಂಗ ತ್ರಿವಿಧಿ ಇಸ್ ದ ರೈಟ್ ಆನ್ಸರ್. ಫೈನ್. ನೆಕ್ಸ್ಟ್ ಬನ್ನಿ, ರಗಳೆ ಛಂದಸ್ಸಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾದ ನೋಡಿ. ರಗಳೆ ರಗಳೆ ಛಂದಸ್ಸು, ರಗಳೆ ಛಂದಸ್ಸು, ರಗಳೆ ಈ ಛಂದಸ್ಸಿನ ಒಂದು ಭಾಗ, ಇದ್ರಲ್ಲಿ ಏನಿರುತ್ತೆ ಅಂತ, ಇದರಲ್ಲಿ ಆದಿಪ್ರಾಸ ಕಡ್ಡಾಯವಾಗಿರುತ್ತೆ. ಕಡ್ಡಾಯ ಓನ್ಲಿ ಅಂತ ಹೇಳ್ತಾರಲ್ಲ ಹಾಗೆ, ಅಂತ್ಯಪ್ರಾಸ ಕಡ್ಡಾಯ, ಬೇಕೇ ಬೇಕು ಅಂತ್ಯಪ್ರಾಸ. ಓಕೆ, ಕಡ್ಡಾಯ ನೋಡಿ, ಎರಡು ಕಡ್ಡಾಯ, ಎರಡು ಕಡ್ಡಾಯವಲ್ಲ. ಏನಿರುತ್ತೆ ಸರ್ ರಗಳೆ ಛಂದಸ್ಸು? ಒಂಚೂರು ರಗಳೆದು ಒಂಚೂರು ಒಂದೆರಡು ಮೂರು ಲೈನ್ಗಳು ನೀವು ಓದಿರೋ ಗೊತ್ತಿರುತ್ತೆ. ಅಂದ್ರೆ ಅತ್ಯಂತವಾಗಿ ಅಂತ್ಯಪ್ರಾಸ ಯಾವಾಗಲೂ ಕಡ್ಡಾಯವಾಗಿರುತ್ತೆ. ಓಕೆ, ಸೊ ಟೂ ಇಸ್ ದ ರೈಟ್ ಆನ್ಸರ್, ಟೂ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ಉಗಾಭೋಗ ಮತ್ತು ಸುಳಾದಿಗಳು ಕಂಡು ಬರುವುದು ನೋಡಿದ್ರ. ಈ ಕ್ವಶನ್ ಇನ್ನೊಂದ್ರೆ ಯಾವ್ದ್ರಲ್ಲ ಕೇಳುದು, ಜೈನ ಸಾಹಿತ್ಯದ ಬಗ್ಗೆ ಒಂದೆರಡು ಮೂರು ಕ್ವಶನ್ ಬಂದಿತ್ತು. ಓಕೆ, ಸೊ ಉಗಾಭೋಗ ಈಗ ನೆಕ್ಸ್ಟ್, ಈಗ ಪ್ರೀವಿಯಸ್ ಈಗ ಒಂದ್ ಸೆಕೆಂಡ್ ಡಿಸ್ಕಸ್ ಮಾಡಿದ್ವಿ ದಾಸ ಸಾಹಿತ್ಯದಲ್ಲಿ ಬರ್ತಕ್ಕಂಥದ್ದು ಉಗಾಭೋಗ. ಉಗಾಭೋಗ ಆಗಿರ್ಬೋದು, ಸುಳಾದಿ ಆಗಿರ್ಬೋದು, ಮತ್ತೆ ಮುಂಡಿಗೆ ಆಗಿರ್ಬೋದು ಅಲ್ವಾ. ನನ್ ಲಾಸ್ಟ್ ವಿಡಿಯೋ ನಂಬರ್ 4 ಅನ್ಕೋತೀನಿ ಜನರಲ್ ಕನ್ನಡ, ಅಲ್ಲಿ ಡಿಸ್ಕಸ್ ಮಾಡಿದೀನಿ ನೋಡಿ ಅದ್ರ ಬಗ್ಗೆ. ಓಕೆ, ದಾಸ ಸಾಹಿತ್ಯದಲ್ಲಿ ಏನೇನ್ ಬರುತ್ತೆ ಅಂತಕ್ಕಂಥದ್ನ ಡಿಸ್ಕಸ್ ಮಾಡಿದೀನಿ ಅಲ್ಲಿ. ಫೈನ್. ನೆಕ್ಸ್ಟ್ ಬನ್ನಿ, ಪ್ರೀತಿ ಇಲ್ಲದ ಮೇಲೆ ಕವಿತೆಯನ್ನು ಬರೆದವರು ಯಾರು? ಪ್ರೀತಿ ಇಲ್ಲದ ಮೇಲೆ ಒಂದು ಕವನ ಸಂಕಲನ, ಇದನ್ನು ಬರೆದಿರ್ತಕ್ಕಂಥ ಕವನ ಸಂಕಲನ ಯಾರು ಬರ್ತಾರೆ? ನಿಸಾರ್ ಅಹಮದ್, ಜಿ ಎಸ್ ಶಿವರುದ್ರಪ್ಪ, ಚನ್ನವೀರ ಕಣಿವೆ, ಬೇಂದ್ರೆ. ಚೆನ್ನಾಗಿದೆ, ಯಾರು ಬರ್ದಿದ್ದು ಹೇಳ್ತೀರಾ, ಕಮೆಂಟ್ ಮಾಡ್ತೀರಾ ಫಟಾಫಟ ಅಂತ. ಇಟ್ ಈಸ್ ಜಿ ಎಸ್ ಶಿವರುದ್ರಪ್ಪ. ಸಿ, ಪ್ರೀತಿ ಇಲ್ಲದ ಮೇಲೆ ಅಂತಕ್ಕಂಥದ್ದು, ಹೂ ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಅನಿಯೊಡಿಯಿತು ಕೆಳಗಿದ್ದು ಹೇಗೆ ನೋಡಿ. ಚೆನ್ನಾಗಿದೆ, ಪ್ರೀತಿ ಇಲ್ಲ ಅಂದ್ರೆ ಇದೆಲ್ಲ ಆಗಕ್ ಸಾಧ್ಯನಾ ಅಂತ. ಈಗ ಬಿಡಿ, ಈಗಿನ ಕಾಲದಲ್ಲಿ ಹದಿಹರಿಯದ ಯುವಕ ಯುವತಿಯರು ಅದನ್ನ ಬೇರೆ ರೀತಿನ ಮಾಡ್ಕೋತಾರೆ, ಪ್ರೀತಿ ಇಲ್ಲದ ಮೇಲೆ ಅಂತ ಬರೀತಾರೆ, ಸ್ಟೇಟಸ್ಗಳಾಗೋತಾರೆ ಅಲ್ವಾ, ಅಥವಾ ಒಂದಷ್ಟು ಇದರಲ್ಲಿ ಯಾವುದೋ ಡಿ ಪಿ ಪಿಕ್ ಎಲ್ಲ ಹಾಕೊಂಡ್ಬಿಡ್ತಾರೆ. ಏನಂತ, ಪ್ರೀತಿ ಇಲ್ಲದ ಮೇಲೆ ಕೈಯನ್ನಿಡಿದು ಯಾಕೆ ನಡೆದು ಬಂದೆ, ಪ್ರೀತಿ ಇಲ್ಲದ ಮೇಲೆ ಮದುವೆಗಿಂತ ಮುಂಚೆ ಏನು ಹನಿಮೂನ್ ಬಗ್ಗೆ ಯಾಕೆ ಕೇಳಿದೆ, ಪ್ರೀತಿ ಇಲ್ಲದ ಮೇಲೆ ಗಂಟೆ ಗಂಟಲೆ ಫೋನ್ ಯಾಕೆ ಮಾಡಿದೆ ಅಲ್ವಾ ಅಲ್ವಾ, ಪ್ರೀತಿ ಇಲ್ಲದ ಮೇಲೆ ನನ್ನ ಹೆಸರನ್ನು ಯಾಕೆ ಅಚ್ಚೆ ಹಾಕಿಸಿದೆ, ಈ ರೀತಿ ಅಲ್ವಾ ಈಗ ಈಗ ಮಾಡ್ಕೊಂಡಿರೋದು. ಸೊ ಚೆನ್ನಾಗಿದೆ ಈ ಒಂದು ಜಿ ಎಸ್ ಶಿವರುದ್ರಪ್ಪ ಬರ್ತಿರ್ತಕ್ಕಂಥದ್ದು. ಇವಾಗ ನಾನು ಹೇಳಿದ್ದು ಅದನ್ನ ಅವರು ಮಾಡಿಫೈ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ. ನೆಕ್ಸ್ಟ್ ಬನ್ನಿ, ಕನ್ನಡ ನವೋದಯದ ಮುಖ್ಯ ಲಕ್ಷಣಗಳಲ್ಲಿ ಈ ಅಂಶವನ್ನು ಸೇರಿಸಲಾಗುವುದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್.
ನಾಪ್ಕ ಇದೆ ನಿಮಗೆ, ಇದ್ರ ಬಗ್ಗೆ ನಾನು ಇವತ್ತು ಹೆಚ್ಚು ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ವಿಡಿಯೋ ವಿಡಿಯೋ 4ರಲ್ಲಿ ನೋಡಿ ಕನ್ನಡದ ಇದನ್ನ ಮೂರ್ ಮಾಡ್ತೀವಿ. ಇದು ಹಳೆಗನ್ನಡ, ಮಧ್ಯಮ ಕನ್ನಡ, ನಡುಗನ್ನಡ ಅಥವಾ ಇಲ್ಲಿ ಹೊಸ ಕನ್ನಡ ಅಂತ ಏನ್ ಮಾಡ್ತೀವಿ. ಈ ಮಧ್ಯಮ ಕನ್ನಡದಲ್ಲಿ ಏನೇನ್ ಬರುತ್ತೆ, ದಾಸ ಸಾಹಿತ್ಯ ಎಲ್ಲಿ ಬರುತ್ತೆ, ವಚನಗಳೆಲ್ಲಿ ಬರುತ್ತೆ, ಹೊಸ ಕನ್ನಡದಲ್ಲಿ ಏನ್ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ವಿಡಿಯೋ 4ರಲ್ಲಿ ಡಿಸ್ಕಸ್ ಮಾಡಿದೆ. ವಿಡಿಯೋ ನಂಬರ್ 4 ಜನರಲ್ ಕನ್ನಡ. ಓಕೆ, ದಯವಿಟ್ಟು ನೋಡಿ, ಇದು 6ನೇ ವಿಡಿಯೋ, ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಸೊ ಈ ನವೋದಯ ಅಂತಕ್ಕಂಥದ್ರಲ್ಲಿ ಮುಖ್ಯ ಲಕ್ಷಣ ಏನು, ಮತ್ತೆ ಒಂದಷ್ಟು ಥಿಯರಿ ಕ್ಲಾಸ್ ಮಾಡಿದೆ, ಅದು ಬೇರೆ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬೇರೆ ಪ್ಲೇ ಲಿಸ್ಟ್ ಸಿಗುತ್ತೆ ನಿಮ್ಗೆ. ಸಾಹಿತ್ಯ ಮತ್ತು ಸಂಸ್ಕೃತಿ ಅಂತ ಬೇರೆ ಪ್ಲೇ ಲಿಸ್ಟ್ ಇದೆ, ದಯವಿಟ್ಟು ಹೋಗಿ ನೋಡಿ. ರಮ್ಯತೆ ಮತ್ತು ಕಲ್ಪನಾಮತೆ ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್, ಸೇರಿಸಲಾಗುವುದಿಲ್ಲ ಅಂತ ಕೊಟ್ಟಿರೋದು. ಓಕೆ, ಮೂರು ಸರಿ ಇದೆ, ಒಂದ್ ತಪ್ಪಿದೆ. ಆ ಒಂದ್ ತಪ್ಪು ಯಾವ್ದು ಅಂತ ನಾವು ಕಂಡುಹಿಡಿಯಬೇಕು. ವ್ಯಕ್ತಿ ವಿಶಿಷ್ಟತೆ, ಆದರ್ಶವಾದ, ಪ್ರಕೃತಿ ವರ್ಣನೆ. ಸರ್, ನವೋದಯ ಅಂತಂದ್ರೆ ಏನು ಸರ್? ನಮ್ಮ ಹೊಸ ಕನ್ನಡ ಸಾಹಿತ್ಯದ ಅಡಿಯಲ್ಲಿ ಬರುತ್ತೆ. ಸೊ ನವೋದಯ ಅಂದ ತಕ್ಷಣ ಹೊಸ ಕನ್ನಡದಲ್ಲಿ ನೋಡಿ, ಹಳೆ ಕನ್ನಡದಲ್ಲಿ ಏನಾಗ್ತಿತ್ತು, ಅಲ್ಲೆಲ್ಲ ವ್ಯಕ್ತಿಗಳ ಬಗ್ಗೆ ಬರಿತಾ ಇದೆ. ಸಿಂಪಲ್ ಅಲ್ವಾ? ಈಗ ವಿಕ್ರಮಾರ್ಜುನ ತಗೊಳ್ಳಿ, ಆದಿಪುರಾಣ ತಗೊಳ್ಳಿ, ಗದಾಯುದ್ಧ ತಗೊಳ್ಳಿ. ಸೊ ಇವೆಲ್ಲ ಏನಾಗುತ್ತೆ ಸರ್, ಒಬ್ಬನ್ನ ಕಾನ್ಸಂಟ್ರೇಟ್ ಇಟ್ಕೊಂಡು ಅವನ ವೈಭವೀಕರಿಸಿ ಬರೀತಾರೆ. ಸೊ ವ್ಯಕ್ತಿ ವಿಶಿಷ್ಟತೆ ಅಲ್ಲಿರುತ್ತೆ. ನವೋದಯದಲ್ಲಿ ವ್ಯಕ್ತಿ ವಿಶಿಷ್ಟತೆ ಇರಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ರಮ್ಯತೆ ಇರುತ್ತೆ, ಕಲ್ಪನೆಯನ್ನ ಇಟ್ಕೊಂಡಿರ್ತಾರೆ, ಕಲ್ಪನಾ ಲೋಕದಲ್ಲಿ ಇರ್ತೀವಿ ನಾವು. ಮತ್ತೆ ಏನೋ, ಈಗ ನಮ್ಮ ಪರಿಸರ ಹೆಂಗಿದೆ ಅದನ್ನ ಹೆಂಗ್ ಕಲ್ಪನೆಗೆ ನಾವು ಮಾಡ್ಕೋತೀವಿ, ಹೆಣ್ಣನ್ನ ಒಂದು ಕಲ್ಪ ಇದಕ್ಕೆ ಪರಿಸರಕ್ಕೆ ಹೋಲಿಸಿ ಬರೀತೀವಿ, ಪ್ರಕೃತಿಗೆ. ಸೊ ಈ ತರ ಆದರ್ಶವನ್ನು ಇಟ್ಕೊಂಡು ಮಾಡ್ತೀವಿ, ಪ್ರಕೃತಿ ವರ್ಣನೆ ಮಾಡ್ತೀವಿ. ಸೊ ಇದು ಈ ನವೋದಯದಲ್ಲಿ ಬರ್ತಕ್ಕಂಥ ಕಲ್ಪನೆಯೊಂದಿಗೆ ರಚಿತವಾದ ಕನ್ನಡದ ನಾಟಕ ಯಾವುದು? ವಿಗಡ ವಿಕ್ರಮರಾಯ, ಮಂಟೇಸ್ವಾಮಿ ಕಥಾಪ್ರಸಂಗ, ತೆರೆಗಳು ಮತ್ತೆ ಶೋಕಚಕ್ರ. ಓಕೆ, ಇದು ನಿಮ್ಗೆ ಒಂಥರ ಡಿಫ್ರೆಂಟ್ ಅನ್ಸ್ಬೋದು. ಹೈಯೆಸ್ಟ್ ಡಿಫಿಕಲ್ಟಿ ಲೆವೆಲ್ ಅಂದ್ರೆ ಇಷ್ಟು ಈ ತರ ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ. ಯಾವುದು? ಕನ್ನಡ ಸಾಹಿತ್ಯ ಬಗ್ಗೆ ಗ್ರೂಪ್ಸ್ ಇಲ್ಲಿ. ನಿಮ್ಗೆ ಗೊತ್ತಿದೆ, ಗ್ರೂಪ್ಸ್ ಗೆ ಸ್ವಲ್ಪ ಕನ್ನಡ ಸಾಹಿತ್ಯದ ಒಂದಷ್ಟು ಹೆಚ್ಚಿಗೆ ಮತ್ತೆ ಸ್ವಲ್ಪ ಡಿಫಿಕಲ್ಟೀಸ್ ಕ್ವಶನ್ ಕೇಳ್ತಾನೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಇದಕ್ಕೆ ರೈಟ್ ಆನ್ಸರ್ ತೆರೆಗಳು. ಸಿ, ತೆರೆಗಳು ಈಗ ಈಗ ನೋಡಿ, ಈ ಕ್ವಶನ್ ರಿಪೀಟೆಡ್ ಆಗಿ ಬಂದಿದೆ. ವಿಗಡ ವಿಕ್ರಮರಾಯನ ಬರೆದಿರ್ತಕ್ಕಂಥವ್ರು ಯಾರು ಅಂತ ರಿಪೀಟೆಡ್ ಆಗಿ ಕೇಳ್ತಾನೆ. ಎಷ್ಟೊಂದು ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ, FDSD ಆಗಿರ್ಬೋದು, ಗ್ರೂಪ್ಸ್ ಇಲ್ಲೂ ಕೂಡ ಕೇಳಿದ್ದಾನೆ. ಸೊ ಇವೆಲ್ಲದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ತೆರೆಗಳು ಅಂತಕ್ಕಂಥದ್ದು ಬರ್ದಿರೋದು ಯಾರು ಅಂದ್ರೆ ಪಿ ಲಂಕೇಶ್ ಅವರು ಬರ್ದಿರ್ತಕ್ಕಂಥದ್ದು. ಮಂಟೇಸ್ವಾಮಿ ಕಥಾಪ್ರಸಂಗ ಯಾರು ಬರ್ದಿದ್ದು, ವಿಗಡ ವಿಕ್ರಮರಾಯ ಯಾರು ಬರ್ದಿದ್ದು, ಶೋಕಚಕ್ರ ಯಾರು ಬರ್ದಿದ್ದು, ಇದೆಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ, ಬನ್ನಿ ನೋಡಿ. ಲಂಕೇಶ್ಗಳು ತೆರೆಗಳು ಅಂತ ನಾಟಕ ಬರ್ದಿದ್ದಾರೆ. ಇನ್ನೊಂದ್ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇದು ನೋಡಿ ಕನ್ನಡ ನಾಟಕ ಅಂತ ಹೇಳಿ ಕೊಟ್ಟಿದ್ದಾನೆ. ಇದೆಲ್ಲ ಕೂಡ ನಾಟಕನೇ, ಈ ಎಲ್ಲ ಕೃತಿಗಳು ಕೂಡ ನಾಟಕದ ಕೃತಿಗಳೇ. ತೆರೆಗಳು ಅಂತ ಏನ್ ನಾಟಕ ಬರ್ದಿದ್ದಾರೆ, ಇದರ ಅರ್ಥ ಇಷ್ಟೇ ಸ್ನೇಹಿತರೆ. ಏನು ಈ ನಾಟಕದ ಬಗ್ಗೆ ಒಂಚೂರು ಹೇಳ್ತೇನೆ ನಿಮಗೆ. ಒಬ್ಬ ವ್ಯಕ್ತಿ ಹೇಗಿರಬೇಕು, ಓಕೆ, ಒಬ್ಬ ವ್ಯಕ್ತಿ ಹೇಗಿರಬೇಕು. ಈ ನಾಟಕದಲ್ಲಿ ಒಂದು ಪ್ರಮುಖವಾಗಿ ಕಂಟಿ ವಿಟ್ಟಿ ಕಿಟ್ಟಿ ಅಂತ ಬರುತ್ತೆ. ಅಂದ್ರೆ ನೀವು ಹೆಂಗೆ ಇದ್ರು, ನೀವು ಚೆನ್ನಾಗಿ ಹೊರಗಡೆ ತೋರಿಸ್ಕೊತಾ ಇದ್ರು ಒಳ್ಳೆಯವರಂತಾದ್ರೆ, ನಿಮ್ಮ ಮನಸ್ಸಿನಲ್ಲಿ ನೀವು ಹೆಂಗಿರ್ತೀರಾ ನಿಮಗೆ ಗೊತ್ತಿರುತ್ತೆ. ನಿಮ್ ಮನಸ್ಸಲ್ಲಿ ನಿಮ್ಮ ಹೊರಗಡೆ ಮುಖವಾಡ, ಒಳಗಿನ ಮುಖವಾಡ ನಿಮಗೆ ಗೊತ್ತಿರುತ್ತೆ. ಎರಡು ಒಂದೇ ಆದ್ರೆ ಸರಿ, ಬೇರೆ ಬೇರೆ ಆಗಿದ್ರೆ ನಿಮ್ಗೆ ಅನ್ಸಿರುತ್ತೆ. ಸೊ ನಿಮ್ಗೆ ಅನ್ಸುತ್ತಲ್ಲ, ದಟ್ ಇಸ್ ಸಾಕು. ನಿಮ್ಗೆ ಅನ್ಸಿದ್ರೆ ಅದು ಸಾಕು, ನೀವು ಹೊರಗಡೆ ಏನಾದ್ರು ತೋರಿಸ್ಕೊಳ್ಳಿ. ನೀವು ಒಳಗಡೆ ಕೆಟ್ಟವರಾಗಿದ್ರೆ ನಿಮ್ಗೆ ಅನ್ಸುತ್ತಲ್ಲ ನೀವು ಕೆಟ್ಟವರು ಅಂತ, ದಟ್ ಇಸ್ ದ ಫೈನ್. ಸೊ ಅದ್ರ ಬಗ್ಗೆ ಚೆನ್ನಾಗಿದ್ರಲ್ಲಿ ಚಿತ್ರ ಮಾಡಿದ್ದಾರೆ. ಮಂಟೇಸ್ವಾಮಿ ಕಥಾ ಪ್ರಸಂಗ ಬರೆದಿದೆ HN ಶಿವಪ್ರಕಾಶ್ ರವರವರು. ಮತ್ತೆ ವಿಗಡ ವಿಕ್ರಮರಾಯ, ಸಂಸ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸಂಸ ಅಂತಕ್ಕಂಥ ಅವರ ನಿಜವಾದ ಹೆಸರು AN ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಅಂತ ಹೇಳಿ. ವಿಗಡ ವಿಕ್ರಮರಾಯ ತುಂಬಾ ಫೇಮಸ್ ಆಗಿರ್ತಕ್ಕಂತ ಒಂದು ನಾಟಕ, ಇದನ್ನ ಎಕ್ಸಾಮ್ ರಿಪೀಟೆಡ್ ಆಗಿ ಕೇಳ್ತಾರೆ. ಮತ್ತೆ ಶೋಕಚಕ್ರ ಅಂತ ನಾಟಕ ಬರೆದಿದ್ದು ಶ್ರೀರಂಗ. ಓಕೆ, ಸೊ ಈ ಎಲ್ಲ ಕೃತಿಗಳಿಗೆ ನಾಟಕ ಯಾರು ಬರೆದಿದ್ದು ಅಂತ ಹೇಳಿದೀನಿ, ಶ್ರೀರಂಗ. ಇವರು HN ಶಿವಪ್ರಕಾಶ್, ಇವರು ಯಾರು ಸಂಸ ಅಂತಾನೆ ಕರಿತೀವಿ. ಸಂಸ ಅಂದ್ರೆ ಯಾರು? AN ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಅಂತ ಹೇಳಿ. ಫೈನ್, ನೆಕ್ಸ್ಟ್ ಕ್ವಶನ್ ಬಂದ್ಬಿಡೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಯಾವ್ದು? ನೋಡಿ, ಸಾಮಾಜಿಕ ಇಲ್ಲಿ ಮೊದಲ ಅಂತ ಕೇಳಿದ್ದಾನೆ. ಯಾಕಂದ್ರೆ ಇಲ್ಲಿ ಎರಡು ಮೂರು ನಮ್ಗೆ ಸಾಮಾಜಿಕ ಕಾದಂಬರಿ ಇದೆ ಆಪ್ಷನ್ ಅಲ್ಲಿ, ಅದಕ್ಕೆ ಹೇಳ್ತಾ ಇರೋದು ಮೊದಲ ಅಂತ ಕೇಳಿದ್ದಾನೆ. ವಾಗ್ದೇವಿ, ಇಂದಿರಾಬಾಯಿ, ಇಂದಿರೆ, ಕುಮಿದಿನಿ. ಆನ್ಸರ್ ಮಾಡಿ. ಸಾಮಾಜಿಕ ಅಂದ್ರೆ ಎಷ್ಟ ಸ್ನೇಹಿತರೆ, ಸಮಾಜದಲ್ಲಿ ಆಗು ಹೋಗುಗಳು ಏನಿದೆ ಅದ್ರ ಬಗ್ಗೆ, ಕೀಳು ಕಿರಿಮೆ ಇದ್ರ ಬಗ್ಗೆ ಚಿತ್ರಣ ಆಗಿರುತ್ತೆ. ಸಾಮಾಜಿಕವಾಗಿ ಚಿತ್ರಣ ಮಾಡಿರ್ತಾರೆ. ದ ರೈಟ್ ಆನ್ಸರ್ ಇಂದಿರಾಬಾಯಿ. ಹೇಳ್ತೀನಿ ಏನು ಅಂತ. ಸಿ, ಇಲ್ಲಿ ಇಂದಿರಾಬಾಯಿ, ಇಂದಿರೆ ಇವೆಲ್ಲ ಇದೆಲ್ಲ, ಇವೆಲ್ಲ ಸಾಮಾಜಿಕ ಕಾದಂಬರಿಗಳೇ, ಇವೆಲ್ಲ ಕಾದಂಬರಿಗಳೇ. ಇಂದಿರಾಬಾಯಿ ಬರ್ದಿದ್ಯಾರು? ಇಂದಿರಾಬಾಯಿ ಬರ್ದಿದ್ದು ಗುಳವಾಡಿ ವೆಂಕಟರಾವ್ ಅಂತ. ಇದು ಯಾರು?
ಉಳವಾಡಿ ವೆಂಕಟರಾವ್ ಅಂತ, ಇಂದಿರಾಬಾಯಿ 1899ರಲ್ಲೇ ಬರೀತಾರೆ, ಅದಕ್ಕೆ ಮೊದಲ ಅಂತ ಹೇಳಿದ್ದು. ಈಗ ಫಾರ್ ಎಕ್ಸಾಂಪಲ್ ಕೆರೂರು ವಾಸುದೇವಾಚಾರ್ಯರು ಇಂದಿರಾ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ, ಇದು ಕೂಡ ಸಾಮಾಜಿಕವಾಗಿ ಬಾಲ್ಯ ವಿವಾಹ ವಿಧವಾ ವಿವಾಹ ಬಗ್ಗೆ ಹೇಳುತ್ತೆ. ಇಂದಿರಾಬಾಯಿ ಅಂತಕ್ಕಂಥ ಕಾದಂಬರಿ ಗುಳವಾಡಿ ವೆಂಕಟರಾವ್ ಅವರು ಬರೆದಿರ್ತಕ್ಕಂಥದ್ದು, ಇದು ಕೂಡ ನಮಗೆ ವಿಧವೆಯ ಬಗ್ಗೆ ಹೇಳುತ್ತೆ, ಪುನರ್ವಿವಾಹದ ಬಗ್ಗೆ ಹೇಳುತ್ತೆ. ಓಕೆ, ಸೊ ಸಾಮಾಜಿಕ ಕಾದಂಬರಿ ಎಸ್ಪೆಷಲಿ ಈ ಇಂದಿರಾಬಾಯಿ ಅಂತಕ್ಕಂಥ ಕಾದಂಬರಿ ನಾವು ಕನ್ನಡದ ಮೊದಲ ಆಧುನಿಕ ಕಾದಂಬರಿ ಅಂತ ಕೂಡ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಇಂಥ ಕ್ವಶನ್ ಕೇಳ್ತಾನೆ ಎಕ್ಸಾಮ್ಗಳಲ್ಲಿ, ಇಂಥ ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಇನ್ನು ವಾಗ್ದೇವಿ ಅಂತಕ್ಕಂಥ ಕಾದಂಬರಿ ಬರೆದಿದ್ದು ಬೋಳಾರ ಬಾಬುರಾವ್ ಅವರು 1905ರಲ್ಲಿ. ಓಕೆ, ಇದು ಒಂದು ಕೂಡ ನಮ್ಮ ಒಂದು ಚಾರಿತ್ರ. ಈಗ ಫಾರ್ ಎಕ್ಸಾಂಪಲ್ ಮಹಾಭಾರತದಲ್ಲಿ ಶಂತನು ಬಗ್ಗೆ ನೀವು ಓದಿದ್ರೆ ಗೊತ್ತಿರುತ್ತೆ, ಶಂತನು ಅಂತಕ್ಕಂಥ ರಾಜ ಅಂದ್ರೆ ಭೀಷ್ಮನ ತಂದೆ, ಭೀಷ್ಮನ ತಂದೆ ಶಂತನು ಮತ್ಸ್ಯಗಂಧೆ ಸತ್ಯವತಿನ ಮದುವೆ ಆಗ್ತಕ್ಕಂಥದ್ದು. ಸೊ ಆ ಒಂದು ಏನು ನಾಟಕ ಏನು ಒಂದು ಪ್ರಸಂಗ ಇದೆ, ಅದೇ ರೀತಿ ಪ್ರಸಂಗ ಇಲ್ಲಿ ಒಬ್ಬ ಸ್ವಾಮೀಜಿ ಬಗ್ಗೆ, ಮಠದ ಸ್ವಾಮೀಜಿ ಒಬ್ಬಳನ್ನ ಇಷ್ಟಪಟ್ಟು ಅವಳನ್ನ ಮೋಹಕ್ಕೆ ಒಳಗಾಗಿ ಅವಳು ಅವಳ ಗಂಡ ತಾಯಿ ತಂದೆ ಎಲ್ಲವೂ ಕರ್ಕೊಬಂದು ಮಠದಲ್ಲಿ ಇಸ್ಕೊತಾನೆ. ಅಲ್ಲಿ ಶರತ್ ವಿಧಿಸ್ತಾಳೆ, ಅವಳು ತನ್ನ ಮಗನಿಗೆ ಮಠದ ಸ್ವಾಮೀಜಿ ಪಟ್ಟ ಬರಬೇಕು ಅಂತ. ಸೇಮ್ ಇಲ್ಲೂ ಕೂಡ ಹಂಗೆ ಆಗೋದು, ಶಂತನು ಭೀಷ್ಮ ಇಲ್ಲೂ ಕೂಡ ಹಂಗೆ ಆಗೋದು. ಸೊ ಹಾಗಾಗಿ ವಾಗ್ದೇವಿ ಅಂತಕ್ಕಂಥದ್ದು ಬೋಳಾರ ಬಾಬುರಾಯ್ ಬರೆದಿರ್ತಕ್ಕಂಥದ್ದು. ಇನ್ನು ನಮ್ಮ ಕುಮಿದಿನಿ, ಕುಮಿದಿನಿ ಅಂತಕ್ಕಂಥದ್ದು ಒಂದು ಚಾರಿತ್ರಿಕ ಚಾರಿತ್ರ ಅಂದ್ರೆ ನಮ್ಮ ವಿಜಯನಗರ ರಾಜ್ಯದ ಕೊನೆಗಾಲದ ಚಿತ್ರ ಹಿಂಗಿತ್ತು ಕೊನೆಗಾಲ, ಅದ್ರ ಬಗ್ಗೆ ಬರ್ತಿರ್ತಕ್ಕಂಥ ಕರ್ನಾಟಕ ಇತಿಹಾಸ ಸಂಬಂಧಪಟ್ಟ ಮೊದಲ ಕಾದಂಬರಿ ಇದು. ಇತಿಹಾಸಕ್ಕೆ ಸಂಬಂಧಪಟ್ಟ ಮೊದಲ ಕಾದಂಬರಿ, ಕನ್ನಡ ಕಾದಂಬರಿಗಳ ಪಿತಾಮಹ ಅಂತ ಕೂಡ ಕರಿತೀವಿ. ಯಾರನ್ನ? ಗಗನನಾಥರನ್ನ. ಕುಮಿದಿನಿ ಅಂತಕ್ಕಂಥ ಕಾದಂಬರಿ ಬರೆದಿದ್ದಾರೆ ಯಾರು? ಗಗನನಾಥ. ನೋಡಿದ್ರೆ ಎಷ್ಟು ಇನ್ಫಾರ್ಮೇಶನ್ ಸಿಕ್ತು? ಕುಮಿದಿನಿ ಬರ್ದಿದ್ಯಾರು? ಗಗನನಾಥ. ಕನ್ನಡ ಕಾದಂಬರಿಗಳ ಪಿತಾಮಹ ಇಂದಿರಾಬಾಯಿಯರು, ಇಂದಿರಾಬಾಯಿ, ಗಗನವಾಡಿ, ಉಳವಾಡಿ ವೆಂಕಟರಾವ್. ಓಕೆ, ವಾಸುದೇವರಾವ್, ಉಳವಾಡಿ ವೆಂಕಟರಾವ್, ಇವರು ವಾಸುದೇವರಾವ್. ವಾಗ್ದೇವಿ ಬರ್ದಿದ್ಯಾರು? ಯಾರು? ಬಾಬುರಾವ್ ಅಲ್ವಾ, ಬೋಳಾರ ಬಾಬುರಾವ್. ಓಕೆ, ಗೊತ್ತಾಗಿದೆ ಅನ್ಕೋತೀನಿ. ಸೊ ಮೊದಲನೇದು ಯಾವುದು? ಇಂದಿರಾಬಾಯಿ. ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ ಸರ್, ನಗರದ ಬದುಕು ಮತ್ತು ಆಧುನಿಕತೆಗಳ ವಸ್ತುಗಳನ್ನು ಕುರಿತು ಬರೆದಿರುವ ಲೇಖಕರು ಯಾರು? ನಗರದಲ್ಲಿ ಹೆಂಗ್ ಬದುಕಿದೆ, ಆಧುನಿಕತೆ ಇದೆ ಅಂದ್ರೆ, ಇವರು ಒಬ್ಬ ನವೋದಯ ಆಧುನಿಕ ಕವಿ ಆಗಿರ್ತಾನೆ, ಆಧುನಿಕ ಸಾಹಿತಿಗಾರ ಆಗಿರ್ತಾನೆ. ಗುರು ರಾಮಸ್ವಾಮಿ ಅಮ್ಮಗಾರ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ, ರಾವ್ ಬೌದ್ಧರ, ಯಶವಂತ ಚಿತ್ತಾಲನ. ನೋಡಿ, ನಾನು ನಿಮಗೆ ಈ ಒಂದು ಏನ್ ಕೊಟ್ಟೆ ಇದರಿಂದ ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು ನೀವು. ಯಶವಂತ ಚಿತ್ತಾಲ ಇಸ್ ದ ರೈಟ್ ಆನ್ಸರ್. ಯಶವಂತ ಚಿತ್ತಾಲ ಈಗಿನ ಆಧುನಿಕ ಕವಿ ಅಂತ ಹೇಳ್ಬೋದು ಅವರು ಅಲ್ವಾ. ನೆಕ್ಸ್ಟ್ ಬನ್ನಿ, ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ ನಾನು ಬೇರೆ ಬೇರೆ ಇದರಲ್ಲಿ ಕವರ್ ಮಾಡಿದ್ದೀನಿ. ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಮತ್ತು ಹುಳಿಮಾವಿನ ಮರ, ಈ ಎರಡು ಆತ್ಮಕಥೆಗಳು ರಚಿಸಿದ ಲೇಖಕರು ಯಾರು? ನೋಡಿ, ಇದು ಆತ್ಮಕಥನ. ಓಕೆ, ಬಯೋಗ್ರಫಿ, ಆತ್ಮಕಥನ. ಹುಳಿಮಾವಿನ ಮರ ಮತ್ತು ಹುಚ್ಚು ಮನಸ್ಸಿನ ಹತ್ತು ಮುಖಗಳು, ಇದನ್ನ ಬೇರೆ ಯಾವುದೋ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ, ಕವಿ ಸಾಹಿತ್ಯದ ವಿಡಿಯೋಗಳಲ್ಲಿ. ಐ ಥಿಂಕ್ ಸೊ 4th or 5th, ಐ ಡೋಂಟ್ ನೋ, ಮಾಡಿದ್ದೀನಿ. ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಬರೆದಿರ್ತಕ್ಕಂಥದ್ದು ಯಾರು? ಆತ್ಮಕಥನ ಯಾರ್ದು? ಶಿವರಾಮ ಕಾರಂತ. ಹುಳಿಮಾವಿನ ಮರ ಮಾಡದಿರತಕ್ಕಂಥ ಯಾರು? ಪಿ ಲಂಕೇಶ್ ಅಲ್ವಾ, ಪಿ ಲಂಕೇಶ್. ಹುಳಿಮಾವಿನ ಮರ, ಆತ್ಮಕಥನ, ಅಚ್ಚು ಮನಸ್ಸಿನ ಹತ್ತು ಮುಖಗಳು. ಓಕೆ, ಶಿವರಾಮ ಕಾರಂತರದು. ನೋಡಿ, ಈಸಿ ಕ್ವಶನ್ ಇದು, ಎರಡು ಕ್ವಶನ್ ಒಂದೇ ಕ್ವಶನ್ ಅಲ್ಲಿ ಕವರ್ ಆಗಿದೆ ಇಲ್ಲಿ ನಿಮ್ಗೆ. ಓಕೆ, ನೆಕ್ಸ್ಟ್ ಬನ್ನಿ, ಮೊಗ್ಗಳ್ಳಿ ಗಣೇಶ ಅವರ ಯಾವ ಸಾಹಿತ್ಯ ಪಂಥಕ್ಕೆ ಸೇರಿದ ಕಥೆಗಾರರು ಹೇಳ್ತೀರಾ? ಸಾಹಿತ್ಯ ಪಂಥ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಮೊಗ್ಗಳ್ಳಿ ಗಣೇಶ್ ಅಂತ ಹೆಸರು ನೋಡಿದ ತಕ್ಷಣ ನಾವು ಹೇಳ್ಬೋದು ಆಧುನಿಕ, ಆಧುನಿಕ ಅಲ್ವಾ, ಆಧುನಿಕ ಅಥವಾ ಹೊಸಗನ್ನಡ, ಹೊಸಗನ್ನಡ ಅಂತ ಕೂಡ ಕರೆದು, ಹೊಸಗನ್ನಡ ಸಾಹಿತ್ಯ ಪ್ರಕಾರಕ್ಕೆ ಸೇರಿದವು. ಆದ್ರೆ ಹೊಸಗನ್ನಡದಲ್ಲಿ ಬೇರೆ ಬೇರೆ ವಿಧ ಇದೆ, ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಬಟ್ ಇಲ್ಲಿ ಆ ಪಂಥದ ಕೇಳಿಲ್ಲ ಅವನು ಯಾವ ಪಂಥ ಅಂತ, ಆ ಪಂಥದ ಕೆಳಗೆ ಯಾವ ಸಾಹಿತ್ಯ ಅಂತ ಕೇಳಿದ್ದ. ನವ್ಯನ, ಪ್ರಗತಿಶೀಲನ, ದಲಿತನ, ನವೋದಯನ. ಮೊಗ್ಗಳ್ಳಿ ಗಣೇಶ್ ಚನ್ನಪಟ್ಟಣದ ಮೊಗ್ಗಳ್ಳಿ ಅನ್ನೋಂತಕ್ಕಂಥ ಊರಲ್ಲಿ ಇವರು ಜನನವಾಗುತ್ತೆ. ಇವರು ದಲಿತ ಸಾಹಿತ್ಯಕ್ಕೆ ಹೆಸರುವಾಸಿ. ಓಕೆ, ದಲಿತ ಸಾಹಿತ್ಯಕ್ಕೆ ಇಲ್ಲಿ ಚನ್ನಪಟ್ಟ ತಾಲೂಕಿನ ಸಂತೆ ಮೊಗ್ಗೇನ ಹಳ್ಳಿಯಲ್ಲಿ ಇವರು ಹುಟ್ಟಕ್ಕಂಥದ್ದು. ಕಥಾ ಸಂಕಲನಗಳು ತುಂಬಾ ಇವೆ, ಅದರಲ್ಲಿ ಪ್ರಮುಖವಾಗಿ ನೋಡಿ ಜಾತಿ ಮೀಮಾಂಸೆ, ಮತ್ತೆ ಇಲ್ಲಿ ಅಂಬೇಡ್ಕರ್ ಎಂಬ ಮಹಾನದಿ ಮತ್ತು ದಲಿತೀಕರಣಗೊಂಡ ಗಾಂಧೀಜಿ ಅಂತಕ್ಕಂಥದ್ದು. ಸೊ ಇವರು ದಲಿತ ಬಂಡಾಯ ಕವಿ ಅಂತ ಕೊಂಡು ಹೇಳ್ಬೋದು. ಆ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಯಾರು? ಮೊಗ್ಗಳ್ಳಿ. ನಮ್ಮ ಇನ್ನು ಬೇರೆ ಬೇರೆ ತಗೊಂಡ್ರೆ ಇದರಲ್ಲ ನಮ್ಗೆ ದೇವನೂರು ಮಹಾದೇವ ಆಗಿರ್ಬೋದು ಅಲ್ವಾ, ಅಲ್ವಾ, ತುಂಬಾ ಜನ ಇದ್ದ ನಮ್ಮ ದಲಿತ ಬಂಡಾಯ ಸಾಹಿತ್ಯದ ಪ್ರಕಾರದ ಕವಿಗಳು. ಫೈನ್, ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ
ಬರ್ತೀನಿ ಈ ನವೋದಯ ಅವೆಲ್ಲ ನಾನು ಮಾತಾಡ್ತೀನಿ. ಫಸ್ಟ್ ಈ ಕ್ವಶನ್ ಗಳಿಗೆ ಆನ್ಸರ್ ಮಾಡ್ಬೋಣ. ಅದು ಇನ್ನೊಂದು ಕ್ವಶನ್ ತಗೊಂಡಿದ್ದೀನಿ. ಸೂರಮ್ ಎಕ್ಕುಂಡಿ ಅವರು ಡ್ಯಾಶ್ ಮಾದರಿಯ ಕವನಗಳಿಗೆ ಪ್ರಸಿದ್ಧರಾಗಿದ್ದಾರೆ. ಸೂರಮ್ ಎಕ್ಕುಂಡಿ ಹೇಳಿ, ಐತಿಹಾಸಿಕ ಆಗಕ್ ಸಾಧ್ಯನೇ ಇಲ್ಲ. ಸೂರಮ್ ಎಕ್ಕುಂಡಿ ಅವರು ಐತಿಹಾಸಿಕ ಆಗ್ಬೇಕು ಅಂತಂದ್ರೆ ಅವರು 18ನೇ ಶತಮಾನಕ್ಕೆ ಹೋಗ್ಬೇಕಾಗುತ್ತೆ ಅಲ್ವಾ. ನಡುಗೊಂಡದ ಆಸುಪಾಸಲ್ಲಿ ಬಂಡಾಯ ಕವನನ, ಕಥನ ಕವನನ, ಜನಪದೀಯ ಕವನನ. ರೈಟ್ ಆನ್ಸರ್ ಕಥನ ಕವನ. ಕಥನ ಕವನಕ್ಕೆ ಇವರು ಹೆಸರುವಾಸಿ. ಅವರು ಕಥನ ಕವನಗಳ ಸಾಮ್ರಾಟ ಅಂತಕ್ಕಂತ ಕರಿತೀವಿ ಅದನ್ನ, ಸೂರಮ್ ಎಕ್ಕುಂಡಿ ಅವ್ರನ್ನ. ನೋಡಿದ್ರ ವೆರಿ ಇಂಪಾರ್ಟೆಂಟ್. ಕಥನ ಕವನ ಅಂದ್ರೆ ಏನಂದ್ರೆ ಕಥೆ ರೀತಿ ಇರುತ್ತೆ ಸರ್, ಅವ್ರು ಬರೆದಿರ್ತಕ್ಕಂಥ ಕಥೆ ರೀತಿ ಮತ್ತೆ ಕವನಗಳು ಮತ್ತೆ ಮಧ್ಯೆ ಬರ್ತವೆ. ಕಥನ ಕವನ ಕಥೆ ರೀತಿ ಬರ್ಕೊಂಡು ಹೋಗಿರ್ತಾರೆ, ಇದನ್ನ ಕಥನ ಕವನ ಅಂತ ಕರಿತೀವಿ. ಇದು ಕೂಡ ನಮ್ಮ ನವೋದಯದ ಅಡಿಯಲ್ಲಿ ಅಂದ್ರೆ ನಮ್ಮ ನವಗನ್ನಡ, ಹೊಸ ಕನ್ನಡ, ಆಧುನಿಕ ಕನ್ನಡದ ಸಾಹಿತ್ಯದ ಪ್ರಕಾರದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ರೀತಿ ಸಾಹಿತ್ಯ. ಓಕೆ, ನೆಕ್ಸ್ಟ್ ಬನ್ನಿ. ಬೀಚಿ ಅವರು ಸೃಷ್ಟಿಸಿದ ಜನಪ್ರಿಯ ಪಾತ್ರ ಯಾರು, ಯಾರು ಹೇಳಿ ಸರ್? ತಿಮ್ಮಪ್ಪ. ನೋಡಿ ಹೆಂಗಿದೆ, ತಿಮ್ಮ ನೋಡಿದ್ರ ಹೆಂಗೆ ಕೇಳಿದ್ದಾರೆ ಕ್ವಶನ್. ತುಂಬಾ ಜನ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ, ನನಗೆ ಗೊತ್ತು. ತುಂಬಾ ಜನ ನೀವು ಒಂದನೇ ಆಪ್ಷನ್ ಟಿಕ್ ಮಾಡ್ತಾ ಇದ್ದೀರಾ, ಓಕೆ, ಅಥವಾ ಮೂರನೇ ಆಪ್ಷನ್ ಟಿಕ್ ಮಾಡ್ತೀರಾ, ಅಥವಾ ಎರಡನೇ ಆಪ್ಷನ್ ಟಿಕ್ ಮಾಡ್ತೀರಾ, ಯಾವ ಕರೆಕ್ಟ್ ಇದೆ? ತಿಮ್ಮ ಅಂತಕ್ಕಂಥದ್ದು, ತಿಮ್ಮ ಅಂತಕ್ಕಂಥದ್ದು. ಸಿ, ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತೀರಾ. ಮಂಕುತಿಮ್ಮ ಅಂತ ಬರುತ್ತೆ, ಮಂಕುತಿಮ್ಮ ಅಂತ. ಈ ಮಂಕುತಿಮ್ಮ ಅಂತ ಹೇಳ್ತಕ್ಕಂಥದ್ದು ಯಾರು, ಡಿ ವಿ ಜಿ ಅವರು, ಡಿ ವಿ ಗುಂಡಪ್ಪ, ಡಿ ವಿ ಜಿ ಅವರು ಹೇಳ್ತಕ್ಕಂಥದ್ದು. ಬೀಚಿ ಅವರು ಹೇಳ್ತಕ್ಕಂಥದ್ದು ತಿಮ್ಮ. ಬೀಚಿ ಅವರ ಪೂರ್ಣನಾಮ ಹೇಳಿ ನೋಡೋಣ, ಇದು ಅವರ ಕಾವ್ಯನಾಮ, ಪೂರ್ಣನಾಮ ಏನು, ಅವರ ನಿಜವಾದ ಪೂರ್ಣ ಹೆಸರೇನು, ಯಾರಾದ್ರೂ ಕಮೆಂಟ್ ಮಾಡಿ, ಬೇಗ ಕಮೆಂಟ್ ಮಾಡಿ ಪಟಾಪಟ್ ಅಂತ. ಬೀಚಿಯವರ ಪೂರ್ಣನಾಮ, ಓಕೆ, ರಾಯಸಂ ಭೀಮಸೇನ ರಾವ್ ಅಂತಕ್ಕಂಥದ್ದು. ಅವರು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಹಾಸ್ಯಗಾರ, ಪ್ರಸಿದ್ಧ ಹಾಸ್ಯಗಾರ ಲೇಖಕರು ಕೂಡ ಆಗಿದ್ರು. ಆದ್ರೆ ಫಸ್ಟ್ ಇಂಗ್ಲಿಷ್ ಅಲ್ಲಿ ಬರೀತಾರೆ, ಅದಷ್ಟು ಫೇಮಸ್ ಆಗಲ್ಲ. ಹಾಗೆ ಹೇಳ್ತಾರೆ, ನಮ್ಮ ಸಾಹಿತ್ಯ ಅಂದ ತಕ್ಷಣ ನಮ್ಮ ನೆಲೆಗೆ ಇರಬೇಕು, ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಕನ್ನಡದಲ್ಲಿ. ಸೊ ಹಾಗಾಗಿ ಕನ್ನಡದಲ್ಲಿ ಬರೀ ಅಕ್ಷರ ಹಾಕ್ತಾರೆ, ಅವಾಗ ಇವ್ರು ಫೇಮಸ್ ಆಗ್ತಾರೆ. ನೋಡಿ, ತುಂಬಾ ಚೆನ್ನಾಗಿದೆ. ಬೀಚಿ ಅವರುಗಳು ಬಗ್ಗೆ ನೀವು ಕೇಳಿರ್ತೀರ ಅಲ್ವಾ, ನಗೆ ಹಬ್ಬಗಳಲ್ಲಿ ಮಾತಾಡಿರ್ತಾರೆ, ಕೇಳಿರ್ತೀರ. ಇಲ್ಲಿ ನೋಡಿ, ನಿನ್ನಂತೆ ನೀನಾಗು ನಿನ್ನ ನೀ ಅರಿ ಮೊದಲು ನಿನ್ನೆ ಚೆನ್ನೆಂದು ದೊಡ್ಡವರ ಅನುಕರಿಸಬೇಡ, ಏನಾಯ್ತು ಮರಿಕತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಚೆಲುವಿತ್ತು ಮುದ್ದಿತ್ತು ತನ್ನಪ್ಪನಂತಾಗಿ ಹಾಳಾಯ್ತು ತಿಮ್ಮ. ನೋಡಿ, ತಿಮ್ಮ ಅಂತಕ್ಕಂಥದ್ದು ಯಾವ ರೀತಿ ಇದೆ ಅಲ್ವಾ. ಅಂದ್ರೆ ಅರ್ಥ ಏನೋ, ನೀನು ನೀನಾಗಿರು, ದೊಡ್ಡವ್ರನ್ನ ನೋಡಿ ಅನುಕರಿಸ್ಬೇಡ. ದೊಡ್ಡವ್ರನ್ನೋರು ಅನುಕರಿಸೋದು ಏನಾಗುತ್ತೆ ಗೊತ್ತಾ, ಕತ್ತೆ ಇದೆ ಕತ್ತೆ ಮರಿ, ತನ್ನ ದೊಡ್ಡ ಅಪ್ಪ ಅಮ್ಮ ಏನಿದೆ ಕತ್ತೆಯ ದೊಡ್ಡ ಕತ್ತೆಯನ್ನು ಅನುಕರಿಸಿ ಕತ್ತೆಯೇ ಆಯ್ತು ಹೊರತು ಕುದುರೆಯನ್ನು ಅನುಕರಿಸಲಿಲ್ಲ, ಅದು ಬೇರೆದನ್ನ ಅನುಸರಿಸಲಿಲ್ಲ. ಹಂಗೆ ಕತ್ತೆ ಆಗಬೇಡ, ನಿನ್ನನ್ನು ನೀನರಿ, ನಿನ್ನದ್ದು ಸಾಮರ್ಥ್ಯನ ನೀನು ತೋರಿಸು, ಬೇರೆಯವರ ರೀತಿ ನೀನು ಮಾಡಬೇಕು ಅನ್ನಬೇಡ ಅನ್ನೋ ರೀತಿ ಹೇಳಿರುತ್ತೆ. ಹಾಸ್ಯದಲ್ಲಿ ಬರಿತಕ್ಕಂಥದ್ದು ಬೀಚಿಯವರು ಅಲ್ವಾ, ರಾಯಸಂ ಭೀಮಸೇನ ರಾವ್. ಫೈನ್, ಸೊ ರೈಟ್ ಆನ್ಸರ್ ಯಾರು ಸರ್, ಸೆಕೆಂಡ್ ಒನ್. ನೋಡಿ, ಮಂಕುತಿಮ್ಮ ಅಂತ ಹೇಳ್ತಕ್ಕಂಥದ್ದು ಡಿ ವಿ ಜಿ, ಡಿ ವಿ ಗುಂಡಪ್ಪ. ಫೈನ್, ಬನ್ನಿ ಸರ್ ನೆಕ್ಸ್ಟ್ ಕ್ವಶನ್. ವಿಶ್ವ ಭಾರತಿಗೆ ಕನ್ನಡ ಧಾರತಿ ಕವನ ರಚಿಸಿದವರು ಯಾರು? ಓಕೆ, ಇದೊಂದು ತುಂಬಾ ಚೆನ್ನಾಗಿದೆ. ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಕವನ, ರಾಷ್ಟ್ರ ಕವನ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ರಾಷ್ಟ್ರಕ್ಕೆ, ಈಗ ರಾಷ್ಟ್ರಗೀತೆ ಏನ್ ಹೇಳ್ತೀವಿ ನಾವು ಅಲ್ವಾ, ನಮ್ಮ ನ್ಯಾಷನಲ್ ಆಂಥಮ್ ಅಂತ ಏನ್ ಹೇಳ್ತೀವಿ. ಅಂದ್ರೆ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಕ್ಕೆ ಅಂತಾನೆ ರಚನೆ ಮಾಡಿರೋದು, ಅದಕ್ಕೊಂದು ಡೆಡಿಕೇಟ್ ಮಾಡಿ ರಚನೆ ಮಾಡಿರತಕ್ಕಂತ ಒಂದು ಇದು. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಯಾರು ಮಾಡಿದ್ದು? ಚನ್ನವೀರ ಕಣವಿ, ಕೆ ಎಸ್ ನಿಸಾರ್ ಅಹಮದ್, ಸಿದ್ದಯ್ಯ ಪುರಾಣೆ, ಕುಳಿಯುಗೋಳ, ನಾರಾಯಣರ. ರೈಟ್ ಆನ್ಸರು ಕಮೆಂಟ್ ಮಾಡ್ತೀರಾ ಯಾರು? ವಿಶ್ವ ಭಾರತಿಗೆ ಕನ್ನಡ ಧಾರತಿ ಕವನ ರಚಿಸಿದವರು ಚನ್ನವೀರ ಕಣವಿ ಸರ್. ಫಸ್ಟ್ ಆಪ್ಷನ್ ಇಸ್ ರೈಟ್ ಆನ್ಸರ್. ನೋಡಿ, ವಿಶ್ವ ವಿನೂತನ ವಿದ್ಯಾ ಚೇತನ ಅಂತಕ್ಕಂತ ಒಂದು ಅಡಿಯಲ್ಲಿ ಅವರು ಬರೀತಾರೆ. ಕರುನಾಡ ಸಂಸ್ಕೃತಿ, ಗುಡಿ ಗೋಪುರ ಸುರಶಿಲ್ಪ ಕಲಾಕೃತಿ, ಕೃಷ್ಣ ತುಂಗೆ ಕಾವೇರಿ, ಪವಿತ್ರ ಕ್ಷೇತ್ರ ಮನೋಹರಿ, ಗಂಗಾ ಕದಂಬ, ಓಕೆ, ಗಂಗಾ ಕದಂಬ, ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ ಹಕ್ಕಬುಕ್ಕ ಪುಲಿಕೇಶಿ ವಿಕ್ರಮ ಚೆನ್ನಮ್ಮಾಜಿ ವೀರಶ್ರೀ ತ್ಯಾಗ ಭೋಗ ಸಮಯೋಗದ ದೃಷ್ಟಿ. ನೋಡಿ ಇಲ್ಲಿದೆ, ನೋಡಿ, ವಿಶ್ವ ಭಾರತಿ ಕನ್ನಡಾರ್ಥಿಗ ಮೊಳಗಲಿ ಮಂಗಳ ಜಯಬೇರಿ ಅಂತ ಸಾಹಿತ್ಯ ಚನ್ನವೀರ ಕಣವಿ ಬರೆದಿರ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಎಸ್, ಕೆ ಎಸ್ ನಿಸಾರಮ್ಮದ ಅಲ್ಲ, ತುಂಬಾ ಜನ ತಪ್ಪು ತಿಳ್ಕೊತೀರಾ. ಕನ್ನಡದ ಬಗ್ಗೆ ಬರೆದಿದ್ದಾರೆ, ಕನ್ನಡದ ಬಗ್ಗೆ, ಎಸ್, ಕೆ ಎಸ್ ನಿಸಾರಮ್ಮದ್. ಇಲ್ಲಿ ಕನ್ನಡ ಒಂದಲ್ಲ, ಕೃಷ್ಣ ತುಂಗೆ ಕಾವೇರಿ, ಕರುನಾಡು, ಕರುನಾಡು ಬಗ್ಗೆ ಜೊತೆಗೆ ಇಲ್ಲಿ ನೋಡಿ, ಗಂಗಾ ಕದಂಬ, ರಾಷ್ಟ್ರಕೂಟ ಹೊಯ್ಸಳ, ಹಕ್ಕಬುಕ್ಕ ಚೆನ್ನಮ್ಮಾಜಿ. ಅಂದ್ರೆ ಇದೊಂದು ರಾಷ್ಟ್ರ
ಗೆ ಸಮರ್ಪಣೆ ಮಾಡೋ ರೀತಿ ಬರೆದಿದ್ದಾರೆ ಕನ್ನಡವನ್ನ. ಓಕೆ, ನೆಕ್ಸ್ಟ್ ಬಂದು ತೌಲನಿಕ ಕಾವ್ಯಮೀಮಾಂಸೆ ಎಂಬ ಪ್ರಸಿದ್ಧ ಕೃತಿಯ ಲೇಖಕರು ತುಂಬಾ ಜನ ಗೊತ್ತಿರುತ್ತಿದ್ದು. ಯಾರು ಐ ಎ ಎಸ್ ಕೆ ಎಸ್ ಪ್ರಿಪೇರ್ ಆಗ್ತಾ ಇದ್ರು, ಇವಾಗ ಬಿಡಿ ಕೆ ಎಸ್ ಅಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ತೆಗೆದು ಬಿಟ್ರು ಲಾಸ್ಟ್ 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 ಇಯರ್. ಮೊದಲಿತ್ತು ಐ ಎ ಎಸ್ ಅಲ್ಲಿ ಈ ಕೃತಿ ಓದ್ಲೇಬೇಕು ಆಪ್ಷನಲ್ ಸಬ್ಜೆಕ್ಟ್ ಆಗಿ. ಯಾರು ಕರ್ನಾಟಕ ಅಂದ್ರೆ ಕನ್ನಡ ಇತಿಹಾಸ ತಗೋತಾರ ಅವರು, ಯಾರು ಬರ್ದಿರೋದು ತಿಪ್ಪೇರುದ್ರಸ್ವಾಮಿ ತೌಲನಿಕ ಕಾವ್ಯ ಮೀಮಾಂಸೆ. ಅಂದ್ರೆ ಏನು ಅಂದ್ರೆ ತೌಲನೆ ಅಂದ್ರೆ ಕಂಪೇರ್ ಮಾಡ್ತಕ್ಕಂಥದ್ದು, ತುಲನೆಗೆ ಆಗ್ತಕ್ಕಂಥದ್ದು. ಅಂದ್ರೆ ನಮ್ಮ ಕನ್ನಡ ಸಾಹಿತ್ಯ ಪ್ರಾಚೀನ ಪಾಶ್ಚಾತ್ಯ ಸಾಹಿತ್ಯ ಮತ್ತೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಯಾವ ಯಾವ ರಸಗಳಿರುತ್ತವೆ, ಹೆಂಗ್ ಬರೀಬೇಕು, ಅದರ ಅಲಂಕಾರ ಹೆಂಗಿರಬೇಕು, ಸೊ ಇದ್ರ ಬಗ್ಗೆ ಹೆಚ್ಚಾಗಿ ಇದು ಅಂದ್ರೆ ಸಾಹಿತ್ಯ ಪ್ರಕಾರ ಹೆಂಗ್ ಬಂತು ಮತ್ತೆ ಕಂಪೇರಿಟಿವ್ಲಿ ಪಾಶ್ಚಾತ್ಯಕ್ಕೂ ನಮ್ಮ ಭಾರತೀಯ ಸಾಹಿತ್ಯಕ್ಕೂ ಏನು, ಇದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಈ ತೌಲನಿಕ ಕಾವ್ಯ ಮೀಮಾಂಸೆ. ಡಾಕ್ಟರ್ ಎಚ್ ಶಿವರುದ್ರ ತಿಪ್ಪೇರುದ್ರ ಸ್ವಾಮಿ ಬರೆದಿರ್ತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್, ಚೆನ್ನಾಗಿರತಕ್ಕಂಥ ಕೃತಿ. ಇದನ್ನ ಐ ಎ ಎಸ್ ಕರ್ನಾಟಕ ಇದಕ್ಕೆ ಕನ್ನಡ ಸಾಹಿತ್ಯ ಆಪ್ಷನಲ್ ತಗೊಳ್ಳೋರಿಗೆ ಇದನ್ನ ಓದ್ಲೇಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬನ್ನಿ ಸರ್. ನಾ ನೇರವೆತ್ತರಕ್ಕೆ ನೀನೇರಬಲ್ಲೆಯ, ನಾ ನಿಳಿಯುವ ಆಳಕ್ಕೆ ನೀನು ಇಳಿಯಬಲ್ಲೆಯ ಎಂದು ಕವಿ ವಿಮರ್ಶಕನ ಸಂಬಂಧದ ಬಗ್ಗೆ ಹೇಳಿದ ಲೇಖಕಯ್ಯ. ಅಂದ್ರೆ ಅರ್ಥ ಏನು ಅಂದ್ರೆ ವಿಮರ್ಶೆ ಮಾಡ್ತಾನೆ ನೋಡಿ ಕವಿನ, ಕವಿ ವಿಮರ್ಶಕರೇ ಬೇರೆ, ಕವಿಗಳೇ ಬೇರೆ, ವಿಮರ್ಶೆ ಮಾಡೋರೇ ಬೇರೆ. ಈಗ ಒಂದು ಕೃತಿ ಆಗಿರ್ಬೋದು ಅನಲೈಸ್ ಮಾಡ್ತೀವಿ ಅಲ್ವಾ, ಅನಲೈಸ್ ಮಾಡ್ತೀವಿ. ಈಗ ನಾವು ಕೂಡ ಎಷ್ಟೊಂದು ಕ್ವಶನ್ ಪೇಪರ್ ಅನಲೈಸ್ ಮಾಡ್ತೀವಿ, ವಿಮರ್ಶೆ ಮಾಡ್ತೀವಿ ಹೆಂಗಿದೆ ಏನು ಅಂತ. ಸೊ ಇಲ್ಲಿ ಏನ್ ಹೇಳ್ತಾ ಏನಕ್ ಬರೆಸಿದ್ದಾನೆ ಕವಿ ಅಂದ್ರೆ, ನಾನು ಹೆಂಗೆ ಬರಿತೀನಿ ಆ ಏರಕ್ ವಿಮರ್ಶೆ ಮಾಡಕ್ಕಾಗುತ್ತೆ ನಿನ್ ಕೇಳಿ, ನಾನು ಒಳ ಅರ್ಥಗಳನ್ನ ಹಾಕಿ ಬರ್ದಿರ್ತೀನಿ ನಿನ್ ಕೇಳಿ ಆಗುತ್ತೆ ವಿಮರ್ಶೆ ಮಾಡಕ್ಕೆ, ನಾನ್ ಇಳಿಯುವಂತ ಪಾತಾಳಕ್ಕೆ ನೀನ್ ಹಿಡಿದು ವಿಮರ್ಶೆ ಮಾಡಕ್ಕಾಗತ್ತಾ, ನನ್ನ ಸಾಹಿತ್ಯದ ಇದಕ್ಕೆ ತಕ್ಕಂತೆ ಹಿಡಿದು ಮಾಡಕ್ಕಾಗತ್ತಾ ಅಂತ ವಿಮರ್ಶನೆಗೆ ಬಗ್ಗೆ ಹೇಳಿರ್ತಕ್ಕಂತ ಕವಿ ಲೇಖಕ ಯಾರು, ನರಸಿಂಹಸ್ವಾಮಿನ ಕುವೆಂಪುನ ಗೋಪಾಲಕೃಷ್ಣ ಅಡಿಗನ ಗೋವಿಂದಪ್ಪಯ್ಯ. ರೈಟ್ ಆನ್ಸರ್ ಕುವೆಂಪು, ಕುವೆಂಪು ಹೇಳಿರ್ತಕ್ಕಂಥದ್ದು ಇದು. ಓಕೆ, ಕುವೆಂಪುರವರು ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ, ಆಧುನಿಕ ಕನ್ನಡ ಸಾಹಿತ್ಯದ ವಿವಿಧ ಘಟ್ಟಗಳನ್ನು ಕಾಲಾನುಕ್ರಮವಾಗಿ ಗುರುತಿಸಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ. ಯಾರು ಸರ್ ನೋಡಿ ಇಲ್ಲಿ ಹೆಂಗ್ ಕೊಟ್ಟಿದ್ದ ನೋಡಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಕ್ವಶನ್. ನಿಮ್ಗೆ ಗೊತ್ತಿದೆ ನಾನ್ ನಿಮ್ಗೆ ಐ ಥಿಂಕ್ ಸೊ ವಿಡಿಯೋ ನಂಬರ್ 4 or 5 ಅಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಒಂದು ವಿಡಿಯೋ ಮಾಡಿದ್ನ, ಅಲ್ಲೂ ಕೂಡ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದ್ರೆ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ನಡುಗನ್ನಡ ಮತ್ತೆ ಹೊಸಗನ್ನಡ ಅಥವಾ ಆಧುನಿಕ ಕನ್ನಡ ಅಂತ ಏನ್ ಕರಿತೀವಿ. ಇಲ್ಲಿ ಅಡಿಯಲ್ಲಿ ಬೇರೆ ಬರುತ್ತೆ, ಹಳೆಗನ್ನಡದಲ್ಲಿ ಏನೇನು ಬರುತ್ತೆ, ನಡುಗನ್ನಡದಲ್ಲಿ ನಮ್ಗೆ ಭಕ್ತಿ ಪಂಥ ಕೂಡ ಬರುತ್ತೆ, ವಚನ ಬರುತ್ತೆ. ಹಾಗೆ ಹೊಸಗನ್ನಡ ಅಂದ ತಕ್ಷಣ ಏನೇನು ಬರುತ್ತೆ, ಯಾವ್ದು ಫಸ್ಟ್ ಬರುತ್ತೆ, ಯಾವ್ದು ಸೆಕೆಂಡ್ ಬರುತ್ತೆ, ಕಾಲಾನುಕ್ರಮ ಅವನು ಹೇಳಿರ್ತಕ್ಕಂಥದ್ದು. ಈಗ ಹೊಸಗನ್ನಡದ ಅಡಿಯಲ್ಲಿ ಸ್ನೇಹಿತರೆ, ಅಂದ್ರೆ ಆಧುನಿಕ ಕನ್ನಡ ಅಡಿಯಲ್ಲಿ ಫಸ್ಟ್ ನವೋದಯ ಬಂತ, ನವ್ಯ ಬಂತ, ಆಮೇಲೆ ಪ್ರಗತಿಶೀಲ ಬಂತ, ಆಮೇಲೆ ದಲಿತ ಬಂಡಾಯ ಬಂತ. ಅಥವಾ ನವೋದಯ ಫಸ್ಟ್ ಬಂದು ಪ್ರಗತಿಶೀಲ ಬಂದು ನವ್ಯ ಬಂದು ಆಮೇಲೆ ದಲಿತ ಬಂಡಾಯ ಬಂತ. ಅಥವಾ ಫಸ್ಟ್ ಪ್ರಗತಿಶೀಲ ಬಂದು ನವೋದಯ ಬಂದು ನವ್ಯ ಬಂದು ಆಮೇಲೆ ದಲಿತ ಬಂಡಾಯ ಬಂತ. ಎಂತ ಸೂಪರ್ ಕ್ವಶನ್ ಅಲ್ವಾ, ಹೆಂಗ್ ಕೇಳಿದ ನೋಡಿ ಕ್ವಶನ್ ಆನ್ಸರ್ ನೋಡಿ ಪಟಾಪಟ ಅಂತ ಯಾವುದು ಅಂತ. ಕರೆಕ್ಟ್, ಕಾಲಾನುಕ್ರಮ. ಎಸ್, ದ ರೈಟ್ ಆನ್ಸರ್ ಆಪ್ಷನ್ 2. ನಿಮಗೆ ತೋರಿಸ್ತೇನೆ, ಆಧುನಿಕ ಕನ್ನಡ ಹೊಸ ಕನ್ನಡ ಕಾಲಘಟ್ಟದಲ್ಲಿ ಫಸ್ಟ್ ಬರೋದು ನವೋದಯ ಪೂರ್ವ ಸಾಹಿತ್ಯ ಕವಿಗಳು, ಆಮೇಲೆ ಇಂಗ್ಲಿಷ್ ಗೀತೆಗಳನ್ನು ಬರುತ್ತೆ, ಆಮೇಲೆ ನವೋದಯ ಸಾಹಿತ್ಯದ ಕೆಳಗೆ ಆದ್ಮೇಲೆ ಪ್ರಗತಿಶೀಲ ಬರುತ್ತೆ, ಆಮೇಲೆ ನವ್ಯ, ಆಮೇಲೆ ಬಂಡಾಯ, ದಲಿತ, ಸ್ತ್ರೀವಾದ. ಈಗ ನೋಡಿ ಇಲ್ಲಿ ನನ್ನ ಆಪ್ಷನ್ 2 ಅಂತ ಹೇಳಿದೆ, ಫಸ್ಟ್ ನವೋದಯ, ಆಮೇಲೆ ಪ್ರಗತಿಶೀಲ, ಆಮೇಲೆ ನವ್ಯ, ಆಮೇಲೆ ದಲಿತ ಬಂಡಾಯ. ನೋಡಿ ಫಸ್ಟ್ ನವೋದಯ, ಆಮೇಲೆ ಪ್ರಗತಿಶೀಲ ಬಂತು, ಇದು ಮೊದಲನೇದು, ಇದು 2, ಇದು 3, ಇದು 4, ಇದು ನವ್ಯ, ಆಮೇಲೆ ದಲಿತ ಬಂಡಾಯ, ಆಮೇಲೆ ದಲಿತ, ಆಮೇಲೆ 8ನೇದು ಸ್ತ್ರೀವಾದ, 9 ದೇಸಿ ಸಾನೆಟ್ ಅಷ್ಟಾನ, ಇದ್ರ ಬಗ್ಗೆ ಕೂಡ ಒಂದು ಕ್ವಶನ್ ತಗೊಂಡಿದ್ದೆ ನಾನು, ಆಮೇಲೆ ಪ್ರಗಾತ, ಶೋಕಗೀತೆ, ಗಾಂಧಿವಾದ, ಅಂಬೇಡ್ಕರ್ ವಾದ, ಈ ರೀತಿ ಬರ್ತಾ ಹೋಗ್ತವೆ. ಓಕೆ, ಕಾವ್ಯ ಪ್ರಕಾರಗಳು. ಸೊ ನೋಡಿ ಹೆಂಗ್ ಎಂತ ಕ್ವಶನ್ ಕೇಳ್ತಾರೆ ಅಂತ. ಈಗ ನೆಕ್ಸ್ಟ್ ಎಕ್ಸಾಮ್ಗೆ ಆಧುನಿಕ ಬದು ನಡುಗನ್ನದೇ ಕೇಳ್ಬೋದು. ಸೊ ಅದಕ್ಕೆ ನಾನು ನಿಮಗೆ ತಿಳಿಸ್ತೀನಿ, ಘಟ್ಟಗಳು ತಿಳ್ಕೊಳ್ಳಿ. ಪೂರ್ವದ ಹಳೆಗನ್ನಡ ಅಂತ ಬೇರೆ ಇರುತ್ತೆ, ಅಂದ್ರೆ ಹಳೆಗನ್ನಡಕ್ಕಿಂತ ಮುಂಚೆ ಪಂಪ ಪೂರ್ವ ಯುಗ ಅಂತ. ಓಕೆ, ಅವಾಗ ಸಂಸ್ಕೃತ ಪ್ರಾಕೃತದಲ್ಲಿ ಮಾಡ್ತಾ ಇದ್ರು. ಇನ್ನು ಕನ್ನಡದ ಘಟ್ಟ ಬಂದ್ರೆ ಹಳೆಗನ್ನಡ ಬರುತ್ತೆ ಪಂಪ ಯುಗ, ನಡುಗನ್ನಡ ಅಂದ್ರೆ ಬಸವ ಯುಗ ಅಂತಾನೆ ಫೇಮಸ್ ಅದು, ನಡುಗನ್ನಡದಲ್ಲೇ ಪುನಃ ಕುಮಾರಸ ಯುಗ, ಅಲ್ಲಿ ವಚನ ಬಂದ್ರೆ ಇಲ್ಲಿ ಷಟ್ಪದಿ ಬರುತ್ತೆ. ಓಕೆ, 12ರಿಂದ 15, 15ನೇ ಶತಮಾನ, 19ನೇ ಶತಮಾನದಿಂದ ಈಚೆಗೆ ಹೊಸ ಕನ್ನಡ ಬರುತ್ತೆ, ಅದು ಹೊಸ ಯುಗ ಅಂತ ಕರಿತೀವಿ. ಈಗ ಪೂರ್ವದ ಹಳೆಗನ್ನಡ ಘಟ್ಟ ಅಂತ ಕ್ವಶನ್ ಕೇಳಿದ್ರೆ ಗದ್ಯ ಪದ್ಯ ಮಿಶ್ರಿತ ಕಾವ್ಯ ಚಂಪು, ಆಮೇಲೆ ಗದ್ಯ ಕಾವ್ಯ, ಆಮೇಲೆ ಗದ್ಯದ ಲಕ್ಷಣ, ಈ ರೀತಿ ಬರುತ್ತೆ. ಹಳೆಗನ್ನಡ ಕಾಲಘಟ್ಟದಲ್ಲೇ ನಾವು ನೋಡೋದಾದ್ರೆ ಫಸ್ಟ್ ಹಳೆಗನ್ನಡ ಕಾಲಘಟ್ಟದಲ್ಲಿ ಚರಿತ್ರೆಗಳು ಬರ್ತಾ ಹೋಗಿದ್ವು, ಆಮೇಲೆ ಚಂಪು ಕಾವ್ಯ,
ಚಂಪುವಿನ ಲಕ್ಷಣ ಬರುತ್ತೆ ಕಾವ್ಯದ ಪ್ರಕಾರದಲ್ಲಿ. ಗದ್ಯ ಪದ್ಯ ಮಿಶ್ರಿತ ಕಾವ್ಯ, ಗದ್ಯದ ಲಕ್ಷಣ, ರತ್ನತ್ರಯ, ಕವಿ ಚಕ್ರವರ್ತಿ, ಆಸ್ಥಾನ, ಹಿಂಗೆ ಬರ್ತಾ ಹೋಗ್ತದೆ. ಹಳೆಗನ್ನಡದಲ್ಲಿ ಇದು ಯಾವುದು ಕುಮಾರವ್ಯಾಸಂದಾಯ್ತು. ನಡುಗನ್ನಡ ಸಾಹಿತ್ಯಕ್ಕೆ ಬಂದ್ರೆ ಅಲ್ಲಿ ನೋಡಿ ವಚನ ಆಗಿರ್ಬೋದು, ನಡುಗನ್ನಡ ಸಾಹಿತ್ಯ ಅಂದ್ರೆ ಮಧ್ಯಗನ್ನಡ, ನಡುಗನ್ನಡ ಸಾಹಿತ್ಯ ಇದು. ಇದು ಹಳೆಗನ್ನಡ, ಇದು ಪೂರ್ವ ಹಳೆಗನ್ನಡ, ಇದು ಪೂರ್ವ ಹಳೆಗನ್ನಡ, ಇದು ಹಳೆಗನ್ನಡ. ಈಗ ನಡುಗನ್ನಡ ಅಂತ ಬಂದ್ರೆ ವಚನ ಫಸ್ಟ್ ಬರುತ್ತೆ, ವಚನ ಆಮೇಲೆ ರಗಳೆ ಬರುತ್ತೆ. ನೋಡಿದ್ರ ನಾನು ನಿಮ್ಗೆ ಇದೇ ಕ್ವಶನ್ ಕೇಳ್ಬೋದು, ನಡುಗನ್ನಡ ಸಾಹಿತ್ಯದಲ್ಲಿ ಫಸ್ಟ್ ಯಾವ್ದು ಬಂತು? ವಚನಕಾರರು ಬರ್ತಾರೆ, ಆಮೇಲೆ ಷಟ್ಪದಿಕಾರರು ಬರ್ತಾರೆ. ಇಲ್ಲಿ ನೋಡಿ ರಗಳೆ, ಆಮೇಲೆ ತ್ರಿಪದಿ, ಆಮೇಲೆ ಷಟ್ಪದಿ, ಆಮೇಲೆ ಸಾಂಗತ್ಯ, ಆಮೇಲೆ ಎಳೆ, ಆಮೇಲೆ ದ್ವಿಪದಿ, ಆಮೇಲೆ ಚೌಪದಿ, ಆಮೇಲೆ ಕೀರ್ತನೆಗಳು, ಸುಳಾದಿ ಕಾವ್ಯ ಅಂದ್ರೆ ನಮ್ಮ ದಾಸ ಸಾಹಿತ್ಯ. ಈಗ ಕೊಟ್ಟ ಎಕ್ಸಾಮ್ ಅಲ್ಲಿ ಏನ್ ಕೊಟ್ಟ? ನಡುಗನ್ನಡ ಕಾವ್ಯ ಪ್ರಕಾರಗಳನ್ನು ಕಾಲಾನುಕ್ರಮ ಬರೀರಿ ಅಂತ. ಫಸ್ಟ್ ಬಂದಿದ್ದು ವಚನ, ಆಮೇಲೆ ರಗಳೆ, ಆಮೇಲೆ ತ್ರಿಪದಿ, ಆಮೇಲೆ ಷಟ್ಪದಿ, ಆಮೇಲೆ ಲಾಸ್ಟ್ ಅಲ್ಲಿ ದಾಸ ಸಾಹಿತ್ಯ. ಕೊಟ್ಬಿಡ್ಬೋದು ಈ ನಾಲ್ಕನ ನಿಮ್ಗೆ ಅಲ್ವಾ ಎಕ್ಸಾಮ್ ಅಲ್ಲಿ. ಸೊ ಅದಕ್ಕೆ ತಿಳ್ಕೋಬೇಕು, ಕನ್ನಡ ಸಾಹಿತ್ಯ ಪ್ರಕಾರ ಕೂಡ ತಿಳ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟ್ ಮನೆ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಇದು ಯಾವ ಕಾದಂಬರಿಯ ಕೇಂದ್ರ ನೋಡಿ, ಅಂದ್ರೆ ಇದು ಯಾವ ಕಾದಂಬರಿಯಲ್ಲಿ ಈ ಒಂದು ವಾಕ್ಯ ಇದೆ ಅಂತ ಹೇಳಿದ್ದಾರೆ. ಕುಸುಮಬಾಲೆ, ಹಂಸಗೀತೆ, ಗೃಹಭಂಗ, ಮಲೆಗಳಲ್ಲಿ ಮದುಮಗಳು. ಸಿಂಪಲ್, ಇದು ನೀವು ಧಾರಾವಾಹಿಗಳು ನೋಡಿರ್ತೀರ ಅನ್ಕೋತೀನಿ. ರೈಟ್ ಆನ್ಸರ್ ಮಲೆಗಳಲ್ಲಿ ಮದುಮಗಳು. ಯಾರು ಬರ್ದಿರೋದು? ಕುವೆಂಪು, ನಿಮ್ಗೆ ಗೊತ್ತಿದೆ. ಕುಸುಮಬಾಲೆ ಬರೆದವ್ರು ಯಾರು? ಹಂಸ ಕೇಳಿದ್ದಾನೆ ಇದು ಕೂಡ. ಹಂಸಗೀತೆ ಬರೆದವ್ರು ಯಾರು? ಗೃಹಭಂಗ. ಯಾಕಂದ್ರೆ ಇವೆಲ್ಲ ಫಿಲಂಗಳಾಗಿದೆ ಸರ್, ಹಂಸಗೀತೆ ಫಿಲಂ ಆಗಿದೆ, ಕುಸುಮಬಾಲೆ ಐ ಥಿಂಕ್ ಸೊ ನಾಟಕ ಆಗಿದೆ, ಫಿಲಂ ಆಗಿದೆ ಗೊತ್ತಿಲ್ಲ, ಗೃಹಭಂಗ ಕೂಡ ಫಿಲಂ ಆಗಿದೆ. ಯಾರು ಬರ್ದಿದ್ದು? ಕುಸುಮಬಾಲೆ ಬರ್ದಿದ್ದು ಯಾರು? ದೇವನೂರು ಮಹಾದೇವ, ದೇವನೂರು ಮಹಾದೇವ. ಹಂಸಗೀತೆ ಬರ್ದಿದ್ದು ಯಾರು? ಇಲ್ಲಿಗೆ ಬನ್ನಿ, ಎಸ್ ತಾರಾಸು ಬರ್ದಿದ್ದು. ಓಕೆ, ಫಿಲಂ ಆಗಿದೆ ಇದು ಕೂಡ, ಹಂಸಗೀತೆ ಅಂತಾನೆ ಫಿಲಂ ಇದೆ. ಎಸ್ ಎಲ್ ಭೈರಪ್ಪ ಗೃಹಭಂಗ ಬರ್ದಿರ್ತಕ್ಕಂಥ. ಇಲ್ಲಿ ನೋಡಿ, ಕುವೆಂಪು ಬರ್ದಕ್ಕದ್ದು ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಯಾವುದು ಯಕಶ್ಚಿತ್ವಲ್ಲ. ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ತುದಿ ಇಲ್ಲ, ಯಾವುದು ಎಲ್ಲೆಯೂ ನಿಲ್ಲುವುದು ಇಲ್ಲ, ಕೊನೆ ಮುಟ್ಟುವುದು ಇಲ್ಲ. ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ ಅಂತ ಹೇಳಿ ಬರೀತಾರೆ ಇಲ್ಲಿ ಮಲೆಗಳಲ್ಲಿ ಮದುಮಗಳಲ್ಲಿ ಕುವೆಂಪುರವರು. ಓಕೆ, ನಿಮಗೆ ಸರ್ ಇವೆಲ್ಲ ಕೇಳ್ತಾರ ಅನ್ಬೋದು. ಸರ್ ಕೇಳ್ತಾರ ಇಲ್ಲಿ ಕೇಳಕ್ಕಾಗಲ್ಲ, ನಾನು ಇವಾಗ ಇಷ್ಟು ಹೇಳಿದ್ರೆ ಈ ಕ್ವಶನ್ ಹಿಂಗೆ ಬರದೇ ಇರ್ಬೋದು. ಈ ಕ್ವಶನ್ ನಲ್ಲಿ ನಾನು 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಡಿಸ್ಕಸ್ ಮಾಡಿದ್ನಲ್ವ ಸ್ನೇಹಿತರೆ. ನಾಳೆ ಕುಸುಮಬಾಲೆ ಯಾರು ಬರ್ದಿದ್ದು ಅಂತ ಕೇಳ್ಬಿಡ್ಬೋದು. ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ದೇವನೂರು ಮಹಾದೇವ ಅಂತ. ಗೃಹಭಂಗ ಯಾರು ಬರ್ದಿದ್ದಾರೆ ಅಂತ ಕೇಳ್ಬಿಡ್ಬೋದು. ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಇವಾಗ ಯಾರು ತಾರಾ ಗೃಹಭಂಗ ಬರ್ದಿದ್ದು ಎಸ್ ಎಲ್ ಭೈರಪ್ಪ. ನೋಡಿದ್ರ ನಾವು ಏನ್ ಡಿಸ್ಕಸ್ ಮಾಡಿರ್ತೀವಿ ಅದನ್ನ ಕೇಳ್ದೇ ಇದ್ರು ಅದ್ರ ಅಡಿಲಿ ಏನ್ ಡಿಸ್ಕಸ್ ಮಾಡಿರ್ತೀವಲ್ಲ ಅದರ ಸಬ್ ಸೆಕ್ಷನ್ಸ್ ಏನ್ ಡಿಸ್ಕಸ್ ಮಾಡಿರ್ತೀವಿ ಅದ್ರ ಮೇಲೆ ಕ್ವಶನ್ಸ್ ಬಂದ್ಬಿಡ್ಬೋದು. ಏನ್ ಮಾಡ್ತೀರ ಅವಾಗ? ಸೊ ಅದಕ್ಕೆ ದಯವಿಟ್ಟು 360 ಡಿಗ್ರಿ ಪಾಯಿಂಟ್ ಆಫ್ ಇಂದ ನಾವು ಚಿಂತನೆ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಬನ್ನಿ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? ನಿಮಗೆ ಈಸಿಯಾಗಿ ಟಿಕ್ ಮಾಡ್ತೀರಾ ಕಣ್ಮುಚ್ಕೊಂಡು. ಬಟ್ ಇಲ್ಲಿ ಇದೆಲ್ಲ ಇಂಪಾರ್ಟೆಂಟ್. ಈ ಕ್ವಶನ್, ಈ ಕ್ವಶನ್ ನಿಮ್ಗೆ ಗೊತ್ತಿದೆ, ಜಯದೇವಿ ತಾಯಿ ಲಿಗಾಡೆ ಅಂತ ಬರೀತೀರ. ಬಟ್ ಯಾವ ಒಂದು ಅಖಿಲ ಭಾರತ, ಎಷ್ಟನೇ ಅಖಿಲ ಭಾರತ ಸಮ್ಮೇಳನದಲ್ಲಿ ಅವರು ಅಧ್ಯಕ್ಷರಾಗಿದ್ರು, ಮತ್ತೆ ಆ ಒಂದು ಸ್ಥಳ ಯಾವುದು ಅದನ್ನ ಹೇಳಿ ನೋಡೋಣ. ನಾಳೆ ಎಕ್ಸಾಮ್ ಅಲ್ಲಿ ಇದನ್ನ ಕೇಳಿ ಕೇಳಿ ಸಾಕಾಗಿದೆ. ಇದೇ ಪ್ರಶ್ನೆ ತಿರುಗಿಸ್ತಾನೆ, ಏನ್ ಮಾಡ್ತಾನೆ, ಎಷ್ಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಜಯದೇವಿ ಲಿಗಾಡೆ ಅವರು ಅಧ್ಯಕ್ಷರಾಗಿದ್ದರು ಅಂತ ಕೇಳ್ತಾರೆ, ಅಥವಾ ಯಾವ ಸ್ಥಳದಲ್ಲಿ ನಡೆದಿರ್ತಕ್ಕಂಥ ಅಧ್ಯಕ್ಷರಾಗಿದ್ದು ಅಂತ ಕೇಳಿ ನೋಡಿದ್ರ ಹಿಂಗ್ ಕೇಳ್ಬೋದು. ನೆಕ್ಸ್ಟ್ ಇದನ್ನೇ ಕ್ವಶನ್ ತಿಷ್ಟು ಹಿಂಗ್ ತಿರುಗಿಸ್ತಾನೆ ಅಷ್ಟೇ. ಮಂಡ್ಯ ಎಷ್ಟನೇದು ಅದನ್ನ ಹೇಳಿ. ಮತ್ತೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವಾಗ ಸ್ಟಾರ್ಟ್ ಆಯ್ತು, ಎಷ್ಟನೇ ಇಸ್ವಿಯಿಂದ, ಅದನ್ನ ಕಮೆಂಟ್ ಮಾಡಿ. ಮತ್ತೆ ಕೊನೆಯ ಅಖಿಲ ಭಾರತ ಸಮ್ಮೇಳನ ಎಲ್ಲಾಯ್ತು, ಲಾಸ್ಟ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಾಯ್ತು, ಕಮೆಂಟ್ ಮಾಡಿ, ಎಲ್ಲಾಯ್ತು. ಮತ್ತೆ ಅದರ ಅಧ್ಯಕ್ಷರು ಯಾರು, ಅಧ್ಯಕ್ಷರು ಯಾರು, ಕಮೆಂಟ್ ಮಾಡಿ. ನೆಕ್ಸ್ಟ್ ಎಲ್ಲಾಗುತ್ತೆ, ಅದರ ಅಧ್ಯಕ್ಷರು ಯಾರು, ಕಮೆಂಟ್ ಮಾಡಿ, ಪಟಾಪಟ ಅಂತ ಕಮೆಂಟ್ ಮಾಡಿ. ಗೊತ್ತಿದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ ನಾನು ಬೇಗ ಬೇಗ ಎಕ್ಸ್ಪ್ಲೇನ್ ಮಾಡಿ ಮುಗಿಸೋಣ. ಓಕೆ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜಯದೇವಿ ತಾಯಿ ಲಿಗಾಡೆ ಅವರು ಸ್ಥಳ ಮಂಡ್ಯದಲ್ಲಿ ಅಧ್ಯಕ್ಷರಾಗಿರ್ತಾರೆ. ಎಲ್ಲಿ ಸರ್? ಮಂಡ್ಯ. ಎಷ್ಟು ಸರ್? 48 ಅತ್ಕೋತೀನಿ, 48 ಎಸ್. ನೋಡಿ ಈಗ 85 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆದಿದೆ. ಲಾಸ್ಟ್ ಕಲಬುರಗಿಯಲ್ಲಿ ನಡೀತು, ಕಲಬುರಗಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಅಧ್ಯಕ್ಷರಾಗಿದ್ರು. ನೆಕ್ಸ್ಟ್ ಹಾವೇರಿಯಲ್ಲಿ ನಡಿಬೇಕಾಗಿತ್ತು 2021. ಓಕೆ, ಆದ್ರೆ ಇದನ್ನ ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಯಾವಾಗ ಅಂತ ಗೊತ್ತಿಲ್ಲ,
ಬಿಕಾಸ್ ಆಫ್ ಕೋವಿಡ್ ಅದು ಇದು ಈ ಪರಿಸ್ಥಿತಿಯಿಂದ ಆಗಲೇ ನಡಿಬೇಕಾಗಿತ್ತು. ಅದಕ್ಕೆ ದೊಡ್ಡರಂಗೇಗೌಡರು ಡಾಕ್ಟರ್ ದೊಡ್ಡರಂಗೇಗೌಡರು ನ ಅಧ್ಯಕ್ಷ ನಿಯೋಜಿತ ಅಧ್ಯಕ್ಷ ಘೋಷಣೆ ಕೂಡ ಮಾಡಿದ್ರು. ಇದು ಹಾವೇರಿಯಲ್ಲಿ ನಡೀಬೇಕಾಗಿತ್ತು, ನಡೆದಿಲ್ಲ. 2021 ಕೋವಿಡ್ ಅದು ಇದು ಪರಿಸ್ಥಿತಿಯನ್ನ ಮುಂದೂಡಲಾಗಿದೆ, ಯಾವಾಗ ಅಂತ ನಡೆಯುತ್ತೆ ಅಂತ ಇನ್ನು ಡೇಟ್ ಅನೌನ್ಸ್ ಆಗಿಲ್ಲ. ಬಟ್ ಈಗ ಆಗಿರೋದ ಪ್ರಕಾರ ಲಾಸ್ಟ್ ನಡೆದಿದ್ದು 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರಗಿಲಾಗಿದೆ. HS ವೆಂಕಟೇಶ್ ಮೂರ್ತಿ ಇದನ್ನು ಕೇಳಬಹುದು. ನೆಕ್ಸ್ಟ್ ಎಲ್ಲ ಆಗ್ಬೇಕಾಗಿತ್ತು ಅದರ ಅಧ್ಯಕ್ಷರು ಯಾರು ಅಂತ ಕೇಳಬಹುದು ದೊಡ್ಡರಂಗೇಗೌಡ. ಇನ್ನು ನಾನ್ ನಿಮಗೆ ಕೇಳ್ತೀನಿ, ಮೂರು ಅಖಿಲ ಭಾರತ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಒಬ್ಬರ ಅಧ್ಯಕ್ಷರಾಗಿದ್ದಾರೆ, ಮೂರು ಬಾರಿ ನಡೆದಿದೆ, ಒಬ್ಬರೇ ಅಧ್ಯಕ್ಷರಾಗಿದ್ದಾರೆ, ಅವರು ಯಾರು? ಕಮೆಂಟ್ ನೀವು ಹೋಮ್ವರ್ಕ್ ಕಮೆಂಟ್ ಮಾಡಿ, ಅವರು ಯಾರು ಮತ್ತೆ ಯಾವಾಗ ಅದು ನಡೆಯಿತು, ಯಾವ ಇಸ್ವಿಯಲ್ಲಿ ಅದು ನಡೆಯಿತು, ಅವರು ಯಾರು, ಯಾವ ಇಸ್ವಿಯಲ್ಲಿ ನಡೀತು, ಇದನ್ನ ನೀವು ಕಮೆಂಟ್ ಅಲ್ಲಿ ಮಾಡಿ. ಓಕೆ, ನೆಕ್ಸ್ಟ್ ಬನ್ನಿ. ನಮ್ಮ ಹಳೆಯ ಕವಿಗಳಿಗೆ ಸಂಬಂಧಿಸಿದಂತೆ ಯಾವ ಗುಂಪಿನ ಉತ್ತರ ಸರಿಯಾಗಿದೆ ನೋಡಿ, ಎಂತ ಕ್ವಶನ್ ಕೊಟ್ಟಿದ್ದೆ, ಹೆಂಗ್ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ಯಾವ ಆಪ್ಷನ್ಗೆ ಹೊಂದಿಸಿ ಬರಿಬೇಕು, ಹೇಗೆ ಪೊನ್ನ ಸರಿ ಬರ್ತದ, ಈ ಬಿ ಆಪ್ಷನ್ಗೆ ಜನ್ನ ಸರಿ ಆಗ್ತಾನ, ಅಥವಾ ಈ ಸಿ ಆಪ್ಷನ್ಗೆ ಅಂದ್ರೆ ಈ ಎ ಆಪ್ಷನ್ಗೆ ನೋಡಿ, ಎಗೆ ಪೊನ್ನ ಸರಿನ, ಜನ್ನ ಸರಿನ, ಪಂಪ ಸರಿನ, ಜನ್ನ ಸರಿನ, ಬಿಗೆ ಜನ್ನನ, ಪೊನ್ನನ, ರನ್ನನ, ರನ್ನನ ಅಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ, ವಿವರಣೆ ಕೊಟ್ಟಿದ್ದಾರೆ ಯಾವ ಕವಿ ಮ್ಯಾಚ್ ಆಗ್ತಾನೆ ಅಂತ ಹೇಳಬೇಕು. ಈಗ ನೋಡಿ, ಏಲಿನಿದೆ, 12 ಕಾವ್ಯಗಳಲ್ಲಿ ವಿಶಿಷ್ಟ ಪ್ರೇಮದ ಕಥೆಯನ್ನು ಚಿತ್ರಿಸಿದ ಕವಿ ಯಾರು? ಇಲ್ಲಿ ಕೀವರ್ಡ್ ಏನು, ತನ್ನ ಎರಡು ಕಾವ್ಯ ಅಂದ್ರೆ ಅವನ್ ಬರ್ದಿರೋದು ಎರಡೇ ಕಾವ್ಯ ಅಂತ, ಎರಡೇ ಕಾವ್ಯ ಅಂತ, ಎರಡೇ ಒಂದು ಅವನು ಬುಕ್ ಬರ್ದಿರೋದು ಅಂತ. ಸೊ ಯಾರವನು, ಸಿಂಪಲ್ ಆಗಿ ಕಂಡುಹಿಡಿಯಬಹುದು. ಇದು ಬೇಡವಾ, ಈ ಡಿ ಆಪ್ಷನ್ ನೋಡಿ, ಇಲ್ಲಿ ಎರಡನೇದು ನೋಡಿ, ಎಲ್ಲ ಆಪ್ಷನ್ ಫಸ್ಟ್ ನೋಡಿ. ಕೃತಿ ಸ್ವಂತಕ್ಕಿಂತ ಹೆಚ್ಚಾಗಿ ಅದೃಷ್ಟದ ಬೆಂಬಲ ಪಡೆದ ಕವಿ, ಓಕೆ, ಅನುಕರಣೆ ಮಾಡಿಯೂ ಅದನ್ನು ಮೀರಿ ಸ್ವಪಜ್ಞತೆ ತೋರಿದ ಕವಿ, ಓಕೆ, ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರದಿಯನ್ನು ಈಸಿದ ಕವಿ ನೋಡಿ. ಎಗೇನ್ ವ್ಯಾಸ ಮುನೀಂದ್ರ ಅಂದ್ರೆ ಅವರ ಇದನ್ನ ಕನ್ನಡಕ್ಕೆ ತಂದ, ಈಸಿದ ಕನ್ನಡಕ್ಕೆ ತಂದ. ಯಾರು ತಂದಿದ್ದು ಅದನ್ನ? ಯಾರು ವ್ಯಾಸ ಬರ್ದಿದ್ದು? ಯಾರು ಮಹಾಭಾರತ? ಯಾರು ತಂದಿದ್ದು? ಪಂಪ. ಸೊ ಡಿಗೆ ಪಂಪ ಎಲ್ಲಿದೆ ಸರ್? ಇಲ್ಲಿದೆ, ಇಲ್ಲಿದೆ, ಆಟೋಮೆಟಿಕ್ ಇದೆರಡು ಆಪ್ಷನ್ ಗಾನ ಆಗೋಯ್ತು. ಓಕೆ, ಇನ್ನು ಅನುಕರಣೆ ಮಾಡಿಯೂ ಅದನ್ನು ಮೀರಿ ಸ್ವಪಜ್ಞೆ ತೋರದ ಕವಿ ಯಾರು? ಅನುಕರಣೆ ಮಾಡಿದ್ದು ಪಂಪನ್ನ ಅಂದ್ರೆ ಅದೇ ರೀತಿ ಕೃತಿಗಳನ್ನ ಬರ್ದಿದ್ಯಾರು? ಪಂಪನ ನಂತರ ಬರ್ದಿದ್ಯಾರು? ಯಾರು ಹೇಳ್ತೀರಾ? ಪೊನ್ನನ, ರನ್ನನ, ಇರದೇ ಇಲ್ಲಿ ರನ್ನ ಇದೆ, ಪೊನ್ನ ಇದೆ. ಯಾವ್ದು? ರನ್ನ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಸರ್. ತನ್ನ ಎರಡು ಕಾವ್ಯ ಬರ್ದಿದ್ಯಾರು ಅಂದ್ರೆ ಜನ್ನ, ತನ್ನ ಎರಡೇ ಎರಡು ಪುಸ್ತಕ ಬರ್ದಿದ್ದಾನೆ, ಅಲ್ಲಿ ವಿಶಿಷ್ಟ ಪ್ರೇಮದು ಇದೆ. ಯಾರು ಹೇಳ್ತೀರಾ ಆ ಎರಡು ಪುಸ್ತಕ? ನಾಳೆ ಎಕ್ಸಾಮ್ ಅಲ್ಲಿ ಹಿಂಗೆ ಕೇಳ್ಬಿಟ್ಟ ನೋಡಿ. ನಾವಿಲ್ಲಿ 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಅನಲೈಸ್ ಮಾಡ್ತಾ ಇದೀವಿ. ನಾಳೆ ಕ್ವಶನ್ ನಿಮ್ಗೆ ಜನ್ನ ಬರೆದಿರೋ ಪುಸ್ತಕದ ಹೆಸರೇನು ಅಂತ ಕೊಟ್ಬಿಟ್ಟು, ಅಥವಾ ಇಲ್ಲಿ ಕೆಳಗಡೆ ನಾಲ್ಕು ಆಪ್ಷನ್ ಕೊಟ್ಬಿಟ್ಟು ನಿಮ್ಗೆ ಈ ಕೆಳಗಿನವುಗಳಲ್ಲಿ ಜನ್ನ ಬರೆದ ಕೃತಿ ಯಾವುದು ಅಂತ ಕೇಳ್ಬಿಟ್ಟ, ಏನ್ ಮಾಡ್ತೀರಾ? ಓಕೆ, ಸೊ ಜನ್ನ ಬರೆದಿದೆ ಅದು ಯಶೋಧ ಚರಿತೆ ಅಲ್ವಾ? ಯಶೋಧ ಚರಿತೆಯಲ್ಲೂ ಕೂಡ ಪ್ರೇಮ ಪ್ರಸಂಗ ಇದೆ, ಜೊತೆಗೆ ಅನಂತ ಪುರಾಣ. ಇಲ್ಲಿ ತೋರಿಸ್ತೀನಿ ಬಂದು, ಅನಂತನಾಥ ಪುರಾಣ, ಯಶೋಧ ಚರಿತೆನ ಜನ್ನ ಬರೆದಿದ್ದು. ಇನ್ನು ಪಂಪ ನೋಡಿ, ವಿಕ್ರಮಾರ್ಜುನ ವಿಜಯ ಪಂಪ ಭಾರತ ಅಂತಾನೆ ಪ್ರಸಿದ್ಧ. ವ್ಯಾಸ ರಚಿತವಾದ ಮಹಾಭಾರತವನ್ನು ಕನ್ನಡಕ್ಕೆ ತಂದ ಕೀರ್ತಿ ಪಂಪನಿಗೆ ಸಲ್ಲುತ್ತದೆ. ಸಿಂಪಲ್. ಆದ್ರೆ ಇವನು ಅರ್ಜುನನ ವೈಭವೀಕರಿಸ್ತಾನೆ ಪಂಪ, ಅಷ್ಟೇ ವ್ಯತ್ಯಾಸ. ಪಂಪ ತನ್ನ ಬರೆದಿದ್ರು ಕೂಡ ಅರ್ಜುನ ವೈಭವೀಕರಿಸ್ತಾನೆ ಅಷ್ಟೇ. ಸೊ ಇಲ್ಲಿ ಪಂಪ ಡಿಗೆ, ಈ ಡಿಗೆ ಎಗೆ ಜನ್ನ, ಬಿಗೆ ಪೊನ್ನ ಅಂದ್ರೆ ಕೃತಿ ಸ್ವಂತಕ್ಕಿಂತ ಹೆಚ್ಚಾಗಿ ಅದೃಷ್ಟದ ಬೆಂಬಲ ಪಡೆದ ಕವಿ, ಮತ್ತೆ ರನ್ನ ಪಂಪನ ಅನುಕರಿಸ್ತಾನೆ. ಪಂಪನ ಅನುಕರಿಸ್ತಾನೆ ಇವನು ರನ್ನ ಅಂತ ಯಾಕೆ ಹೇಳ್ತೀವಿ ಹೇಳಿ? ಸಿಂಪಲ್ ಅಲ್ವಾ ಸರ್. ಇವನಂಗೆ ಪಂಪ ವಿಕ್ರಮಾರ್ಜುನ ವಿಜಯ ಬರ್ತಾನೆ, ಅವನು ಗದಾಯುದ್ಧ ಬರೀತಾನೆ ಅಲ್ವಾ? ಗದಾಯುದ್ಧ ಬರ್ತಾನೆ ರನ್ನ. ಅದರಲ್ಲಿ ಭೀಮನ ಅವನು ಜಾಸ್ತಿ ವೈಭವೀಕರಿಸ್ತಾನೆ ಅಲ್ವಾ? ಅದೇ ರೀತಿ ಪಂಪ ಹೆಂಗೆ ಅವನು ಆದಿಪುರಾಣ ಬರೀತಾನೆ, ಇವನು ಅದನ್ನ ಫಾಲೋ ಮಾಡ್ತಾನೆ. ಅಜಿತ ತೀರ್ಥಂಕರ ಪುರಾಣ ಧಾರ್ಮಿಕ ಕಾವ್ಯ ಬರೀಬೇಕು ಅಂತ ಬರೀತಾನೆ. ಪ್ರಮುಖವಾಗಿ ಮೂರು ಧಾರ್ಮಿಕ ಪುರಾಣ ತಿಲಕ ನಾವು ನೋಡೋದಾದ್ರೆ ಪಂಪ ಕೂಡ ಆದಿಪುರಾಣ ಬರೆದ್ರೆ, ಶಾಂತಿ ಪುರಾಣ ಅಂತಕ್ಕಂಥದ್ದನ್ನ ಯಾರು ಬರೀತಾರೆ ಸರ್? ಪೊನ್ನ ಬರೀತಾರೆ. ಪೊನ್ನ ಆಕ್ಚುಲಿ ಅಜಿತ ತೀರ್ಥಂಕರ ಪುರಾಣ ನಾವು ಅಷ್ಟು ಒಪ್ಕೊಳ್ಳಲ್ಲ, ಬಟ್ ಸ್ಟಿಲ್ ಅದನ್ನ ನಾವು ಪುರಾಣ ಕಾವ್ಯ ಅಂತ ಒಪ್ಕೋತೀವಿ. ಓಕೆ, ಇನ್ನು ಪೊನ್ನನ ಬಗ್ಗೆ ಹೇಳಿದ್ರೆ ಅವನ್ ಬರ್ದಿರೋದು ನಾಲ್ಕಿದೆ, ಆದ್ರೆ ನಮ್ಗೆ ಲಭ್ಯ ಇರೋದು ಎರಡೇ, ಶಾಂತಿ ಪುರಾಣ ಮತ್ತು ಜಿನಾಕ್ಷರ ಮಾಲೆ ಅಂತ. ಇದೆರಡು ನಮ್ಗೆ ಲಭ್ಯ ಇಲ್ಲ. ಓಕೆ, ನಮಗೆ ಇದಿದೆ ಅಂತ ನಮಗೆ ಕುರುಹುಗಳಿದೆ, ಬಟ್ ಲಭ್ಯ ಇಲ್ಲ. ಶಾಂತಿ ಪುರಾಣ ಜಿನಾಕ್ಷರ ಮಾಲೆ ನಮಗೆ ಲಭ್ಯ ಇದೆ, ಪೊನ್ನ ಬರ್ದಿರ್ತದೆ ನೋಡಿ. ಈ ಎಲ್ಲ ಕೃತಿಗಳಿದೆಯಲ್ಲ, ವೆರಿ ಇಂಪಾರ್ಟೆಂಟ್. ನಾಳೆ ಎಕ್ಸಾಂಪಲ್ ಕೇಳ್ಬಹುದು, ಜಿನಾಕ್ಷರ ಮಾಲೆ ಬರೆದ ಕವಿ ಯಾರು?
ಶಾಂತಿ ಪುರಾಣ ಬರೆದಿದ್ದು ಯಾರು? ಸಿಂಪಲ್ ಅಲ್ವಾ ನೋಡಿ, ಇದನ್ನ ಕೇಳ್ಬಿಡ್ಬೋದು ನಾವು ಇಲ್ಲಿ. ಈ ಕ್ವಶನ್ ನಾವು ಬೇರೆ ಇರ್ಬೋದು, ಆದ್ರೆ ಇಲ್ಲಿ ಈ ಕ್ವಶನ್ ಅಲ್ಲಿರೋ ಆಪ್ಷನ್ ನ ಒಂದನ್ನ ಇಟ್ಕೊಂಡು ನಿಮ್ ಕ್ವಶನ್ ಕೇಳ್ಬಿಡ್ಬೋದು. ಅದಕ್ಕೆ ನಾವು 360 ಡಿಗ್ರಿ ಪಾಯಿಂಟ್ ಆಫ್ ಇಂದ ನೋಡ್ಬೇಕು ಸ್ನೇಹಿತರೆ. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೋಗೋಣ, ಬನ್ನಿ ಸರ್. ಬಸವಣ್ಣನ ಜೀವನ ಚರಿತ್ರೆಯನ್ನು ಮೊಟ್ಟ ಮೊದಲ ಬಾರಿಗೆ ಬಾಗಿ ಕರೆತ ಕವಿ ಕವಿ ಯಾರು? ಯಾರು ಸರ್? ಇಲ್ಲಿ ಆಪ್ಷನ್ ನೋಡ್ತಾ ಇದ್ದಂಗೆ ಆನ್ಸರ್ ಇರ್ಬೋದು. ಹರಿಹರ, ಚಾಮರಸ, ನಂಜುಂಡ ಕವಿ, ಪಾಲ್ಕರಿಕ ಸೋಮನಾಥ. ಇಲ್ಲಿ ಬಸವ ಪುರಾಣ ಇದೆ, ಬಸವ ಪುರಾಣ ಇದೆ, ಪ್ರಭುಲಂಗ ಲೀವ್ ಇದೆ, ಬಸವರಾಜ ದೇವರ ರಗಳೆ ಇದೆ. ತುಂಬಾ ಜನ ಇದು ಅಥವಾ ಇದು ಅಂತ ಟಿಕ್ ಹಾಕ್ತಿರಲ್ಲ, ಯಾವ್ದು ಎರಡರಲ್ಲಿ? ಇವೆರಡೂ ಅಲ್ಲ ಸರ್. ಯಾವ್ದು ಸರ್ ರೈಟ್ ಆನ್ಸರ್? ಹರಿಹರ, ಬಸವರಾಜ ದೇವರ ರಗಳೆ. ರಗಳೆ ಮುಖ ಹರಿಹರ ಬರ್ದಿರೋ ರಗಳೆಗಳಿದೆಯಲ್ಲ, ಈ ರಗಳೆಗಳು ಈ ವಚನ ಸಾಹಿತ್ಯ ಅಂದ್ರೆ ಜನ ಒಂದಷ್ಟು ಸಾಧುಗಳು ಅಥವಾ ಸಂತರು ಅಥವಾ ವಚನಕಾರರು ಅಥವಾ ಧಾರ್ಮಿಕ ಪುರುಷರು ಅಂತ ಏನ್ ಕರಿತೀವಿ ನಾವು, ನಮ್ಮ ಕರ್ನಾಟಕ ತಮಿಳ್ನಾಡಲ್ಲಿ ಇರ್ತಕ್ಕಂಥವ್ರು ಅವ್ರನ್ನ ಇಟ್ಕೊಂಡು ಬರ್ದಿರ್ತಕ್ಕಂಥ ರಗಳೆ ಇದು. ಹರಿಹರ ಬರ್ದಿರೋದು ಅದ್ರಲ್ಲಿ ಒಬ್ಬೊಬ್ಬ ಎಲ್ಲಾ ಜನಗಳು ಬಸವಣ್ಣನವ್ರದ್ದು ಇದೆ, ಮತ್ತೆ ತಮಿಳ್ನಾಡಲ್ಲಿ ಇರ್ತಕ್ಕಂಥ ಒಂದಷ್ಟು ಸಾಹಿತಿಗಳು ಆ ಟೈಮ್ 12-13 ಶತಮಾನದಲ್ಲಿ ಯಾರಿದ್ರು ಅವ್ರ ಬಗ್ಗೆ ಬರ್ದಿರೋದು ಕೂಡ ಇದೆ. ಹರಿಹರ ಬರ್ದಿರೋ ರಗಳೆ ಅಂದ್ರೆ ಏನು ಅಂದ್ರೆ ಒಬ್ಬೊಬ್ಬರು ಬಗ್ಗೆ ಬರ್ದಿರ್ತಕ್ಕಂಥದ್ದು ರಗಳೆಗಳು. ಓಕೆ, ಬಸವರಾಜ ದೇವರ ರಗಳೆ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, ನಳಚರಿತ್ರೆ ನಿಮ್ಗೆ ಗೊತ್ತಿದೆ, ಕನಕದಾಸ ಬರ್ದಿದ್ದು ಅಲ್ವಾ? ಎಸ್. ಅವ್ನ್ ಬರಕ್ಕಿಂತ ಮುಂಚೆ ಕನ್ನಡದಲ್ಲಿ ಮೊದಲು ರಚನೆ ಮಾಡಿರೋ ಮತ್ತೊರ್ವ ಕವಿ ಯಾರು? ಸೂಪರ್ ಕ್ವಶನ್. ನಳಚರಿತ್ರೆ ಬರ್ದಿರೋದು ಕನಕದಾಸ, ನಳನ ಬಗ್ಗೆ ಅದು ಚೆನ್ನಾಗಿದೆ ಅಲ್ಲ ನಳಚರಿತ್ರೆ. ಅದೇ ತರ ಅದಕ್ಕಿಂತ ಮೊದಲು ಬರ್ದಿದ್ದು ನಳಚಂಪು ಅಂತ, ನಳಚಂಪು ಅಂತ ಬರ್ದಿದ್ದ. ಯಾರು ಸರ್ ಅವನು? ಚೌಡರಸ ಬರ್ದಿರ್ತಕ್ಕಂಥ. ಯಾರು? ಚೌಡರಸ. ಅರ್ಥ ಆಗ್ತಿದೆಯಲ್ಲ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ, ತಾಳಬೇಕು, ತಕ್ಕ ಮೇಳಬೇಕು, ಶಾಂತ ವೇಳಬೇಕು, ಗಾನ ಪಾಡುವಾಗೆ ಈ ಸಾಲುಗಳ ಕೀರ್ತನೆಕಾರ ಯಾರು? ಈ ಕೀರ್ತನೆ ರಚನೆ ಮಾಡಿರೋರು ನಿಮ್ಗೆ ಎರಡೇ ಸಾಲು ಕೊಟ್ಟಿದ್ದಾನೆ, ಇನ್ನು ಸ್ವಲ್ಪ ಜಾಸ್ತಿ ಸಾಲು ಕೊಟ್ಟಿದ್ರೆ ನಿಮ್ಗೆ ಗೊತ್ತಾಗ್ತಿರ್ತಕ್ಕ ಯಾರು ಅಂತ. ಯಾಕಂದ್ರೆ ಅಲ್ಲಿ ತನ್ನ ಒಂದು ಇದನ್ನ ಹಾಕೊಂಡಿದ್ದಾನೆ, ಯಾರು? ಪುರಂದರದಾಸರ, ಕನಕದಾಸರ, ವಾದಿರಾಜರ, ವ್ಯಾಸರಾಯರ. ವ್ಯಾಸರಾಯರಕ್ಕೆ ಸಾಧ್ಯ ಇಲ್ಲ, ಈ ಮೂರಲ್ಲೊಬ್ರು ಅಂತ ಹಾಕ್ಬೋದು. ಯಾರಾಕ್ಬೋದು? ಪುರಂದರದಾಸರು ಇಸ್ ದ ರೈಟ್ ಆನ್ಸರ್. ನೋಡಿ, ತಾಳಬೇಕು, ತಕ್ಕ ಮೇಳಬೇಕು, ಶಾಂತ ವೇಳಬೇಕು, ಗಾನವನ್ನು ಕೇಳಬೇಕೆಂಬುವರಿಗೆ ಅತಿ ಪ್ರಾಸವಿರಬೇಕು, ಗತಿಗೆ ನಿಲ್ಲಿಸಬೇಕು, ಪ್ರತಿಪತಿ ಪಿತನಳು ಅತಿ ಪ್ರೇಮವಿರಬೇಕು, ಗಳಶುದ್ಧವಿರಬೇಕು, ತಿಳಿದು ಪೇಳಲು ಬೇಕು, ಕಳವಳ ಬೀರಬೇಕು, ಕಳೆಮುಖವಿರಬೇಕು, ಅರಿತವರಿರಬೇಕು, ಹರುಷ ಹೆಚ್ಚಲೀಬೇಕು, ಪುರಂದರ ವಿಠಲನೇ ಪರದೈವವ ನೆನಬೇಕು. ನೋಡಿ, ಪುರಂದರ ವಿಠಲ ಯಾರು ಸರ್? ಪುರಂದರ ದಾಸರು ಅಲ್ವಾ? ಸೊ ಒಂದೇದು ರೈಟ್ ಆನ್ಸರ್. ಓಕೆ, ಇಷ್ಟೊಂದು ಕಷ್ಟ ಕೊಡಲ್ಲ ನನ್ ಸ್ಟಿಲ್, ಹೇಳಕ್ಕಾಗಲ್ಲ ಮಧ್ಯ ಮಧ್ಯ ಇತರ ಕ್ವಶನ್ ಬಂದ್ಬಿಟ್ರೆ. ಎಸ್, ಬನ್ನಿ ನೆಕ್ಸ್ಟ್ ಬನ್. ದಿಸ್ ಇಸ್ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಆನ್ಸರ್ ಮಾಡಿ. ಇಲ್ಲಿ ಪಟ್ಟಿ ಒಂದು, ಪಟ್ಟಿಟ್ಟು ಅಂದ್ರೆ ಇಲ್ಲಿ ಕೃತಿಗಳನ್ನ ಎಷ್ಟೊಂದ್ ಕಡೆ ಹೇಳಿದ್ದೀನಿ ಪ್ರೀವಿಯಸ್ ವಿಡಿಯೋಸ್ ಮಾಡಿದಾಗ. ನನಗೆ ಈ ಒಂದು ಕೃತಿ, ಈ ಒಂದು ಪುಸ್ತಕ ಅಥವಾ ಈ ಒಂದು ಕಾವ್ಯ ಯಾವ ಒಂದು ಒಂದು ಫಾರ್ಮ್ ಅಲ್ಲಿ ಇದೆ ಅಂತ, ಚಂಪುನ, ಗದ್ಯನ ಅಥವಾ ಸಾಂಗತ್ಯನ, ಷಟ್ಪದಿನ ಅಂತೆಲ್ಲ ನಾನು ಹೇಳಿದ್ದೀನಿ. ಈಗ ಸಾಹಸ ಭೀಮ ವಿಜಯ ಯಾವ್ದ ಯಾವ ರೀತಿಯಲ್ಲಿದೆ, ಪ್ರಭುಲಿಂಗ ಲೀಲೆ ಯಾವ ರೀತಿಯಲ್ಲಿದೆ, ಭರತೇಶ ವೈಭವ ಯಾವ ರೀತಿ ಇದೆ, ಶಬ್ದಮಣಿ ದರ್ಪಣ ಯಾವ ರೀತಿ ಇದೆ, ಇದು ಈಸಿ. ಒಂದಂತೂ ತುಂಬಾ ಜನ ಗೊತ್ತಿರುತ್ತೆ ಮ್ಯಾಕ್ಸಿಮಮ್, ಭರತೇಶ ವೈಭವ. ಓಕೆ, ಇದು ಸಾಂಗತ್ಯದಲ್ಲಿದೆ ಅಂತ ತುಂಬಾ ಜನ ಗೊತ್ತಿರುತ್ತೆ. ಸೊ ಸಿಗೆ 4 ಎಲ್ಲಿದೆ ಸರ್? ಇಲ್ಲಿದೆ, ಇದು ಒಂದೇ ಇರೋದು, ಆಟೋಮೆಟಿಕ್ ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದು. ಹಲೋ, ಯಾರು ಭರತೇಶ ವೈಭವ ಬರ್ದಿದ್ದಾರೆ ಕಮೆಂಟ್ ಮಾಡ್ತೀರಾ? ಪಡಾಪಡ ಅಂತ ಕಮೆಂಟ್ ಮಾಡಿ. ಶಬ್ದಮಣಿ ದರ್ಪಣ ನಮಗೆ ಇದು ಒಂದು ವ್ಯಾಕರಣ ಗ್ರಂಥ ಅಂತ ಗೊತ್ತು, ವ್ಯಾಕರಣ ಗ್ರಂಥ, ವ್ಯಾಕರಣ. ಇದು ಕೇಶಿಮಣಿ ಕಂದ ಪದ್ಯದಲ್ಲಿದೆ ಅಲ್ವಾ? ಎಸ್, ಕಂದ ಪದ್ಯದಲ್ಲಿದೆ. ಸಾಹಸ ಭೀಮ ವಿಜಯ, ಸಾಹಸ ಭೀಮ ವಿಜಯ ಅಂದ್ರೆ ಯಾವುದು? ಗದಾ ಯುದ್ಧ ಅಂತ ಏನು, ಗದಾ ಗದಾ ಯುದ್ಧ ಅಂತ ಏನು ನಾವು ಎಂದ್ವಿ. ಯಾರು ಸರ್ ರನ್ನ ಬರ್ದಿರೋದು? ಚಂಪೂಲಿದೆ, ಚಂಪೂಲಿದೆ. ಪ್ರಭುಲಿಂಗಲಿದೆ, ಷಟ್ಪದಿಲಿದೆ. ಷಟ್ಪದಿಲಿ ಯಾವ್ದ್ರಲ್ಲಿದೆ ಹೇಳಿ, ಯಾವ ಷಟ್ಪದಿಲಿದೆ ಕಮೆಂಟ್ ಮಾಡ್ತೀರಾ? ಭರತೇಶ ವೈಭವ ಬರ್ದಿದ್ದು ಯಾರು ಕಮೆಂಟ್ ಮಾಡ್ತೀರಾ? ಸಿ, ಶಬ್ದಮಣಿ ಕೇಶಿ ರಾಜ ಬರ್ದಿರ್ತಕ್ಕಂಥದ್ದು, ಇದು ವ್ಯಾಕರಣ ಗ್ರಂಥ. ಓಕೆ, ಭರತೇಶ ವೈಭವದು ರತ್ನಾಕರ ವರ್ಣಿ. ಓಕೆ, ಇದೊಂದು ಸಾಂಗತ್ಯ ರೂಪದಲ್ಲಿದೆ ರತ್ನಾಕರಣ, ಇದೊಂದು ಫಾರ್ಮ್ ಸಾಂಗತ್ಯ. ನಮ್ಮ ಒಂದು ಸಾಹಿತ್ಯದ ಸಾಂಗತ್ಯ ಕೊಟ್ಟು ಕೊಡುವ ಒಂದು ಫಾರ್ಮ್. ಓಕೆ, ರತ್ನಾಕರಣ. ಚಾಮರಸ, ಚಾಮರಸ ಬರ್ದಿರ್ತಕ್ಕಂಥದ್ದು ಪ್ರಭುಲಿಂಗ ಲೀಲೆ ಬರ್ದಿರ್ತಕ್ಕಂಥ ಚಾಮರಸ, ಇದು ಭಾಮಿನಿ ಷಟ್ಪದಿ ಇಲ್ಲಿದೆ. ಓಕೆ, ಭಾಮಿನಿ ಷಟ್ಪದಿ ಇದೆ. ಯಾವ್ದು ಸರ್? ಪ್ರಭುಲಿಂಗ ಲೀಲೆ, ಚಾಮರಸ ಬರ್ದಿರ್ತಕ್ಕಂಥದ್ದು. ಶಬ್ದಮಣಿ ದರ್ಪಣ ನಮ್ಗೆ ಕಂದ ಪದ್ಯದಲ್ಲಿದೆ. ಓಕೆ, ಇದು ಯಾವ್ದ್ರಲ್ಲಿ? ಕಂದ ಪದ್ಯದಲ್ಲಿದೆ. ಇನ್ಯಾವ್ದು ಸರ್? ಸಾಹಸ ಭೀಮ ವಿಜಯ ನಿಮ್ಗೆ ಗೊತ್ತಿದೆ, ಚಂಪೂಲಿ ಇದೆ. ಓಕೆ, ಚಂಪೂಲಿ ಇದೆ. ನೆಕ್ಸ್ಟ್ ಬನ್,
ಪಂಪಾ ಯಾತ್ರಿ ಯಾರ ಪ್ರವಾಸ ಕಥನ ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ ಯಾಕೆ ಕೇಳಿದ್ರು ನಾನು ಹೇಳ್ತೇನೆ ಮುಂದೆ ಯಾಕೆ ಅಂತ. ಪ್ರವಾಸ ಕಥನ ಗೊತ್ತಲ್ವಾ, ಅಮೆರಿಕದಲ್ಲಿ 2 ದಿನ ಈ ತರ ಬರ್ದಿರ, ಅಮೆರಿಕದಲ್ಲಿ 1 ವಾರ ಅಲ್ವಾ, ಈ ತರ ಎಷ್ಟೊಂದು ತುಂಬಾ ಜನ ಬರ್ತಿದ್ದಾರೆ, ಗೊರೂರು ಅಂತ ಏನಾದ್ರು ಬೇರೆ ಬೇರೆ ಪ್ರವಾಸ ಕಥನ ಬರೆಬರು ಬರ್ತಿದ್ದಾರೆ. ಬಟ್ ಈ ಕೃತಿ ಯಾಕೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತು, ಇದನ್ನ ಯಾರು ಬರ್ದಿದ್ದು, ವಿಕೃ ಗೋಕಾಕ, ವಿ ಸೀತಾರಾಮಯ್ಯನ, ಗೊರು ರಾಮಸ್ವಾಮಿಯಂಗಾರ, ಶಿವರಾಮ್ಕರ್ ಅಂತ. ರೈಟ್ ಆನ್ಸರ್ ವಿ ಸೀತಾರಾಮಯ್ಯ. ಯಾಕೆ ಹೇಳ್ತೀನಿ ಅಂದ್ರೆ, ಈ ಪ್ರವಾಸ ಕಥನಾಗೆ ಮುನ್ನುಡಿ ಬರ್ದಿದೆ ಇವರು. ಇವರು ನಮ್ಮ ಪ್ರವಾಸ ಸಾಹಿತ್ಯದ ಪ್ರಕಾರ ಪ್ರವಾಸ ಕಥನ ಅಂತ ಮೊದಲು ಬರೆದಿದ್ದ ಕೃತಿ ಪಂಪಯಾತ್ರೆ ಇದೆಯಲ್ಲ, ಈ ಪ್ರಕಾರದ ಆಧುನಿಕ ಶೈಲಿಯಲ್ಲಿ ಯಾವುದೇ ಪ್ರವಾಸ ಕಥನ ಕನ್ನಡದಲ್ಲಿ ಬಂದಿರಲಿಲ್ಲವಂತೆ. ಓಕೆ, ಆಧುನಿಕ ಶೈಲಿಯಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್, ಆಧುನಿಕ ಶೈಲಿಯಲ್ಲಿ ಈ ರೀತಿ ಯಾವುದೇ ಪ್ರವಾಸ ಬಂದಿರಲಿಲ್ಲ. ಇವರು ಮೊದಲನೇದಾಗಿ ಬರೀತಾರೆ ಅಂತ ಕರೀತಾರೆ, ಹೇಳ್ತಾರೆ. ಓಕೆ, ಯಾರು ವಿ ಸಿ ಅಂತಾನೆ ಕರಿತೀವಿ, ವಿ ಸೀತಾರಾಮಯ್ಯಗೆ ನಾವು ವಿ ಸಿ ಅಂತ ಕೂಡ ಕರಿತೀವಿ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ನೆಕ್ಸ್ಟ್ ಬನ್, ಚಂದ್ರಶೇಖರ ಕಂಬಾರರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಸಿಕೊಂಡ ಕೃತಿ ಯಾವುದು? ವೆರಿ ಇಂಪಾರ್ಟೆಂಟ್ ಕೃತಿ, ನಾನು ಇಲ್ಲೇ ಕೊಟ್ಬಿಟ್ಟಿದ್ದೇನೆ, ನೋಡ್ಕೊಂಡು ಆನ್ಸರ್ ಮಾಡ್ಬೋದು. ಯಾವುದು? ಸಿರಿ ಸಂಪಿಗೆ. ಓಕೆ, ಯಾವಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ತು? ಚಂದ್ರಶೇಖರ ಕಂಬಾರರಿಗೆ ಕಮೆಂಟ್ ಮಾಡ್ತೀರಾ? ಪಟಾಪಟ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಯಸ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಅಗೇನ್, ಇಲ್ಲಿ ಕಾವ್ಯನಾಮಗಳು, ಕವಿಗಳು, ಈ ತರದ್ದು ಸಿಂಗಲ್ ಕ್ವಶನ್ ಬರ್ಬೋದು. ಈ ಒಂದಿಸಿ ಬರೀ ನಿಮಗೆ ಒಂದೇ ಕ್ವಶನ್ ಅಲ್ಲಿ 4 ಕ್ವಶನ್ ಕವರ್ ಮಾಡ್ತಾ ಇದೆ. ಇಲ್ಲಿ ಕವಿ ಏನಿದೆ, ಸಿದ್ದಯ್ಯ ಪುರಾಣಿಕ, ಧಾರಾ ಬೇಂದ್ರೆ, ಅಜ್ಜಂಪುರ ಸೀತಾರಾಮ, ಚನ್ನಮಲ್ಲಪ್ಪ ಗಲಗಲಿ. ನೋಡಿದ್ರ, ಈಸಿ ಕೊಟ್ಬಿಟ್ರೆ ಬರೀತಿದ್ರೆ, ಕಷ್ಟ ಕೊಟ್ಬಿಟ್ರೆ ಏನ್ ಮಾಡ್ತೀರಾ? ನಿಮ್ ಧಾರಾ ಬೇಂದ್ರೆ ಅಂತ ಗೊತ್ತಿರತ್ತೆ, ಏನಂತ ಬರೀತೀರಾ ಸರ್? ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ತೀರ. ಧಾರಾ ಬೇಂದ್ರೆ ಯಾರ ಸರ್? ಅಂಬಿಕಾತನ ದೇತ್ತ. ಬಿಗೆ 4 ಎಲ್ಲಿದೆ? ಬಿಗೆ 4 ಇಲ್ಲಿದೆ, ಇಲ್ಲಿದೆ, ಗಾನ್ ಕೇಸ್ ಇದೆ. ಹಾಗಾದ್ರೆ ಇವೆರಡರಲ್ಲಿ ಯಾವುದು ಕರೆಕ್ಟ್ ಆನ್ಸರ್? ಸಿದ್ದಯ್ಯ ಪುರಾಣಿಕರ ಒಂದು ಕಾವ್ಯನಾಮ ಯಾವುದು ಅಂದ್ರೆ ಆಪ್ಷನ್ 3 ಕಾವ್ಯಾನಂದ. ಎಲ್ಲಿದೆ? ಒಂದೇದಕ್ಕೆ ಹೇಗೆ ಆಪ್ಷನ್ 3 ಇಲ್ಲಿದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಆನಂದ್ ನೋಡಿ, ಕಾವ್ಯಾನಂದ ಇದೆ ಇಲ್ಲಿ, ಆನಂದ ಅಂತಿದೆ. ಓಕೆ, ಕಾವ್ಯಾನಂದ ಅಂತ ಕೂಡ ಇದೆ, ಆನಂದ ಅಂತ ಕೂಡ ಇದೆ. ಅಜ್ಜಂಪುರ ಸೀತಾರಾಮರು ಗಿದ್ನ ಆನಂದ ಕಾವ್ಯನಾಮ. ಚನ್ನ ಮಲ್ಲಪ್ಪ ಗಲಗಲಿಯ ಒಂದು ಕಾವ್ಯನಾಮ ಏನು ಅಂತಂದ್ರೆ ಮಧುರ ಚನ್ನ. ಓಕೆ, ಮಧುರ ಚನ್ನ. ಸೊ ಇಲ್ಲಿ ಕೊಟ್ಟಿ ನೋಡ್ಕೊಳ್ಬೇಕಾದ್ರೆ ಸಿದ್ದಯ್ಯ ಪುರಾಣ, ಕಾವ್ಯಾನಂದ ಅಂತ, ಇವರೆಲ್ಲ ನವೋದಯ ಕವಿಗಳೇ, ನವೋದಯ ಕವಿಗಳೇ. ಓಕೆ, ಆನಂದ ಅಂತಕ್ಕಂಥದ್ದು ಅಜ್ಜಂಪುರ ಸೀತಾರಾಮರ ಕಾವ್ಯನಾಮ. ಮಧುರ ಚನ್ನ ಅಂತ ಖ್ಯಾತ ಪಡೆದಿದ್ದು ಹಲಸಂಗ್ಯ ಚನ್ನ ಮಲ್ಲಪ್ಪನವರು, ಇದು ಮಧುರ ಚನ್ನ ಅಂತಕ್ಕಂಥದ್ದು ಅವರ ಕಾವ್ಯನಾಮ, ಕಾವ್ಯನಾಮ. ಓಕೆ, ಸೊ ಇಲ್ಲಿಗೆ ದಾರಾ ಬೇಂದ್ರೆ ಬಗ್ಗೆ ನಿಮ್ಗೆ ಗೊತ್ತಿದೆಯಲ್ಲ, ಅಂಬಿಕಾತನ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಸೊ ಇಲ್ಲಿಗೆ ಇದನ್ನು ಮುಗಿಸ್ತೀನಿ ಸರ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ದ ಪ್ಲೇಲಿಸ್ಟ್ ಲಿಂಕ್ ಕೂಡ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ, ರೆಫರ್ ಮಾಡ್ಕೊಳ್ಳಿ. ಎಷ್ಟು ರಿವಿಷನ್ ಆಗುತ್ತೆ ದಯವಿಟ್ಟು ವಿಡಿಯೋಸ್ಗಳು ನೋಡ್ಕೊಂಡು ರಿವಿಷನ್ ಮಾಡ್ಕೊಳ್ಳಿ, ಇದು ನಿಮಗೆ ಎಕ್ಸಾಮ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ.